ನಮಸ್ತೆ, ನಿಮ್ಮನ್ನೆಲ್ಲ ನಾನು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತಹ ಡಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ. ಮತ್ತು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ಡಿ ಸ್ಟುಡಿಯೋ ಚಾನಲ್ ಮುಖಾಂತರ ತಾಂತ್ರಿಕ ಶಿಕ್ಷಣ ಇಲಾಖೆ ಪಾಲಿಟೆಕ್ನಿಕ್ ಕಲಿತಾ ಇರುವಂಥ ಮಕ್ಕಳುಗಳು, ಡಿಪ್ಲೊಮೋ ಕಲಿತಾ ಇರುವಂಥ ಮಕ್ಕಳುಗಳಿಗೆ, ವಿದ್ಯಾರ್ಥಿಗಳಿಗೆ, ವಿ ಆರ್ ಟೀಚಿಂಗ್ ದ ಸಬ್ಜೆಕ್ಟ್ಸ್ ದಟ್ ಈಸ್ ಪ್ರಿಸ್ಕ್ರೈಬ್ ಬೈ ದ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮ್ಸ್. ಅದರ ಪ್ರಯುಕ್ತ ಐ ಆಮ್ ಟೀಚಿಂಗ್ ದ ಸಬ್ಜೆಕ್ಟ್ ಸರ್ವೈಯಿಂಗ್ ಒನ್. ಈ ದಿವಸದವರೆಗೆ 9 ಕ್ಲಾಸ್ಗಳು ಆಗಿದೆ, ಇದು 10ನೇ ತರಗತಿ. ಈ ಹಿಂದಿನ 9 ಕ್ಲಾಸ್ಗಳಲ್ಲಿ ನಾನು ಚೈನ್ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳನ್ನು ನಾವು ಮಾತಾಡಿದ್ವಿ. ಚೈನ್ ಅಂದ್ರೇನು, ಯಾವ ಥರದ್ದು, ಎಷ್ಟು ಥರದ್ದು ಚೈನ್ಗಳಿದೆ, ಮತ್ತು ಅದರಲ್ಲಿ ಲಿಂಕ್ಸ್ ಹೇಗೆ ಇದೆ, ಅದನ್ನು ಹೇಗೆ ನಾವು ಓದಬೇಕು, ಅದನ್ನು ಹೇಗೆ ಪುಲ್ ಮಾಡಬೇಕು, ಮತ್ತು ಒಂದು ಟ್ರಯಾಂಗಲನ್ನು ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ಯೂಸಿಂಗ್ ಚೈನ್ ಅಂಡ್ ಟೇಪ್, ಮತ್ತು ಅದರೊಟ್ಟಿಗೆ ಬೇರೆ ಬೇರೆ ಶೇಪ್ಗಳನ್ನು ನಾವು ಗ್ರೌಂಡನ್ನು ಹೇಗೆ ಮೆಜರ್ಮೆಂಟ್ ಮಾಡ್ತೀವಿ, ಯಾವ ರೀತಿ ಅದನ್ನು ಚೈನ್ ಪುಲ್ ಮಾಡ್ತೀವಿ, ಇದೆಲ್ಲ ವಿಚಾರಗಳನ್ನು ನಾವು ಇಂದಿನ ಕ್ಲಾಸಲ್ಲಿ ಮಾತಾಡಿದ್ದೀನಿ. ಮತ್ತು ರೇಂಜಿಂಗ್ ಮಾಡೋದು ಹೇಗೆ, ಇದನ್ನೆಲ್ಲ ಪ್ರತಿಯೊಂದು ಪ್ಲಾಟಿಂಗ್ ಮಾಡೋದು ಹೇಗೆ, ಮತ್ತು ಅದರಲ್ಲಿ ಎರರ್ಸ್ ಏನಿದೆ, ಇದನ್ನೆಲ್ಲ ಸುಮಾರು ವಿಚಾರಗಳನ್ನು ನಾವು ಈ ಹಿಂದಿನ ತರಗತಿಗಳಲ್ಲಿ 9 ಕ್ಲಾಸಲ್ಲಿ ಮಾತಾಡಿದ್ದೀವಿ. ನಾವು ಟುಡೇ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದಟ್ ಈಸ್ ಎ ಅನದರ್ ಎಕ್ವಿಪ್ಮೆಂಟ್. ಇಟ್ ಈಸ್ ಸರ್ವೆ ಎಕ್ವಿಪ್ಮೆಂಟ್, ಇಟ್ ಈಸ್ ಕಾಲ್ಡ್ ಕಾಂಪಾಸ್ ಸರ್ವೆಯಿಂಗ್. ಒಂದು ಕಾಂಪಾಸ್ ಅಂತ ಒಂದು ವಿಷಯ ಇದೆ, ನಿಮ್ಗೆ ಗೊತ್ತಿರ್ಬೋದು, ದಿಕ್ಸೂಚಿ ಅಂತ ಹೇಳ್ತೀವಿ ನಾವು ಅದನ್ನು. ದಿಕ್ಸೂಚಿ ಅಂತ ಹೇಳಿದ್ರೆ ಕಾಂಪಾಸ್, ಆ ಕಾಂಪಾಸ್ ನಿಮ್ಮ ಮೊಬೈಲಲ್ಲೇ ಇದೆ. ನೀವು ನಾರ್ತು, ಸೌತು, ಈಸ್ಟು, ವೆಸ್ಟು ಹೇಗೆ ಅಂತ ಹೇಳಿದ ಕೂಡಲೇ ನೀವೇನ್ ಮಾಡ್ತೀರಿ, ನಿಮ್ಮ ಮೊಬೈಲ್ ಆಪಲ್ಲಿ ಅದನ್ನ ಆನ್ ಮಾಡ್ತೀರಿ, ಓಪನ್ ಮಾಡ್ತೀರಿ. ಓಪನ್ ಮಾಡುವಾಗ ಏನಾಗುತ್ತೆ, ನೀವು ನಿಮ್ಮ ಮೊಬೈಲ್ ಅನ್ನ ಇಂದ ಹಾರಿಜಾಂಟಲ್ ಆಗಿ ಇಟ್ಕೊಂಡು ಯಾವ ಡೈರೆಕ್ಷನ್ ತಿಳಿಸಿದ್ರು ಕೂಡ ಆ ನಾರ್ತ್ ಅಲ್ಲಿಗೆ ಇಂಡಿಕೇಟ್ ಆಗುತ್ತೆ. ಒಂದೇ ನಾರ್ತ್, ನಾರ್ತ್ ನಾರ್ತ್ ಯಾವಾಗಲೂ ನಾರ್ತ್ ಪಾಯಿಂಟ್ರು, ಮ್ಯಾಗ್ನೆಟಿಕ್ ನೀಡಲ್ ಅದು ಅಲ್ಲೇ ಇರುತ್ತೆ. ದೇರ್ಫೋರ್ ಅದನ್ನ ನಾವು ಕಾಂಪಾಸ್ ಅಂತ ಕರಿತೀವಿ. ದಿಕ್ಸೂಚಿ ಅಂತ, ದಿಕ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ನಾರ್ತು, ಸೌತು, ಈಸ್ಟು, ವೆಸ್ಟು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಇದು ನಮ್ಮದು ದಿಕ್ಕುಗಳು. ಇದು ನಾಟ್, ಈ ದಿಕ್ಕುಗಳನ್ನು ನಾವು ವಿತ್ ಒಂದು ರೆಫರೆನ್ಸ್ ಆಗಿ ತಗೊಂಡಿದ್ದೀವಿ ನಾವು. ಇದು ನಾಟ್, ಆ ರೆಫರೆನ್ಸನ್ನು ಹೇಗೆ ನಾವು ತಗೊಂಡಿದ್ದೀವಿ, ಯಾವಾಗಲೂ ನಾರ್ತ್ ಸೌತ್, ಈಸ್ಟ್ ವೆಸ್ಟ್, ಅದೆರಡು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ವಿತ್ ನಾಟ್, ಪ್ರತಿಯೊಂದು ಜಾಗದಲ್ಲಿ ನಾವು ನಿಂತಾಗ, ನಾವು ನಾವು ಭಾರತ ದೇಶದಲ್ಲಿರ್ಬೋದು, ನಮ್ಮ ಊರಲ್ಲಿ ಇರ್ಬೋದು, ಅಥವಾ ಅಮೆರಿಕದಲ್ಲಿ ಹೋಗ್ಬೋದು, ನೀವು ಜಪಾನ್ಗೆ ಹೋಗ್ಬೋದು, ಎಲ್ಲಿ ಹೋದ್ರೂ ಕೂಡ ಅಲ್ಲಿ ನಿಂತರೆ ಆ ವಿತ್ ರೆಸ್ಪೆಕ್ಟ್ ಟು ದಟ್ ಸ್ಟೇಷನ್ ಎಲ್ಲಿ ಇರ್ತೀರಿ ಅಲ್ಲಿಗೆ ನಾರ್ತು, ಸೌತು, ಈಸ್ಟು, ವೆಸ್ಟು, ಇದು ನಾಟ್, ಅದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದನ್ನು ಡೈರೆಕ್ಷನ್ಸ್, ರೆಫರೆನ್ಸ್ ಅಂತ ಹೇಳ್ತೀವಿ, ಓರಿಯೆಂಟೇಷನ್ ಹೇಳ್ತೀವಿ, ಮ್ಯಾಗ್ನೆಟಿಕ್ ಓರಿಯೆಂಟೇಷನ್ ಅಂತ ಹೇಳ್ತೀವಿ ನಾವು ಅದನ್ನು. ಇದು ನಾಟ್, ಅದಕ್ಕೆ ನಮ್ಮ ಮ್ಯಾಗ್ನೆಟಿಕ್ ನೀಡಲ್ ವಿತ್ ರೆಸ್ಪೆಕ್ಟ್ ಟು ದಟ್, ಆ ಮ್ಯಾಗ್ನೆಟಿಕ್ ನಾರ್ತಿಗೆ ಸಂಬಂಧಪಟ್ಟ ಹಾಗೆ, ವಿತ್ ರೆಸ್ಪೆಕ್ಟ್ ಟು ದ ಮ್ಯಾಗ್ನೆಟಿಕ್ ನಾರ್ತ್ ನೋ ವಿ ಆರ್ ಮೆಷರ್, ಯು ಆರ್ ಯೂಸಿಂಗ್ ದಿಸ್ ಇನ್ಸ್ಟ್ರೂಮೆಂಟ್. ಇದು ನಾಟ್, ಆದ್ರಿಂದ ಕಾಂಪಾಸ್, ಇದು ನಾಟ್, ಆ ಕಾಂಪಾಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾನು ಇವತ್ತು. ಇದು ನಾಟ್, ಈ ಕಾಂಪಾಸ್ ಅನ್ನು ಹೇಗೆ ಯೂಸ್ ಮಾಡೋದು, ಯಾವ ತರದ ಕಾಂಪಾಸ್ಗಳಿದಾವೆ, ಮತ್ತು ಕಾಂಪಾಸ್ ಕಾಂಪಾಸ್ ಅಲ್ಲಿ ಹೇಗೆ ಅದನ್ನ ಗ್ರಾಜ್ಯುಯೇಷನ್ಸ್ ಮಾಡಿದ್ದಾರೆ, ಅದರಲ್ಲಿ ಏನು ಯಾವ ಯಾವ ಪಾರ್ಟ್ಸ್ಗಳಿದೆ, ಅದನ್ನ ಯಾವ ತರ ನಾವು ಬಳಸ್ತೀವಿ, ಅದಷ್ಟು ವಿಚಾರಗಳನ್ನು ನಾನು ಇವತ್ತು ನಿಮ್ಗೆ ನಾನು ಮಾತಾಡ್ತೀನಿ ನಾನು. ಓಕೆ, ವಿತ್ ರೆಸ್ಪೆಕ್ಟ್ ಟು ದಟ್ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ತೀನಿ, ಅದಕ್ಕೆ ಹೋಗು. ಕಾಂಪಾಸ್ ಸರ್ವೆಯಿಂಗ್ ಅಂದ್ರೆ ಏನು ಅಂತ, ಕಾಂಪಾಸ್ ಸರ್ವೆಯಿಂಗ್ ಅಂದ್ರೆ ಏನು ಅಂತ ಸ್ವಲ್ಪ ಇಂಟ್ರೊಡಕ್ಷನ್ ಆದ್ಮೇಲೆ ಐ ವಿಲ್ ಗೋ, ಐ ವಿಲ್ ಎಕ್ಸ್ಪ್ಲೈನ್ ದ ಇನ್ಸ್ಟ್ರೂಮೆಂಟ್. ಇದು ನಾಟ್, ಆ ಇನ್ಸ್ಟ್ರೂಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ, ಇನ್ಸ್ಟ್ರೂಮೆಂಟ್ ಹೇಗೆ ಮಾಡಿದ್ದಾರೆ. ನಾವು ಇದು ಇನ್ ದ ಪ್ರೀವಿಯಸ್ ಕ್ಲಾಸ್, ಇದೊಂದು ನಮ್ಮ ಚೈನ್ ಸರ್ವೆಯಲ್ಲಿ ಅಥವಾ ನಮ್ಮ ಸರ್ವೆಯಿಂಗ್ ಅಲ್ಲಿ ಇದೇನು ಅಂತ ಹೇಳಿದ್ರೆ, ಇದೆಲ್ಲ ದಟ್ ಈಸ್ ಕನ್ವೆನ್ಷನ್ಸ್. ಇದು ನಾಟ್, ಈ ಸಿಂಬಲ್ಗಳು, ಈಗ ಒಂದು ಒಂದು ಕೆರೆ ಇರ್ಬೋದು, ಅದು ಒಂದು ಲೇಕ್ ಇರ್ಬೋದು, ಒಂದು ಬ್ರಿಡ್ಜ್ ಇರ್ಬೋದು, ಕಲ್ವರ್ಟ್ ಇರ್ಬೋದು, ರೈಲ್ವೆ ಬ್ರಿಡ್ಜ್ ಇರ್ಬೋದು, ಅಥವಾ ಒಂದು ಹಣ್ಣಿನ ತೋಟ ಇರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಒಂದು ದಟ್ ಈಸ್ ಗದ್ದೆ ಇರ್ಬೋದು, ತೋಟ ಇರ್ಬೋದು, ಮತ್ತೆ ಅರ್ತ್ ಫಿಲ್ಲಿಂಗ್ ಇರ್ಬೋದು, ಮತ್ತೆ ಅರ್ತ್ ಅನ್ನು ಕಟಿಂಗ್ ಮಾಡಿದ್ದಿರ್ಬೋದು. ಇದು ನಾಟ್, ಈ ಕಾಂಪೌಂಡ್ ವಾಲ್ ಇರ್ಬೋದು, ಒಂದು ಬಿಲ್ಡಿಂಗ್ ಇರ್ಬೋದು. ಹೀಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ದೀಸ್ ಆರ್ ದ ಸಿಂಪಲ್ ಸಿಂಬಲ್ಸ್ ಯೂಸ್ಡ್ ಇನ್ ಅವರ್ ಸರ್ವೆ ವರ್ಕ್. ಏನ್ ಮಾಡ್ತೀವಿ ನಾವು, ಈಗ ಒಂದು 5 ಕಿಲೋಮೀಟರ್ ನಾವು ಸರ್ವೆ ಮಾಡ್ಲಿಕ್ಕೆ ಇರುತ್ತೆ, ಇಲ್ಲಿಂದ ಅಲ್ಲಿವರೆಗೆ ನಾವು ರೇಂಜ್ ಮಾಡ್ಕೊಂಡು ಹೋಗ್ತೀವಿ. ವಾಟ್ ಎವರ್ ಮೇ ಬಿ ದ ಇನ್ಸ್ಟ್ರೂಮೆಂಟ್, ಮೇ ಬಿ ಚೈನ್ ಸರ್ವೆ, ಮೇ ಬಿ ಎ ಕಂಪಾಸ್ ಸರ್ವೆ, ಮೇ ಬಿ ಅದರ್ ದಟ್ ಈಸ್ ಲೆವೆಲಿಂಗ್ ಲೆವೆಲಿಂಗ್ ವರ್ಕ್ ಇರ್ಬೋದು, ಅಥವಾ
ಥಿಯೋಡ್ ಲೈಟ್ ಅಂತಾನೂ ಇರ್ಬೋದು, ಥಿಯೋಡ್ ಲೈಟ್ ಅಡ್ವಾನ್ಸ್ ಅನದರ್ ಇನ್ಸ್ಟ್ರೂಮೆಂಟ್ ಇಸ್ ನಾಟ್. ಆ ಥಿಯೋಡ್ ಲೈಟ್ ಸಂಬಂಧಪಟ್ಟ ಹಾಗೆ ನೀವು ನೆಕ್ಸ್ಟ್ ಸೆಮಿಸ್ಟರ್ ಯು ಆರ್ ಗೋಯಿಂಗ್ ಟು ಲರ್ನ್ ಇಟ್ ಇಸ್ ನಾಟ್. ನೆಕ್ಸ್ಟ್ ಸೆಮಿಸ್ಟರ್ ಅಂತ ಹೇಳಿದ್ರೆ ಸರ್ವೆಯಿಂಗ್ ಟೂ ಅಂತ ಒಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಅಲ್ಲಿ ನೀವು ಆ ಥಿಯೋಡ್ ಲೈಟ್ ಬಗ್ಗೆ ಕಲಿತೀರಿ ನೀವು. ಅಂಡ್ ಆಲ್ಸೋ ವಾಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆಲ್ರೆಡಿ ದಟ್ ಈಸ್ ಅವೈಲೇಬಲ್, ಆಲ್ ದೋಸ್ ವಿಡಿಯೋಸ್ ಆರ್ ಅವೈಲೇಬಲ್ ವಿತ್ ರೆಸ್ಪೆಕ್ಟ್ ಟು ಥಿಯೋಡ್ ಲೈಟ್. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ಹ್ಯಾವ್ ಟೈಮ್, ಯು ಕ್ಯಾನ್ ಗೋ ಥ್ರೂ ದಟ್. ಅದನ್ನು ನೋಡ್ಬೋದು ನೀವು, ಅದನ್ನ ಅದು ಕೂಡ ನೀವು ಕಲಿಬಹುದು. ಇದನ್ನ ದೇರ್ಫೋರ್ ಇನ್ ಎನಿ ಸರ್ವೆ ವರ್ಕ್ ನಾವೇನ್ ಮಾಡ್ತೀವಿ, ಇಲ್ಲಿಂದ ಒಂದು ರೇಂಜ್ ಮಾಡ್ಲಿಕ್ಕೆ ಇರುತ್ತೆ ಅಥವಾ ಸರ್ವೆ ಮಾಡ್ಲಿಕ್ಕೆ ಇರುತ್ತೆ, ಎಡಗಡೆ ಒಂದು ಮರ ಬರುತ್ತೆ, ಆ ಮರಕ್ಕೊಂದು ಸಿಂಬಲ್ ಹಾಕ್ತೀವಿ, ಇನ್ನೊಂದು ಮುಂದೆ ಹೋದ್ರೆ ಒಂದು ತೋಟ ಬರುತ್ತೆ, ಆ ತೋಟಕ್ಕೊಂದು ಸಿಂಬಲ್ ಹಾಕ್ತೀವಿ, ಸ್ವಲ್ಪ ಮುಂದೆ ಹೋದ್ರೆ ಒಂದು ಬ್ರಿಡ್ಜ್ ಬರುತ್ತೆ ಅದಕ್ಕೊಂದು ಸಿಂಬಲ್ ಹಾಕ್ತೀವಿ, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಒಂದು ಮನೆ ಬರುತ್ತೆ ಬಲಗಡೆಗೆ, ಅದನ್ನ ಮಾರ್ಕ್ ಮಾಡ್ತೀವಿ. ದಟ್ ಈಸ್ ದೀಸ್ ಆರ್ ದ ಸಿಂಬಲ್ಸ್. ಅದನ್ನ ಯಾಕೆ ನಾವು ಆ ಕನ್ವೆನ್ಷನ್ ಅನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸರ್ವೇಯಿಂಗ್ ಅಂತ ಹೇಳಿದ ಕೂಡಲೇ ಯಾರು ಆ ಡ್ರಾಯಿಂಗ್ ಅನ್ನ ನೀವು ಪ್ರಿಪೇರ್ ಮಾಡಿದ ಸರ್ವೆ ಡೇಟಾನ ತಗೊಂಡ್ಬಿಟ್ಟು ನೀವು ತಯಾರು ಮಾಡಿದ ಡ್ರಾಯಿಂಗ್ ಅನ್ನ, ಆ ಡ್ರಾಯಿಂಗ್ ಅನ್ನ ಯಾರು ಎಲ್ಲಿ ಯಾರು ನೋಡಿದ್ರು ಕೂಡ ಗೊತ್ತಾಗ್ಬೇಕು, ಯಾವ ಸಿವಿಲ್ ಇಂಜಿನಿಯರ್ ನೋಡಿದ್ರು ಕೂಡ ಅವನಿಗೆ ಗೊತ್ತಾಗ್ಬೇಕು ಇದು ಏನು ಅಂತ. ದೇರ್ಫೋರ್ ಇಟ್ ಇಸ್ ಅ ಕನ್ವೆನ್ಷನ್ಸ್ ಇಸ್ ನಾಟ್. ನಾವು ಸಿಂಬಲ್ಗಳು, ಆ ಸಿಂಬಲ್ಗಳನ್ನ ಬಳಸ್ತೀವಿ ನಾವು ಒಂದೊಂದು ಒಂದೊಂದು ಆಬ್ಜೆಕ್ಟಿಗೆ ಒಂದೊಂದು ಸಿಂಬಲ್, ಅದನ್ನ ನಾವು ಬರೆದು ಬಿಡ್ತೀವಿ. ನಮ್ದು ಫೀಲ್ಡ್ ಬುಕ್ ಇರುತ್ತೆ, ಲೆವೆಲ್ ಫೀಲ್ಡ್ ಬುಕ್ ಇರುತ್ತೆ, ಅಥವಾ ಡ್ರಾಯಿಂಗ್ ಮಾಡ್ತೀವಿ ನಾವು, ಡ್ರಾಯಿಂಗ್ ಮಾಡಿದ್ರು ಕೂಡ ಅದನ್ನ ಮೆನ್ಷನ್ ಮಾಡ್ತೀವಿ, ಫೀಲ್ಡ್ ಬುಕ್ ಅಲ್ಲೂ ಬರ್ಕೊಳ್ತೀವಿ ನಾವು ಅದನ್ನ. ದೀಸ್ ಆರ್ ದ ಸಿಂಬಲ್ಸ್. ಸಮ್ ಟೈಮ್ಸ್ ವಾಟ್ ಹ್ಯಾಪನ್ಸ್ ಯುನೋ, ನಾವೀಗ ಒಂದು 10-50 ಕಿಲೋಮೀಟರ್ ಎಲ್ಲ ನಾವು ಸರ್ವೆ ಮಾಡ್ಲಿಕ್ಕೆ ಇರುತ್ತೆ, ಸರ್ವೆ ಮಾಡ್ತಾ ಹೋಗ್ತೀವಿ ನಾವು. ಸರ್ವೆ ಮಾಡ್ತಾ ಇರುವಾಗ ಏನ್ ಮಾಡ್ತೀವಿ, ಒಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ಆಗುತ್ತೆ, ದೆನ್ ವಿಲ್ ಸೆಂಡ್ ದಿಸ್ ಬುಕ್ ಫೀಲ್ಡ್ ಬುಕ್, ಲೆವೆಲ್ ಫೀಲ್ಡ್ ಬುಕ್ ಅನ್ನು ನಾವೇನ್ ಮಾಡ್ತೀವಿ ಆಫೀಸ್ ಕಳಿಸ್ಬಿಡ್ತೀವಿ. ಆಫೀಸ್ ಕಳ್ಸಿದ್ರೆ ದೇ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ದ ಡ್ರಾಯಿಂಗ್ಸ್, ದ ಅದರ್ ಪೀಪಲ್ ಈಸ್ ಸ್ಟಾರ್ಟ್ ದ ಪ್ರಿಪೇರಿಂಗ್ ದ ಡ್ರಾಯಿಂಗ್ಸ್. ಇದನ್ನ ಕಂಪ್ಯೂಟರ್ಗೆ ಹಾಕಿ ಶುರು ಮಾಡ್ತಾರೆ, ಕಂಪ್ಯೂಟರ್ಗೆ ಹಾಕಿ ಶುರು ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದೇನು ಅಂತ. ಆ ಸಿಂಬಲ್ ನೋಡಿದ ಕೂಡಲೇ ಗೊತ್ತಾಗುತ್ತೆ, ಓ ಇಲ್ಲೊಂದು ಬ್ರಿಡ್ಜ್ ಇದೆ, ಇಂಥ ಚೈನೇಜ್ ಅಲ್ಲಿ ಇಂಥ ಬ್ರಿಡ್ಜ್ ಇದೆ, 1.5 ಕಿಲೋಮೀಟರ್ 1 ಕಿಲೋಮೀಟರ್ ಒಂದಂತ ಒಂದು ಬ್ರಿಡ್ಜ್ ಕಾಣಿಸುತ್ತೆ, 150 ಮೀಟರ್ ಒಂದಂತ ಎಡಗಡೆಗೆ ಒಂದು ಮನೆ ಇದೆ, 250 ಮೀಟರ್ ಒಂದಂತ ಬಲಗಡೆಗೆ ಒಂದು ತೋಟ ಇದೆ, ಒಂದು ಗದ್ದೆ ಇದೆ, ಲೈಕ್ ಯು ನೋ ವಿ ಕ್ಯಾನ್ ಇಸ್ ನಾಟ್. ಒಂದು 350 ಮೀಟರ್ ಒಂದ್ ನಂತರ 1/2 ಕಿಲೋಮೀಟರ್ ಒಂದ್ ನಂತರ ಒಂದು ಬಲಗಡೆ ಒಂದು ದೇವಸ್ಥಾನ ಇದೆ. ದಟ್ ಈಸ್ ವಿ ಆರ್ ಮೆನ್ಷನಿಂಗ್ ಆಲ್ ದೀಸ್ ಥಿಂಗ್ಸ್ ಇಸ್ ನಾಟ್. ದೇ ಆರ್ ಸಿಂಬಲ್ಸ್ ವಿಚ್ ಆರ್ ಯೂಸ್ ಇನ್ ಅವರ್ ಸರ್ವೆ ವರ್ಕ್ ಇಸ್ ನಾಟ್. ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಫಸ್ಟ್ ಇಯರ್ ಮಕ್ಕಳಿಗೆ ಹೇಳುದು ನಾನು, ಸೆಕೆಂಡ್ ಸೆಮಿಸ್ಟರ್ ಮಕ್ಕಳಿಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ದಟ್ ಈಸ್ ಮೆನ್ಷನ್ ದ ಕನ್ವೆನ್ಷನ್ಸ್ ವಿಚ್ ಆರ್ ಯೂಸ್ ಇನ್ ಸರ್ವೆ ವರ್ಕ್ ಅಂತ ಕೇಳ್ತಾರೆ. ಅವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈ ತರ ನೀವು ಬರಿಬೇಕು ಕನ್ವೆನ್ಷನ್ಸ್, ಒಂದು ಇದು ಪಾಂಡಿಗೆ, ಇದು ರೋಡ್ ಬ್ರಿಡ್ಜ್ಗೆ, ಇದು ರೈಲ್ವೆ ಬ್ರಿಡ್ಜ್ಗೆ, ಇದು ನಟ್ ಯು ಕ್ಯಾನ್ ಸಿ ದಿಸ್ ನೋ ಗೊತ್ತಾಗುತ್ತೆ ನಮಗೆ. ಇದು ಟೆಂಪಲ್ ಅಂದ್ರೆ ಹೀಗೆ ಬರಿಬೇಕು, ಇದು ನಟ್ ಇದು ಎಂಬ್ಯಾಂಕ್ಮೆಂಟ್ ಫಿಲ್ಲಿಂಗ್ ಅರ್ಥ್ ಫಿಲ್ಲಿಂಗ್ ಇದು, ಇದು ಇದು ಅರ್ಥ್ ಕಟ್ಟಿಂಗ್ ಇದು, ದೆನ್ ಕಾಂಪೌಂಡ್ ವಾಲ್ ಆದ್ರೆ ಹೀಗೆ, ಬಿಲ್ಡಿಂಗ್ ಆದ್ರೆ ಹೀಗೆ, ಲೈಕ್ ಏನೋ ಟನಲ್ ಆದ್ರೆ ಹೀಗೆ, ಇದನ್ನೆಲ್ಲ ನಾವು ನೀವು ಬರಿಬೇಕು ನಾವು ಅಂತ ಎಕ್ಸಾಮ್ ಅಲ್ಲಿ. ಇಷ್ಟು ಒಂದು ಡಯಾಗ್ರಾಮ್ ಇದು ನಾಟ್ ಒಂದು ಫ್ರೀ ಡಯಾಗ್ರಾಮ್, ಚಂದ ಮಾಡಿ ಒಂದು ಫ್ರೀ ಡಯಾಗ್ರಾಮ್ ಬರೆದ್ಬಿಟ್ರೆ ದಟ್ ಈಸ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. 5 ಮಾರ್ಕ್ ಆಗಿರ್ಬೋದು, 8 ಮಾರ್ಕ್ ಆಗಿರ್ಬೋದು, 6 ಮಾರ್ಕ್ ಆಗಿರ್ಬೋದು, ವಾಟ್ ಎವರ್ ಮೇ ಬಿ ದ ಮಾರ್ಕ್ ಇದು ನಾಟ್. ಮೆನಿ ಟೈಮ್ಸ್ ಇಟ್ ಈಸ್ ಆಸ್ಕ್ ಇನ್ ದ ಎಕ್ಸಾಮಿನೇಷನ್. ಓಕೆ, ದೆನ್ ಫರ್ದರ್ ನೌ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದಟ್ ಈಸ್ ಈಗ ನಂದೇನಂತ ಹೇಳಿದ್ರೆ ಕಾಂಪಾಸ್ ಸರ್ವೆ. ಇದು ಕಾಂಪಾಸ್, ಇದು ನಾವು ಯೂಸ್ ಮಾಡುವಂತದ್ದು ಕಾಂಪಾಸ್. ಈ ಕಾಂಪಾಸ್ ಅಲ್ಲಿ ಎರಡು ತರದಿದೆ, ಒಂದು ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಇದೆ, ದಟ್ ಈಸ್ ಸರ್ವೇಯರ್ಸ್ ಕಾಂಪಾಸ್ ಅಂತ ಹೇಳ್ತೀವಿ ನಾವು ಅದನ್ನ. ಇದು ನಾಟ್ ಅದು ಮುಂದಿನ ಕ್ಲಾಸ್ಗಳಲ್ಲಿ ನಾನು ಅದ್ರದ್ದು ಏನು ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ಆ ಮುಂದಿನ ಕ್ಲಾಸಲ್ಲಿ ಮುಂದಿನ ತರಗತಿಗಳಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನೌ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಕಾಂಪಾಸ್. ಇದು ನಾಟ್ ಕಾಂಪಾಸ್ ಅಂದ್ರೆ ಏನು, ಇದು ಯಾವ ಕಾಂಪಾಸ್ ಇನ್ ಪರ್ಟಿಕ್ಯುಲರ್, ಇದು ಯಾವ ಕಾಂಪಾಸ್ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಂಡ್ ಆಲ್ಸೋ ಯು ಕ್ಯಾನ್ ಸಿ ದಿಸ್ ದಿಸ್ ಇಸ್ ದ ಥಿಯೋಡ್ ಲೈಟ್. ಇದು ನಾಟ್ ಥಿಯೋಡ್ ಲೈಟ್. ಈಗ ಮೇನ್ ಅಬ್ಜೆಕ್ಟ್ ಏನು ಅನ್ನೋ ಇದ್ರದ್ದು ಅಂತ ಹೇಳಿದ್ರೆ ದಟ್ ಈಸ್ ವಿ ಆರ್ ಮೆಷರಿಂಗ್ ದ ಆರಿಜಾಂಟಲ್ ಆಂಗಲ್, ದಟ್ಸ್ ನಥಿಂಗ್ ಎಲ್ಸ್ ವಿ ಆರ್ ಡೂಯಿಂಗ್ ಇಟ್. ಏನ್ ಮಾಡ್ತಾ ಇದೀವಿ, ಆರಿಜಾಂಟಲ್ ಎರಡು ಲೈನ್ ಇರುತ್ತೆ, ಸರ್ವೆ ಲೈನ್, ಇಲ್ಲಿ ಒಂದು ಸರ್ವೆ ಲೈನು, ಈ ಕಡೆ ಒಂದು ಸರ್ವೆ ಲೈನ್, ಇಲ್ಲಿಂದ ಓ ಎ ಮತ್ತೆ ಓ ಬಿ. ಇದನ್ನ ಓ ಎ ಇಂದ ಓ ಬಿಗೆ ವಾಟ್ ಇಸ್ ದ ಆಂಗಲ್ ಅಂತ ಅದನ್ನ ನಾವು ಯೂಸ್ ಅದೊಂದಕ್ಕೆ ನಾವು ನಮ್ಮ ಕಾಂಪಾಸ್ ಅನ್ನು ಯೂಸ್ ಮಾಡ್ತೀವಿ. ಇದನ್ನ ಓನ್ಲಿ ಆರ್ ಮೆಜರಿಂಗ್ ದ ಆರಿಜಾಂಟಲ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನೆಟಿಕ್ ನಾರ್ತ್. ಇದನ್ನ ಈಗ ಇದು ಯಾವಾಗಲೂ ಆಂಗಲ್ ಅನ್ನು ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ, ನಾರ್ತ್ ಓರಿಯೆಂಟೇಷನ್ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ನೀಡಲ್ ನಾರ್ತ್ಗೆ ನಿಂತ್ಕೊಳ್ಳುತ್ತೆ, ಒಂದು ಲೈನ್ ಈ ಕಡೆ ಇರುತ್ತೆ. ನೀವು ಯಾವಾಗ ನಾವು ಇದನ್ನ ರೊಟೇಟ್ ಮಾಡ್ತೀವಿ, ರೊಟೇಟ್ ಮಾಡಿದ ಕೂಡಲೇ ಯಾವಾಗ ನೀವು ಬೈಸೆಕ್ಟ್ ಮಾಡ್ತೀರಿ ಇದು ಲೈನ್ ಅನ್ನ, ಅವಾಗ ದಟ್ ಗಿವ್ ದ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ತ್. ನೌ ಲೆಟ್ ಅಸ್ ಅಸ್ಯೂಮ್, ಹೀಗೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಇಲ್ಲಿ ನಿಂತ್ಕೊಂಡು
ನಾ ಆಮ್ ಲುಕಿಂಗ್ ನಾರ್ತ್ ಡೈರೆಕ್ಷನ್, ನಾರ್ತ್ ಡೈರೆಕ್ಷನ್ ನಿಂತಿದೆ ಅಂದ್ರೆ ಒಂದು ಲೈನ್ ಇದೆ ಅಂತ ಅದರ ಅರ್ಥ. ಇದು ನಾರ್ತ್ ಓರಿಯೆಂಟೇಶನ್. ದೆನ್ ನಾನು ಇನ್ನೊಂದು, ನಾನು ನಿಂತಲ್ಲೇ ಇನ್ನೊಂದು ಲೈನ್ ಬರುತ್ತೆ ಪಕ್ಕದಲ್ಲಿ ಬಲಗಡೆಗೆ, ಇಲ್ಲಿಂದ ಶುರು ಆಗುತ್ತೆ. ಇಟ್ ಈಸ್ ಆರಿಜಿನೇಟ್ ಫ್ರಮ್ ಮೀ, ಒಂದು ಪಾಯಿಂಟ್ ಇಂದ. ಒಂದು ನಾರ್ತ್ ಲೈನು, ಇನ್ನೊಂದು ಸರ್ವೆ ಲೈನ್. ಇದು ನಾಟ್ ನಾರ್ತ್ ಲೈನ್ ಮತ್ತೆ ಸರ್ವೆ ಲೈನ್ ಎಷ್ಟು ಆಂಗಲ್ ಇದೆ ಅಂತ, ವಾಟ್ ಇಸ್ ಹಾರಿಜಾಂಟಲ್ ಆಂಗಲ್, ಅದನ್ನು ನಾವು ಇದರಲ್ಲಿ ಮೆಜರ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಐ ವಿಲ್ ಟೆಲ್ ಯು ಅಬೌಟ್ ದ ಕನ್ಸ್ಟ್ರಕ್ಷನ್. ಇದು ಹೇಗೆ ಇದೆ ಅಂತ, ಇದು ಹೇಗೆ ಇದೆ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ದಟ್ ಈಸ್ ಅನದರ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್. ಇದು ಇದನ್ನ ನಾವು ಟ್ಯೂಬ್ಲೈಟ್ ಅಂತ ಕರಿತೀವಿ. ಇದರದ್ದು ಲಾಭ ಏನಂತ ಹೇಳಿದ್ರೆ, ವಿತ್ ರೆಸ್ಪೆಕ್ಟ್ ಟು ದಿಸ್, ಈ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಯೂಸ್ ಮಾಡಿದ್ರೆ ವಿ ಕ್ಯಾನ್ ಮೆಷರ್ ಬೋತ್ ಹಾರಿಜಾಂಟಲ್ ಆಂಗಲ್ ಅಂಡ್ ವರ್ಟಿಕಲ್ ಆಂಗಲ್ಸ್. ಇಸ್ ಇಟ್ ನಾಟ್? ಇದರಲ್ಲಿ ಏನು ಅಂತ ಹೇಳಿದ್ರೆ ರೆಫರೆನ್ಸ್ ಇಲ್ಲ, ನಾವು ಯಾವ ರೆಫರೆನ್ಸ್ ಬೇಕು ಅದನ್ನು ತಗೊಳ್ಬೋದು. ಇಸ್ ಇಟ್ ನಾಟ್? ಐದು ಒಂದು ಜೀರೋ ಓ ಅಂತ ಒಂದು ಜೀರೋ ಲೈನ್ ಮಾರ್ಕ್ ಮಾಡಿ, ಮತ್ತೆ ಇಲ್ಲಿಂದ ಓ ಎ, ಇಲ್ಲಿಂದ ಓ ಬಿ, ಮತ್ತೆ ಇಲ್ಲಿಂದ ಓ ಸಿ, ಲೈಕ್ ಯು ನೋ ಯು ಕ್ಯಾನ್ ಮೆಷರ್ ಓ ಎ ಓ ಬಿ, ಯು ಕ್ಯಾನ್ ಮೆಷರ್ ಬಿ ಓ ಸಿ, ವಾಟ್ ಇಸ್ ಹಾರಿಜಾಂಟಲ್ ಆಂಗಲ್ ಅಂತ. ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಮೆಷರ್ ದ ವರ್ಟಿಕಲ್ ಆಂಗಲ್. ಇಸ್ ಇಟ್ ನಾಟ್? ವರ್ಟಿಕಲ್ ಆಂಗಲ್ ಅಂತ ಹೇಳಿದ್ರೆ ದಟ್ ಈಸ್ ಎಲಿವೇಟೆಡ್ ಆಂಗಲ್ ಮಾಡಿ ಮೆಜರ್ಮೆಂಟ್ ಮಾಡ್ಬೋದು, ಡಿಪ್ರೆಸ್ಡ್ ಆಂಗಲ್ನ ಮೆಜರ್ಮೆಂಟ್ ಮಾಡ್ಬೋದು. ಇಸ್ ದಟ್ ಈಸ್ ವಿತ್ ರೆಸ್ಪೆಕ್ಟ್ ದ ಹಾರಿಜಾಂಟಲ್. ಇಸ್ ಯಾವಾಗ ನಮ್ದು ನಾರ್ತ್, ನಾವು ವರ್ಟಿಕಲ್ ಆಂಗಲ್ ಅನ್ನು ಮೆಜರ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಹಾರಿಜಾಂಟಲ್ ಲೈನ್ ಇರುತ್ತೆ. ಇಸ್ ಇಟ್ ನಾಟ್? ಇಲ್ಲಿಂದ 90 ಡಿಗ್ರಿ, ಇಲ್ಲಿಂದ 90 ಡಿಗ್ರಿ, ಅಥವಾ ಈ ಹಾರಿಜಾಂಟಲ್ ಲೈನ್ ಇಂದ ಇಲ್ಲಿಂದ 90 ಡಿಗ್ರಿ, ಇಲ್ಲಿಂದ 90 ಡಿಗ್ರಿ. ಇಸ್ ಇಟ್ ನಾಟ್? ದಟ್ ಈಸ್ ಹೌ ವಿ ಆರ್ ಮೆಷರಿಂಗ್ ಇಟ್. ನಾವು ಈಗ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಅನ್ನು ನೋಡ್ತೀವಿ ಅಂತ ಹೇಳಿದ್ರೆ ಹೌ ಮಚ್ ಇಟ್ ಈಸ್ ಎಲಿವೇಟೆಡ್ ಅಂತ, ಎಷ್ಟು ನಾವು ಎಲಿವೇಟ್ ಮಾಡಿದೀವಿ ಇದನ್ನ, ಹೌ ಮಚ್ ಇಟ್ ಈಸ್ ಎಲಿವೇಟೆಡ್. ಈಗ ಹಾರಿಜಾಂಟಲ್ ಲೈನ್ ಇದು, ಈ ಹಾರಿಜಾಂಟಲ್ ಲೈನ್ ಇಂದ ಹೌ ಮಚ್ ಇಟ್ ಈಸ್ ಎಲಿವೇಟೆಡ್. ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ, ಒಂದು ಬಿಲ್ಡಿಂಗ್, ಹೈಟ್ ಇರೋ ಬಿಲ್ಡಿಂಗ್ ಅನ್ನು ನಾವು ಬೈಸೆಕ್ಟ್ ಮಾಡ್ತೀವಿ, ಆಗ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ವಾಟ್ ಇಸ್ ದ ಹೈಟ್ ಅಂತ, ಇಸ್ ಎಲಿವೇಷನ್ ಅಂತ, ವಾಟ್ ಇಸ್ ದ ಆಂಗಲ್, ಇಸ್ ಅನ್ ವರ್ಟಿಕಲ್ ಆಂಗಲ್ ಅಂತ. ಇದು ಅಪ್ವರ್ಡ್. ಇನ್ ದ ಸಿಮಿಲರ್ ವೇ ಅದೇ ಬಿಲ್ಡಿಂಗ್ದು ಬುಡ ನೋಡ್ಬೋದು, ಬಾಟಮ್ ಫೌಂಡೇಶನ್ ಒಂದು ವ್ಯೂ ಮಾಡ್ತೀವಿ, ಬೈಸೆಕ್ಟ್ ಮಾಡ್ತೀವಿ, ಆಗೇನಾಗುತ್ತೆ? ಹಾರಿಜಾಂಟಲ್ ಇಂದ ದಟ್ ಈಸ್ ಡಿಪ್ರೆಸ್ಡ್ ಆಂಗಲ್, ಕೆಳಗಡೆಗೆ ಹೋಗುತ್ತೆ. ವರ್ಟಿಕಲ್ ಆಂಗಲ್ ಅಂದ್ರೆ ಅಬೌವ್ ದ ಹಾರಿಜಾಂಟಲ್ ಲೈನ್ ಆರ್ ಬಿಲೋ ದ ಹಾರಿಜಾಂಟಲ್ ಆಂಗಲ್ ಲೈನ್, ಹಾರಿಜಾಂಟಲ್ ಹಾರಿಜಾಂಟಲ್ ಲೈನ್ ವಿತ್ ದಟ್ ಈಸ್ ಟು ದ ಆಬ್ಜೆಕ್ಟ್. ಇದನ್ನ ವರ್ಟಿಕಲ್ ಆಂಗಲ್, ಅದು ಎರಡು ಕೆಲಸ ಮಾಡ್ಬೋದು. ಇದರಲ್ಲಿ ಹಾರಿಜಾಂಟಲ್ ಆಂಗಲ್ ಅನ್ನು ಮೆಜರ್ಮೆಂಟ್ ಮಾಡ್ಬೋದು ನಾವು, ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಮೆಜರ್ ದ ವರ್ಟಿಕಲ್ ಆಂಗಲ್ ಆಲ್ಸೋ. ಎರಡನ್ನು ಮೆಜರ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ಇದನ್ನ ವೇರ್ ಆಸ್ ದಿಸ್, ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ದಿಸ್ ಇಸ್ ಆಲ್ಸೋ ಆಂಗಲ್ ಮೆಜರಿಂಗ್ ಇಕ್ವಿಪ್ಮೆಂಟ್, ಬಟ್ ವಿತ್ ರೆಸ್ಪೆಕ್ಟ್ ಟು ಕಾಂಪಾಸ್ ಇಸ್ ಆಲ್ಸೋ ಇನ್ ಹಾರಿಜಾಂಟಲ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ಬಟ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಮ್ಯಾಗ್ನೆಟಿಕ್ ನಾರ್ತ್. ಇಸ್ ನಾಟ್? ನಾವು ಹಾಗೆ ಡಿಸೈನ್ ಮಾಡಿದೀವಿ ಅದನ್ನು, ನೀಡ್ಲು ಮ್ಯಾಗ್ನೆಟಿಕ್ ನೀಡಲ್. ಇದು ನಾಟ್? ನೀಡ್ಲು ನೀವು ಸಸ್ಪೆಂಡ್ ಮಾಡಿದ ಕೂಡಲೇ ಅದು ನಾರ್ತ್ಗೆ ನಿಲ್ಲುದು, ಹೇಗೆ ಏನು ಮಾಡಿದ್ರು ಕೂಡ ಅದು ನಾರ್ತ್ ಡೈರೆಕ್ಷನ್ಗೆ ನಿಲ್ಲುದು. ಒಂದು ಪಾಯಿಂಟ್ ಇರುತ್ತೆ, ಒಂದು ಅದರ ತುದಿಯಲ್ಲಿ ಒಂದು ರೆಡ್ ಡಾಟ್ ಇರುತ್ತೆ. ಇದು ನಾಟ್? ದಟ್ ಇಂಡಿಕೇಟ್ಸ್ ದ ನಾರ್ತ್. ಅಲ್ಲಿಂದ ನೀವು ಯಾವ್ದಾದ್ರು ಒಂದು ಸರ್ವೆ ಲೈನ್ ಮೆಜರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಅದನ್ನ ರೊಟೇಟ್ ಮಾಡ್ತೀನಿ, ಬೈಸೆಕ್ ಮಾಡ್ತೀನಿ ಅಂತ ಆದ್ರೆ, ದಟ್ ಗಿವ್ ದ ಆಂಗಲ್ ಬಿಟ್ವೀನ್ ದ ನಾರ್ತ್, ಇದು ನಾಟ್ ಮ್ಯಾಗ್ನೆಟಿಕ್ ನಾರ್ತ್ ಅಂಡ್ ದ ಸರ್ವೆ ಲೈನ್. ಇದು ನಾಟ್? ಆ ಆಂಗಲ್ ಅನ್ನು ಕೊಡುತ್ತೆ ನಾನು. ಓಕೆ, ದಟ್ ವಿಲ್ ಸಿ. ಇನ್ನು ಅದ್ರ ಬಗ್ಗೆ ಇನ್ನು ಮುಂದಿನ ಕ್ಲಾಸ್ಗಳೆಲ್ಲ ಇನ್ನು ತುಂಬಾ ನೋಡ್ಬೋದು, ನೋಡೋಣ. ಅದಕ್ಕೆ ಇದು ಅದು ಆ ಇನ್ಸ್ಟ್ರೂಮೆಂಟ್ ತಿಳ್ಕೊಳ್ಳೋ ಮೊದಲು ಕೆಲವು ಸಣ್ಣ ಸಣ್ಣದು ವಿತ್ ರೆಸ್ಪೆಕ್ಟ್ ಟು ದ ಕಾಂಪಾಸ್ ಸರ್ವೆಯಿಂಗ್ ಸ್ವಲ್ಪ ವಿಷಯ ಇದೆ, ದಟ್ ವಿಲ್ ಸಿ. ಇಂಟ್ರೊಡಕ್ಷನ್. ಇದು ನಾಟ್? ನಾನೀಗ ಚೈನ್ ಸರ್ವೆ ಆಯಿತು, ಟೋಟಲ್ ದ ಏರಿಯಾ ಟು ಬಿ ಸರ್ವೆ ಈಸ್ ಡಿವೈಡೆಡ್ ಇನ್ ಟು ನಂಬರ್ ಆಫ್ ಟ್ರಯಾಂಗಲ್. ಚೈನ್ ಸರ್ವೆಲಿ ನಾವು ಯಾವಾಗಲೂ ಟ್ರಯಾಂಗಲ್ ಮಾಡ್ಬಿಡ್ತೀವಿ, ನಾವು ಟ್ರಯಾಂಗಲ್ ಮಾಡಿ ಆ ಟ್ರಯಾಂಗಲ್ದು ಮೆಜರ್ಮೆಂಟ್ ತಗೊಂಡು ಆ ಟ್ರಯಾಂಗಲನ್ನ ಅದು ಕನ್ಸ್ಟ್ರಕ್ಷನ್ ಮಾಡಿ ದೆನ್ ವಿಲ್ ಫೈಂಡ್ ಔಟ್ ದ ಏರಿಯಾ. ಇದು ನಾಟ್? ದಿಸ್ ಮೆಥಡ್ ಈಸ್ ಸೂಟಬಲ್ ಫಾರ್ ಫೇರ್ಲಿ ಲೆವೆಲ್ ಗ್ರೌಂಡ್. ಯಾವಾಗಲೂ ಈ ಚೈನ್ ಸರ್ವೆಗೆ ಅಂದ್ರೆ ಲೆವೆಲ್, ಫೇರ್ಲಿ ಲೆವೆಲ್ ಗ್ರೌಂಡ್ ಲೆವೆಲ್ ಇದ್ರೆ ಮಾತ್ರ, ಲೆವೆಲ್ ಇದ್ದ ಸಂದರ್ಭದಲ್ಲಿ ನಾವು ಇದನ್ನ ಇದು ಕನ್ವೀನಿಯಂಟ್ ಆಗುತ್ತೆ. ಮತ್ತೆ ಸ್ವಲ್ಪ ಏರಿಯಾ ಚಿಕ್ಕದಿದ್ರೆ ಚೈನ್ ಪುಲ್ ಮಾಡ್ಲಿಕ್ಕೆ, ನಾವು 10 ಎಕರೆ 20 ಎಕರೆ ಎಲ್ಲ ಮಾಡ್ಲಿಕ್ಕಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಮತ್ತೆ ಅಬ್ಸ್ಟ್ರಕ್ಷನ್ ಕೂಡ ಜಾಸ್ತಿ ಇರುತ್ತೆ, ಅವಾಗ ನಮ್ಗೆ ಕೆಲಸ ಮಾಡಕ್ ಆಗಲ್ಲ ಅದ್ರಲ್ಲಿ. ಅದಕ್ಕೆ ಅವಾಗ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ವಿ ಗೋ ಅರೌಂಡ್ ದ ಬೌಂಡ್ರಿ ವಿತ್ ದಟ್ ಈಸ್ ಅವರ್ ಕಾಂಪಾಸ್. ಇಸ್ ಇಟ್ ನಾಟ್? ವಿಲ್ ಗೋ ಅರೌಂಡ್ ದ ಬೌಂಡ್ರಿ ದೆನ್ ನೋಡಿ. ಅಂಡ್ ಬಟ್ ವೆನ್ ದ ಏರಿಯಾ ಇಸ್ ಲಾರ್ಜ್ ಅಂಡ್ಯುಲೇಟಿಂಗ್ ಅಂಡ್ ಕ್ರೌಡೆಡ್ ವಿತ್ ಮೆನಿ ಡೀಟೇಲ್ಸ್ ಟ್ರಯಾಂಗಲೇಷನ್ ವಿಚ್ ಇಸ್ ನಾಟ್ ಇಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಚೈನ್ ಸರ್ವೆ ಇಸ್ ನಾಟ್ ಪಾಸಿಬಲ್. ಎಲ್ಲಿ ಟ್ರಯಾಂಗಲೇಷನ್ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ, ಅಂಡರ್ ದೋಸ್ ಸರ್ಕಮ್ಸ್ಟೆನ್ಸಸ್ ವಿ ಆರ್ ಎಂಪ್ಲಾಯಿಂಗ್ ದಟ್ ಈಸ್ ಕಾಂಪಾಸ್ ಕಾಂಪಾಸ್ ಸರ್ವೆ. ಇಸ್ ಇಟ್ ನಾಟ್? ದ ಲೆಂತ್ ಅಂಡ್ ಆಫ್ಸೆಟ್ಸ್ ಆರ್ ಮೆಷರ್ಡ್ ಬೈ ಚೈನ್ ಆರ್ ಟೇಪ್. ಇದು ನಾಟ್? ಆದ್ರೆ ಕಾಂಪಾಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಚೈನು ಟೇಪ್ ಕೂಡ ಬೇಕು ನಮ್ಗೆ. ಇಸ್ ಇಟ್ ನಾಟ್? ಚೈನು ಟೇಪ್ ಇಸ್ ಮಸ್ಟ್. ಯಾವಾಗ ನೀವು ಯಾವ ಎಕ್ವಿಪ್ಮೆಂಟ್ ಬೇಕಾದ್ರೂ ಯೂಸ್ ಮಾಡಿ, ಯಾವ ಎಕ್ವಿಪ್ಮೆಂಟ್ ಅನ್ನು ಯೂಸ್ ಮಾಡಿದ್ರು ಕೂಡ
ಕೆಲವು ಡೀಟೇಲ್ಸ್ ಅನ್ನು ನಾವು ವಿ ಮಸ್ಟ್ ಮೇಕ್ ಯೂಸ್ ಆಫ್ ವಿತ್ ರೆಸ್ಪೆಕ್ಟ್ ಟು ವಿತ್ ದ ಹೆಲ್ಪ್ ಆಫ್ ಚೈನ್ ಅಂಡ್ ಟೇಪ್ ಇಸ್ ನಾಟ್ ಸಣ್ಣ ಸಣ್ಣದು ಡಿಸ್ಟೆನ್ಸ್ ಎಲ್ಲ ಮೆಜರ್ಮೆಂಟ್ ಮಾಡ್ಲಿಕ್ಕಿದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಚೈನ್ ಅಥವಾ ಟೇಪ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಅದೊಂದು ಅವಶ್ಯಕತೆಯೇ ಅದು. ನಾವು ಯಾವ ಲೆವೆಲ್ ದ ಇನ್ಸ್ಟ್ರೂಮೆಂಟ್ ಬೇಕಾದ್ರೆ ಯೂಸ್ ಮಾಡಿ, ಬಟ್ ಒಂದು ಚಿಕ್ಕದು ಅಂದ್ರೂ ಒಂದು ಟೇಪು ನಮ್ಮ ಹತ್ರ ಇರಬೇಕು. ಇದು ನಾಟ್ ದೇರ್ ಫಾರ್ ಈಗ ದ ಲೆನ್ಸ್ ಅಂಡ್ ಆಫ್ಸೆಟ್ಸ್ ಆರ್ ಮೆಷರ್ಡ್ ಬೈ ಚೈನ್ ಆರ್ ಟೇಪ್ ವೈಲ್ ಡೈರೆಕ್ಷನ್ಸ್ ಆಫ್ ಸರ್ವೆ ಲೈನ್ ಆರ್ ಮೆಷರ್ಡ್ ಯೂಸಿಂಗ್ ಕಾಂಪಾಸ್. ದಿಸ್ ಪ್ರೋಸೆಸ್ ಈಸ್ ಟರ್ಮ್ಡ್ ಆಸ್ ಕಾಂಪಾಸ್ ಸರ್ವೇಯಿಂಗ್. ಇದು ನಾಟ್ ಅಂದ್ರೆ ಯಾವ್ದು ಲೈನ್ ಬೇಕಾದ್ರೂ ಆಗ್ಲಿ ಎಲ್ಲ ಲೈನ್ನು ನಾವು ಹಾರಿಜಾಂಟಲ್ ಆಂಗಲ್ ಮಾಡ್ತೀವಿ, ಮೆಜರ್ಮೆಂಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ದ ನಾರ್ತ್ ಓರಿಯೆಂಟೇಷನ್. ಇಸ್ ನಾಟ್ ಆ ನಾರ್ತ್ ಓರಿಯೆಂಟೇಷನ್ ವಿತ್ ರೆಸ್ಪೆಕ್ಟ್ ಟು ದಟ್ ನಾರ್ತ್ ಓರಿಯೆಂಟೇಷನ್ ವಿ ಆರ್ ಮೆಜರಿಂಗ್ ದ ಆಂಗಲ್ ಹಾರಿಜಾಂಟಲ್ ಆಂಗಲ್ ಆಫ್ ದ ಸರ್ವೆ ಲೈನ್ ಯಾವ ಲೈನ್ ಬೇಕಾದ್ರೂ ಆಗಿರ್ಬೋದು ಅದನ್ನ ಮೆಜರ್ಮೆಂಟ್ ಮಾಡ್ತೀವಿ. ಮತ್ತೆ ಡಿಸ್ಟೆನ್ಸ್ ಅನ್ನೆಲ್ಲ ನಾವೇನ್ ಮಾಡ್ತೀವಿ ಟೇಪ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ, ಟೇಪ್ ಅಥವಾ ಚೈನ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಕಾಂಪಾಸ್ ಸರ್ವೆಯಿಂಗ್ ಅಂದ್ರೆ ಅದು ಕಾಂಪಾಸ್ ಸರ್ವೆ. ಇದು ದೆನ್ ಡೆಫಿನೇಷನ್ ಬ್ರಾಂಚ್ ಆಫ್ ಸರ್ವೆಯಿಂಗ್ ಇನ್ ವಿಚ್ ದ ಡೈರೆಕ್ಷನ್ಸ್ ಆಫ್ ಸರ್ವೆ ಲೈನ್ಸ್ ಆರ್ ಡಿಟರ್ಮೈನ್ಡ್ ಬೈ ಕಾಂಪಾಸ್ ಅಂಡ್ ದೇರ್ ಲೆನ್ಸ್ ಬೈ ಚೈನಿಂಗ್ ಆರ್ ಟೇಪ್. ಇದು ನಾಟ್ ಡೈರೆಕ್ಟ್ಲಿ ಆನ್ ದ ಸರ್ಫೇಸ್ ಆಫ್ ದ ಆರ್ ಕಾರ್ಡ್ ಕಾಂಪಾಸ್ ಸರ್ವೆಯಿಂಗ್. ಇದು ನಾಟ್ ಅಂದ್ರೆ ಸೇಮ್ ಥಿಂಗ್ ಅಗೈನ್ ಲೆಂತ್ ನಾವು ಚೈನ್ ಮತ್ತೆ ಟೇಪ್ ಯೂಸ್ ಮಾಡ್ತೀವಿ. ಅದ್ರದ್ದು ಡೈರೆಕ್ಷನ್ ಅನ್ನು ನಾವೇನ್ ಮಾಡ್ತೀವಿ ಆ ಲೈನ್ ದು ಡೈರೆಕ್ಷನ್. ಲೈನ್ ದು ಡೈರೆಕ್ಷನ್ ಅಂದ್ರೆ ಏನು? ಲೈನು ಈಗ ಒಂದು ನಾವು ಇಲ್ಲಿಂದ ಶುರು ಮಾಡ್ತೀವಿ, ಒಂದು ಪಾಯಿಂಟ್ ಇಂದ ಶುರು ಮಾಡ್ತೀವಿ. ಈಗ ಒಂದು ಸರ್ವೆಯಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಚೈನ್ ಅನ್ನು ರನ್ ಮಾಡ್ತೀವಿ, ಇಲ್ಲಿಂದ ಒಂದು ಟೇಪ್ ಅನ್ನ ಮೆಜರ್ ಮಾಡ್ತೀವಿ, 100 meters ಒಂದು ಲೈನ್ ಸಿಕ್ಕಿತು, ಆ ಲೈನ್ ಎಲ್ಲಿ ಉಂಟು ಅಂತ ಹೇಳಲಿಕ್ಕೆ ಇದು ನಮ್ಮ ಕಾಂಪಾಸ್ ಅಲ್ಲಿ ಹಾರಿಜಾಂಟಲ್ ಮೆಜರ್ ಆಂಗಲ್. ದೆನ್ ಇನ್ನೊಂದು ಲೈನು ಇಲ್ಲಿಂದ ಎಯಿಂದ ಬಿಗೆ ಆಗಿದೆ, ಬಿ ಇಂದ ಸಿಗೆ ಹೋಗ್ತೀವಿ. ನಾವು ಬಿ ಇಂದ ಸಿಗೆ ಹೋಗ್ಬೇಕಾದ್ರೆ ದಟ್ ಈಸ್ ಅದರದ್ದು ಪಾತ್ ಅನ್ನ ಬದಲಾವಣೆ ಮಾಡ್ತದೆ. ಎಷ್ಟು ಬದಲಾವಣೆ ಮಾಡ್ತದೆ? ಯಾವ ಆಂಗಲ್ಲು? ಮತ್ತೆ ನಾವು ಈ ಕಾಂಪಾಸ್ ಅನ್ನು ತಗೊಂಡಾಗ ಅಲ್ಲಿಡ್ತೀವಿ, ನಾರ್ತ್ ಇಂದ ಆ ಲೈನ್ ಎಷ್ಟು ಆಂಗಲ್ ಇದೆ, ಹಾರಿಜಾಂಟಲ್ ಆಂಗಲ್ ಇದೆ ಅಂತ ನಮ್ಗೆ ಗೊತ್ತು ಕೊಡುತ್ತೆ. ಅದನ್ನ ನಾವು ಕಾಂಪಾಸ್ ಸರ್ವೆಯಿಂಗ್ ಅಂತ ಕರಿತೀವಿ ನಾವು. ದೆನ್ ಕಾಂಪಾಸ್ ಸರ್ವೆಯಿಂಗ್ ಈಸ್ ನಾಟ್ ಯೂಸ್ಡ್ ಇನ್ ಪ್ಲೇಸಸ್ ವಿಚ್ ಕಂಟೈನ್ ಐರನ್ ಓರ್ ಪವರ್ ಲೈನ್ಸ್ ಎಟ್ಸೆಟ್ರಾ ವಿಚ್ ಯೂಶಲಿ ಅಟ್ರಾಕ್ಟ್ಸ್ ದ ಮ್ಯಾಗ್ನೆಟ್ಸ್. ಇಸ್ ನಾಟ್ ಡ್ಯೂ ಟು ದ ದಟ್ ಈಸ್ ನ್ಯಾಚುರಲ್ ಪ್ರಾಪರ್ಟೀಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ರೆಸ್ಪೆಕ್ಟಿವ್ಲಿ. ಇದು ನಾಟ್ ಎಲ್ಲಿ ನಾವು ಇದನ್ನ ಕಾಂಪಾಸ್ ಅನ್ನ ಯೂಸ್ ಮಾಡಕ್ ಆಗುದಿಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಹೈ ವೋಲ್ಟೇಜ್ ಇರುವಂತಹ ಪವರ್ ಲೈನ್ಸ್ ಇದ್ರೆ ಮತ್ತೆ ಓರ್ ಇದ್ರೆ ಕಬ್ಬಿಣದ ಓರ್ ಇದ್ರೆ ನಮ್ಮ ಮ್ಯಾಗ್ನೆಟಿಕ್ ನೀಡಲ್ ಏನ್ ಮಾಡುತ್ತೆ ಕಂಪಾಸ್ ದಿಕ್ಸೂಚಿದು ಮ್ಯಾಗ್ನೆಟಿಕ್ ನೀಡಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಅಟ್ರಾಕ್ಟೆಡ್ ಬೈ ದೋಸ್ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಅದರದ್ದು ಯಾವ್ದ್ರದ್ದು? ಕಬ್ಬಿಣ ಮತ್ತೆ ಎಲೆಕ್ಟ್ರಿಕಲ್ ಲೈನ್ಸ್. ಆವಾಗ ಏನ್ ಮಾಡುತ್ತೆ? ಅದ್ರದ್ದು ಪತನ ಅದು ಸ್ವಲ್ಪ ಬದಲಾವಣೆ ಮಾಡ್ಬಿಡುತ್ತೆ, ಅಟ್ರಾಕ್ಟ್ ಆಗ್ಬಿಡುತ್ತೆ. ಅದು ನಾರ್ತ್ಗೆ 100% ನಾರ್ತ್ಗೆ ನಿಲ್ಲುವುದಿಲ್ಲ. ಯಾರು ಅದಕ್ಕೆ ಯಾರು ಡಿಸ್ಟರ್ಬ್ ಮಾಡದೇ ಇದ್ರೆ ಮ್ಯಾಗ್ನೆಟಿಕ್ ನೀಡಲ್ ಈಸ್ ಆಲ್ವೇಸ್ ಇನ್ ದ ಇನ್ ನಾರ್ತ್ ಓರಿಯೆಂಟೇಷನ್. ಇದು ನಾಟ್ ಸಪೋಸ್ ಅಲ್ಲಿ ಏನಾದರೂ ಮ್ಯಾಗ್ನೆಟಿಕ್ ನೀಡಲ್ ನಮ್ ಡಿಸ್ಟರ್ಬ್ ಆಗ್ತದೆ. ಯಾವಾಗ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ರೆ ಪವರ್ ಲೈನ್ ಇದ್ರೆ ಅಥವಾ ಆ ಏರಿಯಾದಲ್ಲಿ ಓರ್ ಇದ್ರೆ, ಕಬ್ಬಿಣದ ಅದಿರಿ ಇದ್ರೆ, ಅವಾಗ ಏನಾಗುತ್ತೆ? ಅದ್ರದ್ದು ಒರಿಜಿನಲ್ ಡೈರೆಕ್ಷನ್ ಇಂದ ಸ್ವಲ್ಪ ಬದಲಾವಣೆ ಮಾಡ್ಬಿಡುತ್ತೆ. ಈ ಕಡೆ ಲೆಫ್ಟಿಗೆ ಹೋಗ್ಬೋದು, ಬಲ್ ಕಡೆನೂ ಹೋಗ್ಬೋದು. ಅದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಎಷ್ಟಿರುತ್ತೆ ಬೇಸ್ಡ್ ಆನ್ ದಟ್ ಇಟ್ ವಿಲ್ ಚೇಂಜ್ ಇಟ್ಸ್ ಪೊಸಿಷನ್. ಇದು ನಾಟ್ ಅಂದ್ರೆ ಇಟ್ ಈಸ್ ನಾಟ್ ಇನ್ ದ ಒರಿಜಿನಲ್ ಲೆಂತ್, ಒರಿಜಿನಲ್ ಲೈನ್. ಇದರ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕೆಲವು ಪ್ರಾಬ್ಲಮ್ಸ್ ಎಲ್ಲ ಇದೆ. ಇದು ನಾಟ್ ಅದು ಒಂದ್ಸಾರಿ ಏನಾಗುತ್ತೆ? ಮ್ಯಾಗ್ನೆಟಿಕ್ ನೀಡಲ್ ಮ್ಯಾಗ್ನೆಟಿಕ್ ಐರನ್ ಓರ್ ಇರೋದ್ರಿಂದ ನಮ್ದು ಮ್ಯಾಗ್ನೆಟಿಕ್ ನೀಡಲ್ ಆಫ್ ಅವರ್ ಕಾಂಪಾಸ್ ಈಸ್ ಡಿಫ್ಲೆಕ್ಟೆಡ್ ಫೈಟಿಂಗ್ ಟು ದ ವೆಸ್ಟ್ ಅಂತ ಹೇಳ್ತಾರೆ. ಇದು ನಾಟ್ ದೆನ್ ವಾಟ್ ಈಸ್ ದ ಟ್ರೂ ಬೇರಿಂಗ್ ಅಥವಾ ವಾಟ್ ಈಸ್ ದ ಟ್ರೂ ಬೇರಿಂಗ್ ಆ ಆಂಗಲ್ ಆಫ್ ದ ಲೈನ್ ಎ ಬಿ ಲೈನ್ ಬಿ ಸಿ. ಹೀಗೆ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಾಗ ಆಗ ಡಿಸ್ಕಸ್ ಮಾಡುವಾಗ ಅದನ್ನ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ನಾವು ಎಲ್ಲಿ ನಾವು ಯೂಸ್ ಮಾಡೋದಿಲ್ಲ ಅಂತ ಅಂಥ ಪವರ್ ಲೈನು ಮತ್ತು ಆ ಒಂದು ಮ್ಯಾಗ್ನೆಟ್ ಅದು ನಮ್ಮ ಐರನ್ ಓರ್ ಇರುವಂಥ ಜಾಗದಲ್ಲಿ ನಾವು ಇದನ್ನ ಬಳಸೋಕ್ಕಾಗಲ್ಲ. ಇದನ್ನ ಯಾಕೆ ಅಂತ ಹೇಳಿದ್ರೆ ದಟ್ ಗಿವ್ಸ್ ಎರೋನಿಯಸ್ ರೀಡಿಂಗ್, ತಪ್ಪು ರೀಡಿಂಗ್ಗಳನ್ನು ಕೊಡೋದು. ಅದು ತಪ್ಪು ರೀಡಿಂಗ್. ಮತ್ತೆ ಅದಕ್ಕೆ ಇನ್ನೊಂದು ಕೆಲಸ ಮಾಡಬೇಕು, ತಪ್ಪೆಷ್ಟು ಅಂತ ಪಾಯಿಂಟ್ ಔಟ್ ಮಾಡಬೇಕು. ನಾವು ಇನ್ನೊಂದು ಕೆಲಸ ಜಾಸ್ತಿ ಆಗ್ತದೆ. ಇದನ್ನ ನಾವು ಬಿ ಕೇರ್ಫುಲ್ ಅಬೌಟ್ ಇಟ್. ಯಾವುದಕ್ಕೆ ಸಂದರ್ಭ ನೋಡಿಕೊಂಡು ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ದೆನ್ ಯೂಸಸ್ ಆಫ್ ಕಾಂಪಾಸ್ ಸರ್ವೆ, ಎಲ್ಲೆಲ್ಲಿ ನಾವು ಇದನ್ನು ಬಳಸ್ತೀವಿ ಅಂತ. ಟು ಫೈಂಡ್ ದ ಮ್ಯಾಗ್ನೆಟಿಕ್ ಬೇರಿಂಗ್ ಆಫ್ ಎ ಲೈನ್, ಮ್ಯಾಗ್ನೆಟಿಕ್ ಬೇರಿಂಗ್ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಸರ್ವೆ ಲೈನ್ ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಎಲ್ಲಿ ಉಂಟು ಅಂತ ಹೇಳಲಿಕ್ಕೆ ಮಾತ್ರ ಅದಕ್ಕೊಂದು ಬಳಸ್ತೀವಿ. ಅಂಡ್ ಫರ್ದರ್ ಇಟ್ ಈಸ್ ರೆಕನೆನ್ಸ್ ಸರ್ವೆ ಅಂತ. ರೆಕನೆನ್ಸ್ ಸರ್ವೆ ಅಂದ್ರೆ ಏನು ಅಂತ, ಯಾವ್ದಾದ್ರೂ ನೀವು ಒಂದು ಪ್ರಾಜೆಕ್ಟ್ ಅನ್ನು ನಿರ್ವಹಿಸಬೇಕು ಅಂತ ಇದ್ರೆ ಫಸ್ಟಿಗೆ ನಾವೇನ್ ಮಾಡ್ತೀವಿ? ವಿಲ್ ಗೋ ಟು ದ ಸೈಟ್ ಅಂಡ್ ವಿಲ್ ಗೆಟ್ ದ ಓವರ್ ವ್ಯೂ.
ಆ ಓವರ್ ವ್ಯೂ ಆಗುವಾಗ ನಾವೇನು ಮಾಡ್ತೀವಿ ಅಂದರೆ ವಿಲ್ ಕ್ಯಾರಿ ದೀಸ್ ಇನ್ಸ್ಟ್ರೂಮೆಂಟ್ಸ್. ಒಂದು ಹ್ಯಾಂಡ್ ಲೆವೆಲ್ ಅಂತ ಇದೆ, ಅದನ್ನು ಕ್ಯಾರಿ ಮಾಡ್ತೀವಿ. ಅಬ್ನಿ ಲೆವೆಲ್ ಅಂತ ಒಂದಿದೆ, ಅದನ್ನು ಕ್ಯಾರಿ ಮಾಡ್ತೀವಿ. ದೆನ್ ಈ ಕಾಂಪಾಸ್ ಅನ್ನು ಕ್ಯಾರಿ ಮಾಡ್ತೀವಿ. ಇದು ನಾನು ಓವರ್ ವ್ಯೂ ಮಾಡ್ಬೋದಾ ಈ ಪ್ರಾಜೆಕ್ಟನ್ನು, ನಾರ್ತ್ ಸೌತ್ ಈಸ್ಟ್ ಎಲ್ಲ ಎಲ್ಲಿ ಇದೆ, ಯಾವ ಲೊಕೇಶನ್ ಅದು, ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ತೊಗೊಂಡೋಗ್ತೀವಿ. ಬಟ್ ಇದೆಲ್ಲ ಇಂದಿನ ದಿನಗಳಲ್ಲಿ ನಾವು ಇದನ್ನೆಲ್ಲ ಯೂಸ್ ಮಾಡ್ತಾ ಇತ್ತು. ಈಗ ನಮ್ದೇನಾಗಿದೆ, ಎಲೆಕ್ಟ್ರಾನಿಕ್ಸ್ ಯುಗ ಆಗಿದೆ, ದ ಅಡ್ವಾನ್ಸ್ಡ್ ಟೆಕ್ನಾಲಜಿ ವಿ ಹ್ಯಾವ್. ವೇರ್ ಎವರ್ ಯು ಗೋ, ಇನ್ನು ಬೇರೆ ಎಕ್ವಿಪ್ಮೆಂಟ್ಗಳಿದ್ದಾವೆ ಅಥವಾ ಬೇರೆ ಮೆಥಡ್ಗಳಿದ್ದಾವೆ. ಈವನ್ ನಿಮ್ಮ ಮೊಬೈಲಲ್ಲಿಯೂ ಕೂಡ ನಾವು ವಿ ಕ್ಯಾನ್ ಫೈಂಡ್ ಔಟ್ ವಿತ್ ದ ಲೊಕೇಶನ್ ಆಫ್ ದಟ್. ಗೂಗಲ್ ಮ್ಯಾಪ್ ನಮ್ಮ ಹತ್ರ ಇದೆ, ಅದರಿಂದ ಆ ಲೊಕೇಶನ್ಗೆ ಹೋದರೆ ಎಷ್ಟು ಹೈಟಲ್ಲಿ ಇದ್ದೀರಿ ನೀವು, ಯಾವ ಆ್ಯಂಗಲ್ ಇದ್ದೀರಿ, ನಾರ್ತ್ ಓರಿಯೆಂಟೇಷನ್ ಎಷ್ಟು ಅದ್ರದ್ದು, ಪ್ರತಿಯೊಂದನು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಇದನ್ನ ಬಟ್ ಅರ್ಲಿಯರ್ ಡೇಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್, ಈ ಎಕ್ವಿಪ್ಮೆಂಟ್ ಅನ್ನು ಕೂಡ ನಾವು ತಗೊಂಡು ಹೋಗ್ತೀವಿ ಅಂತ ಸಂದರ್ಭದಲ್ಲಿ ರೆಕಾಗ್ನೈಸ್ ನೋಡ್ಕೊಂಡು ಬರ್ಲಿಕ್ಕೆ ಹೌದು ಮಾಡಬಹುದು ಅಂತ ಆದ್ರೆ ದೆನ್ ಫರ್ದರ್ ವಿ ಗೋ ಫಾರ್ ಡಿಟೇಲ್ ಸರ್ವೆ ಇಂದ, ಅದರ್ವೈಸ್ ದಟ್ ಇಸ್ ಕಾಟ್ ರೆಕಾಗ್ನೈಸ್ ಸರ್ವೆ. ಇದನ್ನ ನಾವು ಎಲ್ಲ ಸರ್ವೆ ಮಾಡಿಬಿಟ್ಟು ಫೀಸಿಬಲ್ ಆಗದೆ ಇದ್ರೆ ವಿ ಆರ್ ನಾಟ್ ರಿಜೆಕ್ಟಿಂಗ್ ಇಟ್. ಇಫ್ ಯು ಆರ್ ರಿಜೆಕ್ಟಿಂಗ್ ದಟ್, ನಾವು ಎಷ್ಟು ನಮ್ಮ ಟೈಮು ನಮ್ದು ಮನಿ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ, ದ ಫಸ್ಟ್ ವಿಲ್ ಗೋ ಟು ದ ಸೈಟ್ ಅಂಡ್ ವಿಲ್ ಗೆಟ್ ಎನ್ ಓವರ್ ವ್ಯೂ. ಇದು ನಾಟ್ ಓವರ್ ವ್ಯೂ, ಆ ಅದನ್ನ ರೆಕಾಗ್ನೈಸ್ ಸರ್ವೆ ಅಂತ ಹೇಳ್ತೀವಿ. ಆ ಓವರ್ ವ್ಯೂ ತಗೊಳ್ಳುವಾಗ ವಿಲ್ ಸಮಟೈಮ್ಸ್ ವಿಲ್ ಕ್ಯಾರಿ. ಈಗ ನಾವು ಕ್ಯಾರಿ ಮಾಡಬೇಕಂತ ಇಲ್ಲ, ಬಟ್ ಇನ್ನು ಇನ್ ಓಲ್ಡನ್ ಡೇಸ್ ಇನ್ ದ ರೀಸ್ ಇನ್ ದ ಅರ್ಲಿಯರ್ ಡೇಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಆಲ್ ದೀಸ್ ಥಿಂಗ್ಸ್. ಯಾಕಂದ್ರೆ ಬೇರೆ ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ, ಮತ್ತೆ ಗೂಗಲ್ ಮ್ಯಾಪ್ ನಮ್ಮ ಹತ್ರ ಇರಲಿಲ್ಲ, ಆವಾಗ ನಾವು ಇದನ್ನೆಲ್ಲ ಬಳಸ್ತಾ ಇದ್ದೆವು. ಈಗ ಅದೆಲ್ಲ ಬೇರೆ ಇದಕ್ಕಿಂತ ಅಡ್ವಾನ್ಸ್ ತುಂಬ ಇರೋದ್ರಿಂದ ದಟ್ ಈಸ್ ವಿ ಕ್ಯಾನ್ ಗೆಟ್ ಇಟ್. ಇಟ್ ಈಸ್ ಟು ಗೆಟ್ ಅನ್ ಓವರ್ ಯು ಟು ಡೂ ದ ಪ್ರಾಜೆಕ್ಟ್ ವೆದರ್ ಕ್ಯಾನ್ ವಿ ಡೂ ಇಟ್ ಆರ್ ನಾಟ್, ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಸೈಟ್ಗೆ ಹೋಗ್ತೀವಿ ನಾವು, ಅದನ್ನು ನಾವು ರೆಕಮೆಂಡ್ ಮಾಡ್ತೀವಿ ಅಂತ ಕರಿತೀವಿ. ಅಂಡ್ ಪ್ಲಾಟಿಂಗ್ ಇರ್ರೆಗ್ಯುಲರ್ ಶೋರ್ ಲೈನ್ಸ್, ಇದು ನಾಟ್ ಇರ್ರೆಗ್ಯುಲರ್ ಶೋರ್ ಲೈನ್ಸ್, ಇರ್ರೆಗ್ಯುಲರ್ ಶೋರ್ ಲೈನ್ಸನ್ನು ಪ್ಲಾಟ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ಇದು ನಾಟ್ ಇರ್ರೆಗ್ಯುಲರ್ ಶೋರ್ ಲೈನ್ ಅಂತ ಹೇಳಿದ್ರೆ ಸಮುದ್ರದ ಬದಿ ಒಂಥರ, ಸಮುದ್ರದ ಬದಿ ಯಾವಾಗಲೂ ಲೈನ್ ಎಳೆದ ಹಾಗೆ ಇರೋದಿಲ್ಲ. ಸಮುದ್ರದ ಬದಿ ಭೂಮಿ ಅದರದ್ದು ಅದರದ್ದು ಲೈನ್ ಶೋರ್ ಲೈನ್ ಇದನ್ನ ಚೇಂಜ್ ಆಗ್ತಾ ಇರುತ್ತೆ. ಒಂದ್ಸರಿ ಬಲಗಡೆಗೆ, ಒಂದ್ಸರಿ ಎಡಗಡೆಗೆ, ಒಂದು ಲೈನ್ ಉದ್ದಕ್ಕೆ ಹೋದ್ರೆ ಚೇಂಜ್ ಆಗ ಬೇರೆ ಬೇರೆ ಅದರದ್ದು ದಿಕ್ ಬದಲಾವಣೆ ಇರುತ್ತೆ. ಆಗ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಇನ್ಸ್ಟ್ರೂಮೆಂಟ್ ಟು ಡ್ರಾ ಪ್ಲಾಟ್ ಮಾಡ್ಲಿಕ್ಕೆ ಶೋರ್ ಲೈನ್ ಹೇಗೆ ಉಂಟಂತ, ಹೇಗೆ ಉಂಟಂತ ಅಲ್ಲಿ ಕಾಣ್ತದೆ ನಮ್ಗೆ. ಇಟ್ ಈಸ್ ನಾಟ್ ಇನ್ ದ ಲೈನ್, ಇದು ನಾಟ್ ಲೆಫ್ಟ್ ರೈಟ್ ಚೇಂಜ್ ಆಗ್ತಾ ಇರುತ್ತೆ. ಸ್ವಲ್ಪ ಭೂಮಿ ಒಳಗಡೆ ಹೋಗಿರುತ್ತೆ, ಸ್ವಲ್ಪ ಭೂಮಿ ಹೊರಗಡೆ ಇರುತ್ತೆ. ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡಲಿಕ್ಕೆ ಈ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಟ್ರೇಸಿಂಗ್ ಸ್ಟ್ರೀಮ್ಸ್, ಇಸ್ ನಾಟ್ ಸ್ಟ್ರೀಮ್ಸ್ ಅಂತ ಇದ್ರೆ ಹಳ್ಳ ಕೊಳ್ಳಗಳು, ನದಿಗಳು, ಜರಿಗಳು, ಅದನ್ನ ನಾವು ಪ್ಲಾಟ್ ಮಾಡಲಿಕ್ಕೆ. ನದಿನೂ ಅಷ್ಟೇ, ಯಾವುದು ಕೂಡ ಸ್ಟ್ರೈಟ್ ಲೈನ್ ಅಲ್ಲಿ ನದಿ ಹರಿಯುವುದಿಲ್ಲ. ಅದು ಹಿಂಗೆ ಲೆಫ್ಟ್ಗೆ ಹೋಗುತ್ತೆ, ರೈಟ್ಗೆ ಬರುತ್ತೆ, ಲೆಫ್ಟ್ಗೆ ಹೋಗ್ತದೆ, ರೈಟ್ಗೆ ಬರುತ್ತೆ. ಇದು ನಾಟ್ ಚೇಂಜ್ ಆಗ್ತಾ ಇರುತ್ತೆ. ದೇರ್ಫೋರ್ ಟು ಪ್ಲಾಟ್ ದಟ್, ಅದನ್ನ ಪ್ಲಾಟ್ ಮಾಡಲಿಕ್ಕೆ ಕೂಡ ನಾವು ನಮ್ಮ ಕಾಂಪಾಸ್ ಸರ್ವೆಯಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ದ ಕಾಂಪಾಸ್ ಸರ್ವೆ ಈಸ್ ರೆಕಮೆಂಡೆಡ್ ವೆನ್, ಯಾವಾಗ ಅಂತ ಹೇಳಿದ್ರೆ ದ ಏರಿಯಾ ಟು ಬಿ ಸರ್ವೆಡ್ ಲಾಸ್ಟ್. ಸರ್ವೆ ಚೈನ್ ಸರ್ವೆ ಮಾಡೋಕ್ಕಾಗಲ್ಲ, ಸ್ವಲ್ಪ ದೊಡ್ಡದಿದೆ ಏರಿಯಾ, ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಈ ದಟ್ ಈಸ್ ಈ ಕಾಂಪಾಸ್ ಸರ್ವೆನ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ದ ಏರಿಯಾ ಕೆನಾಟ್ ಬಿ ಡಿವೈಡೆಡ್ ಇನ್ ಟು ಟ್ರಯಾಂಗಲ್ಸ್. ಅಂದರೆ ಚೈನ್ ಸರ್ವೆ ಮಾಡಿದರೆ, ಫುಲ್ ಚೈನ್ ಸರ್ವೆ ಮಾಡಿದರೆ ಅದನ್ನ ನಾವು ಟ್ರಯಾಂಗಲ್ ಆಗಿ ಡಿವೈಡ್ ಮಾಡಿ ದೆನ್ ವಿ ಹ್ಯಾವ್ ಟು ಕಂಪ್ಯೂಟ್ ದ ಏರಿಯಾ ಆಫ್ ದಟ್ ಏರಿಯಾ, ಯಾವುದನ್ನು ಸರ್ವೆ ಮಾಡಿರ್ತೀವಿ ಅದನ್ನ. ಆ ಕೆಲವು ಕಡೆ ನಮ್ಗೆ ಮಾಡೋಕ್ಕಾಗಲ್ಲ, ಚೈನ್ ಎಲ್ಲ ಫುಲ್ ಮಾಡೋಕ್ಕಾಗೋದಿಲ್ಲ. ಅಂಡರ್ ದೋಸ್ ಆರ್ ಕಂಪ್ಯೂಟರ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಇಸ್ ಕಾಂಪಾಸ್ ಸರ್ವೆ. ಅಂಡ್ ಸಿಮಿಲರ್ಲಿ ದ ಏರಿಯಾ ಕವರ್ಡ್ ವಿತ್ ಫುಲ್ ಆಫ್ ಆಬ್ಸ್ಟಕಲ್ಸ್, ಇಸ್ ನಾಟ್ ಒಳಗಡೆ ಎಲ್ಲ ಗಿಡ ಬಂಡೆ ಮರ ಅದು ಇದೆಲ್ಲ ತುಂಬ ಇರುತ್ತೆ, ಅದು ಚೈನ್ ಫುಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಚೈನ್ ಫುಲ್ ಮಾಡಿದ್ರೆ ಕೂಡ ಹೀಗೆ ಇನ್ಕ್ಲೈನ್ಡ್ ಆಗಿರುತ್ತೆ, ಆಕ್ಚುಯಲ್ ಲೆನ್ಸ್ ಸಿಗುವುದಿಲ್ಲ. ದೇರ್ಫೋರ್ ವಿ ಆರ್ ಗೋ ಅರೌಂಡ್ ದ ಬೌಂಡ್ರಿ ವಿತ್ ದ ಹೆಲ್ಪ್ ಆಫ್ ದಿಸ್ ಕಾಂಪಾಸ್. ಅಂಡ್ ಸಿಮಿಲರ್ಲಿ ದ ಗ್ರೌಂಡ್ ಆರ್ ಏರಿಯಾ ಈಸ್ ಅಂಡ್ಯುಲೇಟಿಂಗ್, ಅಂದ್ರೆ ತುಂಬಾ ಬೆಟ್ಟ ಗುಡ್ಡಗಳು ಹೀಗೆ ಎತ್ತರ ಇಳಿತಾ ಎಲ್ಲ ಇದ್ರೆ ಅಲ್ಲಿಯೂ ಕೂಡ ನಾವು ಚೈನ್ ಮಾಡ್ಲಿಕ್ಕೆ ಆಗಲ್ಲ. ಚೈನ್ ಫುಲ್ ಮಾಡ್ಲಿಕ್ಕೆ ಮಾಡ್ಬೋದು, ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಎರರ್ ಇರುತ್ತೆ. ಇದು ನಾಟ್ ದೇರ್ಫೋರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಈಸ್ ದ ಕಾಂಪಾಸ್. ಇದು ನಾಟ್ ಸಿಮಿಲರ್ಲಿ ವೆನ್ ದ ಡೀಟೇಲ್ಸ್ ಆರ್ ಟು ಮೆನಿ, ತುಂಬಾ ವಿಚಾರಗಳನ್ನ ಅಲ್ಲಿ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಇರುತ್ತೆ, ತುಂಬಾ ವಿಚಾರಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಇರುತ್ತೆ, ಆಕ್ಯುರೇಟ್ ಆಗಿ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಇರ್ತದೆ. ಅವಾಗ ಈ ಓರಿಯೆಂಟೇಷನ್ ಯೂಸ್ ಮಾಡಿದ್ರೆ ಅಂದ್ರೆ ನಾ ಆಂಗಲ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಿಂತು ವಿತ್ ರೆಸ್ಪೆಕ್ಟ್ ಟು ನಾರ್ತ್, ಆಯ್ತು ಮನೆ ಎಲ್ಲಿದೆ, ಮರ ಎಲ್ಲಿದೆ,
ಕಲ್ವರ್ಟ್ ಎಲ್ಲಿದೆ ಎಲ್ಲ ಪ್ರತಿಯೊಂದನ್ನು ನಾವು ಅಲ್ಲಿ ನಿಂತ್ಕೊಂಡು ಮಾಡ್ಲಿಕ್ಕೆ ಆಗುತ್ತೆ ಇದನ್ನ ಅದ ಅಂತ ಸಂದರ್ಭದಲ್ಲಿ ಕೂಡ ನಮ್ಮ ಕಾಂಪಾಸ್ ಬಳಕೆ ಆಗುತ್ತೆ. ವೆನ್ ದ ಏರಿಯಾ ಇಸ್ ಹಿಲ್ಲಿ ಅಂಡ್ ಚೈನಿಂಗ್ ಇಸ್ ಡಿಫಿಕಲ್ಟ್, ಗುಡ್ಡೆ ಬೆಟ್ಟ ಗುಡ್ಡೆಗಳು ಯಾವಾಗ ಅಲ್ಲಿರುತ್ತೆ ಚೈನ್ ಮಾಡಲಿ ಚೈನ್ ಅನ್ನು ಪುಲ್ ಮಾಡ್ಲಿಕ್ಕೆ ಅಲ್ಲಿ ಆಗುದಿಲ್ಲ, ಅಲ್ಲಿ ಕೂಡ ನಾವು ಅದನ್ನು ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ದ ಸರ್ವೆ ವರ್ಕ್ ಈಸ್ ಕಂಪ್ಲೀಟೆಡ್ ಕ್ವಿಕ್ಲಿ, ಇದರಲ್ಲಾದ್ರೆ ಬೇಗ ಒನ್ ರೌಂಡ್ ಬಂದ್ರೆ ಆಯ್ತು. ಅಲಾಂಗ್ ದ ಬೌಂಡ್ರಿ, ಒಂದು 150-200 ಎಕರೆ ಇರುತ್ತೆ ಬೌಂಡ್ರಿ, ಅಲಾಂಗ್ ದ ಬೌಂಡ್ರಿ ಯು ಗೋ ಅಂಡ್ ಮೆಜರ್ ದ ಓರಿಯೆಂಟೇಶನ್. ಓರಿಯೆಂಟೇಶನ್ ಅಂತ ಹೇಳಿದ್ರೆ ಒಂದು ಯಾವ ಬೌಂಡ್ರಿ, ಒಂದು ಬೌಂಡ್ರಿ ಲೈನ್ ಎಷ್ಟು ಉದ್ದ ಉಂಟು ಮತ್ತೆ ವಾಟ್ ಈಸ್ ದ ಆಂಗಲ್ ಹಾರಿಜಾಂಟಲ್ ಆಂಗಲ್, ಅದಷ್ಟು ಮಾಡಿದ್ರೆ ಸಾಕು. ಅಂಡ್ ಆಲ್ಸೋ ಸಿಮಿಲರ್ಲಿ ದಟ್ ಈಸ್ ವೆನ್ ದ ಸರ್ವೆ ಈಸ್ ಟು ಬಿ ಡನ್ ಥ್ರೂ ಡೆನ್ಸ್ ಫಾರೆಸ್ಟ್, ನಾಟ್ ಥಿಕ್ ಫಾರೆಸ್ಟ್, ಮರ ಗಿಡ ಎಲ್ಲ ತುಂಬ ಇದ್ರೆ ಅಲ್ಲಿಯೂ ಕೂಡ ನಾವೇನ್ ಮಾಡ್ತೀವಿ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ, ಅಲಾಂಗ್ ದ ಬೌಂಡ್ರಿ ವಿಲ್ ಗೋ ಅಂಡ್ ಕಂಡಕ್ಟ್ ದಟ್ ಈಸ್ ಕಾಂಪಾಸ್. ದ ಏರಿಯಾ ಈಸ್ ಫ್ರೀ ಫ್ರಮ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಲೈಕ್ ಐರನ್, ಓರ್, ಸ್ಟೀಲ್ ಸ್ಟ್ರಕ್ಚರ್ ಆರ್ ಎಲೆಕ್ಟ್ರಿಕಲ್ ಲೈನ್ಸ್, ಅದು ಇದ್ರೆ ಅದು ಎಲ್ಲಿ ಇಲ್ಲ ಅಂತ ಕಡೆ ನಾವು ಇದನ್ನು ಬಳಸ್ತೀವಿ. ದ ಏರಿಯಾ ಈಸ್ ಫ್ರೀ ಫ್ರಮ್, ಇಲ್ಲಾಂದ್ರೆ ಮತ್ತು ನಾವು ಚೈನ್ ಅಲ್ಲಿ ಮಾಡಿದಾಗ್ಲೂ ಎರರ್ ಬರುತ್ತೆ, ಅದೆಲ್ಲ ಮ್ಯಾಗ್ನೆಟಿಕ್ ಏನು ಎರರ್ಗಳಿದ್ರೆ ಅವಾಗ ನಮ್ಗೆ ಏನಾಗುತ್ತೆ ಅಲ್ಲಿಯೂ ಕೂಡ ನಾವು ನಮ್ದು ಎರರ್ ಬರುತ್ತೆ, ಅದಕ್ಕೋಸ್ಕರ ನಾವು ಅವಾಯ್ಡ್ ಮಾಡ್ತೀವಿ ಆ ಜಾಗಗಳಲ್ಲಿ. ವಿ ಆರ್ ಅವಾಯ್ಡಿಂಗ್ ಇಟ್, ಏನಂದ್ರೆ ಎಲ್ಲಿ ಅದು ಇಲ್ವೋ ಅಂತ ಕಡೆ ಎಲ್ಲ ನಾವು ನಮ್ಮ ಕಾಂಪಾಸ್ ಸರ್ವೆನ ಬಳಸಿಲ್ಲ. ದೆನ್ ಪ್ರಿನ್ಸಿಪಲ್ಸ್ ಆಫ್ ಕಾಂಪಾಸ್ ಸರ್ವೆ, ಪ್ರಿನ್ಸಿಪಲ್ಸ್ ಆಫ್ ಕಾಂಪಾಸ್ ಸರ್ವೆ ಅಂತ ಹೇಳಿದ್ರೆ ಆಲ್ರೆಡಿ ಐ ಟೋಲ್ಡ್ ಯು ದಿಸ್ ವಾಟ್ ಇಸ್ ದ ಪ್ರಿನ್ಸಿಪಲ್ಸ್ ಆಫ್ ಸರ್ವೆ, ಬಟ್ ಇನ್ ಡೆಫಿನೇಷನ್ ಪ್ರಿನ್ಸಿಪಲ್ಸ್ ಆಫ್ ಕಾಂಪಾಸ್ ಸರ್ವೆ ಈಸ್ ಟ್ರಾವರ್ಸಿಂಗ್ ವಿಚ್ ಇನ್ವಾಲ್ವ್ಸ್ ಎ ಸೀರೀಸ್ ಆಫ್ ಕನೆಕ್ಟೆಡ್ ಲೈನ್ಸ್. ಇಸ್ ನಾಟ್ ಅಂದ್ರೆ ಎ ಸೀರೀಸ್ ಆಫ್ ಕನೆಕ್ಟೆಡ್ ಲೈನ್ಸ್ ಅಂದ್ರೆ ಒಂದ್ ಲೈನ್, ಇದನ್ನ ಟ್ರಾವರ್ಸಿಂಗ್ ಅಂತ ಕರಿತೀವಿ ನಾವು. ಈಗ ನಾನು ಹೇಳಿದೆ ಎ ಇಂದ ಬಿ ಗೆ, ಬಿ ಇಂದ ಸಿ ಗೆ, ಸಿ ಇಂದ ಡಿ ಗೆ, ಡಿ ಇಂದ ಇ, ಲೈಕ್ ಯು ನೋ ಒಂದ್ ಲೈನ್ 150 ಮೀಟರ್ ಇರುತ್ತೆ, 250 ಮೀಟರ್ ಇರುತ್ತೆ, 100 ಮೀಟರ್ ಇರುತ್ತೆ, 70 ಮೀಟರ್ ಇರುತ್ತೆ, ಲೈಕ್ ಯು ನೋ ಒಂದ್ ಏರಿಯಾ ಫುಲ್ ಬೌಂಡ್ರಿ. ಅಲಾಂಗ್ ದ ಬೌಂಡ್ರಿ ಯು ಗೋ ಅಲಾಂಗ್ ವಿತ್ ದಟ್, ಮೆಜರ್ ದ ಲೈನ್ ಬೈ ಟೇಪ್ ಅಂಡ್ ಚೈನ್ ಅಂಡ್ ಮೆಜರ್ ದಟ್ ಇಸ್ ಓರಿಯೆಂಟೇಶನ್ ಹಾರಿಜಾಂಟಲ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ತ್, ಎಲ್ಲ ಪ್ರತಿಯೊಂದು ಲೈನ್ ಅನ್ನು ದಿಸ್ ಇಸ್ ಕಾಲ್ಡ್ ದಟ್ ಈಸ್ ಟ್ರಾವರ್ಸಿಂಗ್ ಅಂತ ಹೇಳುದು ನಾವು. ಇದನ್ನ ಆ ಟ್ರಾವರ್ಸಿಂಗ್ ಅನ್ನು ಯೂಸ್ ಮಾಡುವಂಥದ್ದು ಅದನ್ನ ನಾವು ದಟ್ ಈಸ್ ಕಾಂಪಾಸ್ ಸರ್ವೆ ಅಂತ ಪ್ರಿನ್ಸಿಪಲ್. ಅದು ಬೇರೆ ಏನು ಇದರೊಳಗಡೆ ವಿಚಾರಗಳಿಲ್ಲ, ಒಂದು ವಿ ಆರ್ ಮೆಜರಿಂಗ್ ದ ಲೆಂತ್ ವಿತ್ ದ ಹೆಲ್ಪ್ ಆಫ್ ಚೈನ್ ಅಂಡ್ ಟೇಪ್, ದ ನಂಬರ್ ಟೂ ದಟ್ ಈಸ್ ವಿ ಆರ್ ಮೆಜರಿಂಗ್ ದ ಹಾರಿಜಾಂಟಲ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ತ್ ಓರಿಯೆಂಟೇಶನ್. ಎರಡು ಕೆಲಸ, ಆ ಎರಡು ಕೆಲಸ ಮಾಡಿದ್ರೆ ನಾವು ಇದನ್ನ ವಿಲ್ ಗೆಟ್ ವೆರಿ ಅಕ್ಯುರೇಟ್ ರಿಸಲ್ಟ್. ಇದನ್ನ ಒಂದು ಎಕ್ಸ್ಟೆಂಟು, 150 ಎಕರೆ ತೋಟ ಇರುತ್ತೆ, ಇದು ಎಷ್ಟು ಏರಿಯಾ ಇದೆ, ಎಷ್ಟು ಎಕರೆ ಇದೆ, ಇದು ನಮಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ದೆನ್ ವಿಲ್ ಗೋ ಲೈಕ್ ದಿಸ್. ಹೀಗೆ ಒಂದು ಲೈನ್ ಎಳಿತೀವಿ, ದಟ್ ಐ ವಿಲ್ ಶೋ ಯು ಇನ್ ನೆಕ್ಸ್ಟ್ ಲೈನ್. ಇದನ್ನ ದ ಮ್ಯಾಗ್ನೆಟಿಕ್ ಬೇರಿಂಗ್ಸ್ ಆಫ್ ದ ಲೈನ್ಸ್ ಆರ್ ಮೆಷರ್ಡ್ ಬೈ ಕಾಂಪಾಸ್ ಅಂಡ್ ದ ಡಿಸ್ಟೆನ್ಸಸ್ ಆರ್ ಆಫ್ ದ ಲೈನ್ಸ್ ಆರ್ ಮೆಷರ್ಡ್ ಬೈ ಚೈನ್ ಆರ್ ಟೇಪ್. ಎರಡು ಇದೆ ಇಷ್ಟೇ ವಿಷಯ. ಇದನ್ನ ಅದನ್ನ ದಟ್ ಈಸ್ ದ ಪ್ರಿನ್ಸಿಪಲ್ಸ್ ಆಫ್ ದಟ್ ಈಸ್ ಕಾಂಪಾಸ್ ಸರ್ವೇಯಿಂಗ್. ಅದನ್ನ ಹೇಗೆ ಅಂತ ಹೇಳಿದ್ರೆ ನೋಡಿ, ಈಗ ನಾನು ಹೇಳಿದೆ ಮ್ಯಾಗ್ನೆಟಿಕ್ ನಾರ್ತ್ ಅಂತ ಹೇಳಿದೆ, ಯಾವಾಗ ನಿಂತು ಕೂಡಲೇ ಎಲ್ಲಿ ನಿಲ್ತೀರಿ ನೀವು ಅಲ್ಲಿ ನಿಂತು ಕೂಡಲೇ ಇದು ನಾರ್ತ್ ಸೌತ್ ಇದು ಈಸ್ಟ್ ವೆಸ್ಟ್ ಆಗುತ್ತೆ, ಮತ್ತೆ ಇಲ್ಲಿಂದ ಒಂದು ಲೈನ್ ಇದು ನಾಟ್ ಇಲ್ಲಿಂದ ಒಂದು ಸರ್ವೆ ಲೈನ್ ಇದೆ, ಬೌಂಡ್ರಿ ಬೌಂಡ್ರಿ ಆಫ್ ದ ಲೈನ್, ಈ ಬೌಂಡ್ರಿ ಲೈನ್ ಇದೆ ಇದು, ಈ ಬೌಂಡ್ ಈಗ ಇಲ್ಲಿಂದ ಇಲ್ಲಿಗೆ ಒಡಿದ ಆಂಗಲ್ ಅಂತ, ಒಡಿದ ಹಾರಿಜಾಂಟಲ್ ಆಂಗಲ್ ಅಂತ, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡುವಂತ ಹಾರಿಜಾಂಟಲ್ ಆಂಗಲ್, ಅದನ್ನ ನಾವು ಹೇಗೆ ಕರಿತೀವಿ ಅಂತಂದ್ರೆ ಬೇರಿಂಗ್ ಅಂತ ಕರಿತೀವಿ ವಿತ್ ರೆಸ್ಪೆಕ್ಟ್ ಟು ನಾರ್ತ್. ಅಂಡ್ ಸಿಮಿಲರ್ಲಿ ವೆನ್ ಯು ಗೋ ಟು ಇದು ವೆನ್ ಯು ಗೋ ಟು ದ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಎ ಬಿ ಸರ್ವೆ ಲೈನು, ಎ ಬಿ ಬೌಂಡ್ರಿ ಸರ್ವೆ ಲೈನ್ ಇದು, ಬಟ್ ದ ಬೌಂಡ್ರಿ ಆಫ್ ದ ಲ್ಯಾಂಡ್ ದಟ್ ಈಸ್ ಸರ್ವೆ ಲೈನ್ ಎ ಬಿ, ಪಾಯಿಂಟ್ ಬಿ ರೀಚ್ ಆಗಿದ್ದೀವಿ ನಾವು. ಪಾಯಿಂಟ್ ಬಿ ರೀಚ್ ಆದ್ಮೇಲೆ ಮತ್ತೆ ಅಲ್ಲಿಯೂ ಕೂಡ ನಾರ್ತ್ ಮತ್ತೆ ಈಸ್ಟ್ ವೆಸ್ಟ್ ಇದೆ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇದೆ ಆ ಬಿ ಅಲ್ಲಿ. ದೆನ್ ಫರ್ದರ್ ವಿ ಆರ್ ಗೋಯಿಂಗ್ ದ ಬೌಂಡ್ರಿ ಅಲಾಂಗ್ ದ ಬೌಂಡ್ರಿ ಅಣದ ಚೈನ್ ಲೈನ್ ಇದು ನಾಟ್, ಅದನ್ನ ಈಗಿಲ್ಲಿಂದ ಇಲ್ಲಿವರೆಗೆ ಎಷ್ಟುಂಟು ಅದನ್ನು ಮೆಜರ್ಮೆಂಟ್ ಮಾಡ್ತೀವಿ, ಅದೇನಾಗುತ್ತೆ ಇದು ಬಿ ಸಿ. ದೆನ್ ಸಿಮಿಲರ್ಲಿ ಗೋ ಟು ದಟ್ ಪಾಯಿಂಟ್, ಇಲ್ಲಿಗೆ ಹೋಗಿ ಇಲ್ಲಿ ಕಾಂಪಾಸ್ ಸೆಟ್ ಮಾಡಿ, ದೆನ್ ಇದು ನಾಟ್ ಇಲ್ಲಿ ನಾರ್ತ್ ಸೌತ್ ಆಗುತ್ತೆ ಈಸ್ಟ್ ವೆಸ್ಟ್ ಆಗುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ ಬೇರಿಂಗ್ ಅಂತ ಕರಿತೀವಿ, ಇಲ್ಲಿಂದ ಇಲ್ಲಿಗೆ ಬೇರಿಂಗ್ ಅಂತ ಕರಿತೀವಿ. ಇದ್ರ ಬಗ್ಗೆ ಇನ್ನೂ ತುಂಬಾ ವಿಚಾರಗಳನ್ನ ಮಾತಾಡ್ಲಿಕ್ಕಿದೆ, ಮುಂದಿನ ಕ್ಲಾಸ್ಗಳಲ್ಲಿ ನಾನು ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ತೀನಿ. ಮತ್ತೆ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆಲ್ಲ ಇದೆ, ವಾಟ್ ಇಸ್ ದ ಬೇರಿಂಗ್ ಆಫ್ ಲೈನ್, ಏನ್ ಎರರ್ ಇದೆ, ಎಷ್ಟು ಯಾವ್ದು ಬೇರಿಂಗು, ಇಂಟೀರಿಯರ್ ಆಂಗಲ್ ಎಷ್ಟು, ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡುವಂತ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಲಿಕ್ಕಿದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮಾತಾಡ್ತೀವಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಟ್ರಾವರ್ಸಿಂಗ್ ಅಂತ, ಇದು ನಾನು ಟ್ರಾವರ್ಸಿಂಗ್ ಅಂಡ್ ಸಿಮಿಲರ್ಲಿ ನೋ ಇನ್ ದ ಸೇಮ್ ವೇ ನೆಕ್ಸ್ಟ್ ಈ ಪಾಯಿಂಟ್ ಬಂದ್ರೆ ಇದು ನಾರ್ತ್ ಆಗುತ್ತೆ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್,
ಈಗ ನೋಡಿ, ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಟ್ರಾವರ್ಸಿಂಗ್. ಇಲ್ಲೇನ್ ಮಾಡಿದ್ವಿ ನಾವು, ಕಾಂಪಸ್ ಸೆಟ್ ಮಾಡಿದೆವು ನಾರ್ತ್, ದೆನ್ ಮೆಜರ್ ದ ಹಾರಿಜಾಂಟಲ್ ಆಂಗಲ್, ದೆನ್ ಇಲ್ಲಿ ಬಂದೆವು ಮೆಜರ್ ದ ಡಿಸ್ಟೆನ್ಸ್, ಇಲ್ಲಿ ಬಂತು ಇಲ್ಲಿ ಪಾಯಿಂಟ್ ಬಿ ಅಲ್ಲಿ ಮತ್ತೆ ಇನ್ಸ್ ಆಫ್ ದ ಅವರ್ ಕಾಂಪಾಸ್, ದೆನ್ ನಾರ್ತ್ ಸೌತ್ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ, ನಾರ್ತ್ ಸೌತ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಮಾಡಿ ಯಾವ್ದನ್ನ ನಮ್ಮ ಕಾಂಪಾಸ್ ಅನ್ನ ಟೆಂಪರರಿ ಅಡ್ಜಸ್ಟ್ಮೆಂಟ್ ಮಾಡಿ ಅಂದ್ರೆ ಮೇಕ್ ದ ಆರ್ ದಟ್ ಇಸ್ ಆರ್ ದಾಂಟಲ್ ಅಷ್ಟೇ, ದಟ್ಸ್ ಆಲ್ ನಥಿಂಗ್ ಎಲ್ಸ್. ಅದು ಫ್ಲೋಟ್ ಆಗ್ತಾ ಇರುತ್ತೆ ನಮ್ಮ ನಾರ್ತ್ ಏನು ದಿಕ್ಸೂಚಿ ಏನು ನೀಡಲ್ ಇದೆ ಮ್ಯಾಗ್ನೆಟಿಕ್ ನೀಡಲ್ ಅದು ಈಗ ಹೀಗೆ ಆಡ್ತಾ ಇರುತ್ತೆ, ಅದು ಹಾಗೆ ಅದು ಕಾನ್ಸ್ಟೆಂಟ್ ಆಗಿ ನಿಲ್ಲುವ ಹಾಗೆ ನಾವು ಮ್ಯಾನೇಜ್ ಮಾಡಬೇಕು. ಇದು ನಾಟ್ ದೆನ್ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡಿ, ದೆನ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಬೇರಿಂಗ್, ಇಲ್ಲಿಂದ ನಾರ್ತ್ ಇಂದ ಈ ಲೈನ್ಗೆ ದಿಸ್ ಇಸ್ ಮ್ಯಾಗ್ನೆಟಿಕ್ ಬೇರಿಂಗ್. ಇಸ್ ಇಟ್ ಲೈಕ್ ವೈಸ್ ಇನ್ ನೋ ಸೀರೀಸ್ ಆಫ್ ಲೈನ್ಸ್, ಸರ್ವೆ ಲೈನ್ಸ್, ಸೀರೀಸ್ ಆಫ್ ಲೈನ್, ಸೀರೀಸ್ ಆಫ್ ಕನೆಕ್ಟೆಡ್ ಲೈನ್ಸ್, ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿಗೆ. ಇಸ್ ನಾಟ್ ದಿಸ್ ಇಸ್ ಸೀರೀಸ್ ಆಫ್ ಕನೆಕ್ಟೆಡ್ ಲೈನ್ಸ್, ಇದು ಪ್ರಿನ್ಸಿಪಲ್. ಇದು ನಾಟ್ ಯಾವುದದು ನಮ್ಮ ಕಾಂಪಾಸ್ ಸರ್ವೆ ಏನಂದ್ರೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ತೀವಿ, ಒಂದು ಬೇರಿಂಗ್ ಲೈಕ್ ಬೇರಿಂಗ್ ಮೆಜರ್ಮೆಂಟ್ ಮಾಡ್ತೀವಿ, ಇದು ಚೈನ್ ಆಫ್ ಟೇಪ್ ಯೂಸ್ ಮಾಡಿ ಲೆಂತ್ ಅನ್ನು ಮೆಜರ್ಮೆಂಟ್ ಮಾಡ್ತೀವಿ, ಆಂಗಲ್ ಅನ್ನು ದಟ್ ಈಸ್ ಕಾಂಪಾಸ್ ಯೂಸ್ ಮಾಡಿ ಇಟ್ ಇಸ್ ಎ ಕಾಂಪಾಸ್ ಟ್ರಾವರ್ಸ್. ಇಸ್ ನಾಟ್ ಈಗ ನಾನು ಏನೆಲ್ಲ ಮಾತಾಡಿದೆ ಒಂದೊಂದು ಸ್ವಲ್ಪ ಇದರೊಳಗಡೆ ಫರ್ದರ್ ಏನು ಅಂತ ಹೇಳಿದ್ರೆ, ದ ಟ್ರಾವರ್ಸ್ ಮೇ ಬಿ ಕ್ಲೋಸ್ ಆರ್ ಓಪನ್ ಡಿಪೆಂಡಿಂಗ್ ಅಪಾನ್ ವೆದರ್ ಇಟ್ ಈ ವೆದರ್ ಆರ್ ನಾಟ್ ಇಟ್ ರಿಟರ್ನ್ಸ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಈಗ ಇದರೊಳಗಡೆ ಓಪನ್ ಟ್ರಾವರ್ಸು ಕ್ಲೋಸ್ ಟ್ರಾವರ್ಸ್ ಅಂತ ಎರಡು ವಿಷಯ ಇದೆ. ಈಗ ನೋಡಿ, ಓಪನ್ ಟ್ರಾವರ್ಸ್ ಕ್ಲೋಸ್ ಟ್ರಾವರ್ಸ್, ಟ್ರಾವರ್ಸಿಂಗ್ ಈಸ್ ಎ ಫ್ರೇಮ್ ಕನ್ಸಿಸ್ಟಿಂಗ್ ಆಫ್ ನಂಬರ್ ಆಫ್ ಕನೆಕ್ಟೆಡ್ ಲೈನ್ಸ್, ಎಂಡ್ ಪಾಯಿಂಟ್ಸ್ ಆರ್ ನೋನ್ ಆಸ್ ಟ್ರಾವರ್ಸ್ ಸ್ಟೇಷನ್ ಅಂಡ್ ದ ಸ್ಟ್ರೈಟ್ ಲೈನ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ಸ್ಟೇಷನ್ಸ್ ಆರ್ ಕಾಲ್ಡ್ ಟ್ರಾವರ್ಸ್ ಲೈನ್. ಇದು ನಾಟ್ ಟ್ರಾವರ್ಸ್ ಸ್ಟೇಷನ್. ಟ್ರಾವರ್ಸ್ ಸ್ಟೇಷನ್ ಅಂದ್ರೆ ಯಾವುದು ನೋಡಿ, ಇದು ಪಾಯಿಂಟ್ ಯಾವುದು ಎಲ್ಲಿ ನಮ್ಮ ಕಾಂಪಾಸ್ ಅನ್ನ ಇನ್ಸ್ಟಾಲ್ ಮಾಡ್ತೀವಿ, ಇದು ಈ ಪಾಯಿಂಟ್ ಅಲ್ಲಿ ಮತ್ತೆ ಈ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಇದು ಪಾಯಿಂಟ್ ಎಲ್ಲಿ ನಾವು ನಮ್ಮ ಕಾಂಪಾಸ್ ಅನ್ನ ನಾವು ಇನ್ಸ್ಟಾಲ್ ಮಾಡಿರ್ತೀವಿ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಟ್ರಾವರ್ಸ್ ಸ್ಟೇಷನ್ ಅಂತ ಕರಿತೀವಿ. ಇದೊಂದು ಟ್ರಾವರ್ಸಿಂಗ್, ಇದು ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಟ್ರಾವರ್ಸಿಂಗ್, ದಿಸ್ ಇಸ್ ಟ್ರಾವರ್ಸಿಂಗ್. ಈಗ ಇದು ಪಾಯಿಂಟ್ ವೇರ್ ವಿ ಆರ್ ಇನ್ಸ್ಟಾಲಿಂಗ್ ಅವರ್ ಕಾಂಪಾಸ್, ವೇರ್ ವಿ ಆರ್ ಇನ್ಸ್ಟಾಲಿಂಗ್ ಅವರ್ ಕಾಂಪಾಸ್, ವೇರ್ ವಿ ಆರ್ ಇನ್ಸ್ಟಾಲಿಂಗ್ ಅವರ್ ಕಾಂಪಾಸ್. ಇಸ್ ನಾಟ್ ಈ ಪಾಯಿಂಟ್ ಗಳನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಟ್ರಾವರ್ ಸ್ಟೇಷನ್ ಅಂತ ಕರಿತೀವಿ. ಅಂಡ್ ಆಲ್ಸೋ ಇಲ್ಲಿಂದ ಇಲ್ಲಿ ಇರುವಂತ ಲೆಗ್, ಇದು ಒಂದು ಲೆಗ್, ಇದು ಇನ್ನೊಂದು ಲೆಗ್, ಟ್ರಾವರ್ಸ್ ಲೆಗ್. ಇದು ನಾಟ್ ಇದು ಟ್ರಾವರ್ಸ್, ಇದು ಇಲ್ಲಿಂದ ಉದ್ದಕ್ಕೆ ಕಂಟಿನ್ಯೂ ಆಗ್ತದೆ, ಇನ್ನು ಹೋಗ್ತಾ ಇರ್ಬೋದು. ಇದು ನಾಟ್ ದೇರ್ಫೋರ್ ಇದನ್ನ ಇದು ಒಂದು ಲೆಗ್, ದಿಸ್ ಇಸ್ ಅನದರ್ ಲೆಗ್, ದಿಸ್ ಇಸ್ ಅನದರ್ ಲೆಗ್, ಲೈಕ್ ಯು ನೋ ದೀಸ್ ಆರ್ ದ ಲೆಗ್ಸ್. ಇದು ನಾಟ್ ಇಟ್ ಇಸ್ ಕಾಲ್ಡ್ ಟ್ರಾವರ್ಸ್ ಲೆಗ್ ಅಂತ ಕರಿತೀವಿ. ಇದನ್ನ ಟ್ರಾವರ್ಸ್ ಸ್ಟೇಷನ್ ಅಂತ ಕರಿತೀವಿ, ಇದು ಟ್ರಾವರ್ಸ್ ಲೆಗ್ ಅಂತ ಕರಿತೀವಿ. ಯಾವ್ದನ್ನ ಲೆಂತ್, ಇದು ನಾಟ್ ಇದನ್ನ ಎ ಬಿ ಸಿ ಡಿ. ಇದು ನಾಟ್ ಅಂಡ್ ಸಿಮಿಲರ್ಲಿ ನೌ ದ ಟ್ರಾವರ್ಸಿಂಗ್ ಆಲ್ರೆಡಿ ಐ ಟೋಲ್ಡ್ ಯು ದಿಸ್, ದೇರ್ ಆರ್ ಟೈಪ್ ದ ಟೈಪ್ಸ್ ಆಫ್ ಟ್ರಾವರ್ಸಿಂಗ್ ಅಲ್ಲಿ ಒಂದು ಕ್ಲೋಸ್ ಟ್ರಾವರ್ಸ್ ಅಂತ ಇದೆ, ಇನ್ನೊಂದು ಅನ್ಕ್ಲೋಸ್ ಆರ್ ಓಪನ್ ಟ್ರಾವರ್ಸ್ ಅಂತ ಇದೆ. ಈಗ ಕ್ಲೋಸ್ ಟ್ರಾವರ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ್ದಾದ್ರೂ ಒಂದು ತೋಟ ಅಥವಾ ಒಂದು ಲ್ಯಾಂಡ್ ನಿಮ್ದು ಒಂದು ಭೂಮಿ, ಅದನ್ನ ನಾವು ವಾಟ್ ಇಸ್ ದ ಏರಿಯಾ ಅಂತ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ನೋಡಿ ಹೀಗೆ ಪ್ಲಾಟ್ ಮಾಡ್ತಾ ಹೋಗ್ತೀವಿ ಅಲಾಂಗ್ ದ ಬೌಂಡ್ರಿ ಆಫ್ ಅವರ್ ಲ್ಯಾಂಡ್. ಇಲ್ಲಿ ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿಗೆ, ಡಿ ಇಂದ ಇಗೆ, ಇಂದ ಎಗೆ. ಇದು ನಾಟ್ ಎ ಇಂದ ಶುರು ಮಾಡಿದೀವಿ, ದೆನ್ ದಟ್ ಇಸ್ ಕ್ಲೋಸ್. ಇದು ನಾಟ್ ಇಲ್ಲಿ ಬಂದು ಮುಟ್ಟುತ್ತೆ, ಇಲ್ಲಿ ಬಂದು ಇಲ್ಲಿ ಮುಟ್ಟುತ್ತೆ, ಆದ್ರಿಂದ ಟ್ರಾವರ್ಸ್ ಈಸ್ ಕ್ಲೋಸ್. ಇದು ನಾಟ್ ಈ ಟ್ರಾವರ್ಸ್ ನಂಬರ್ ಆಫ್ ಸೀರೀಸ್ ಆಫ್ ಸರ್ವೆ ಲೈನ್ಸ್ ಅಂಡ್ ದೇರ್ ಮ್ಯಾಗ್ನೆಟ್ ಅಂಡ್ ದೇರ್ ದಟ್ ಇಸ್ ಬೇರಿಂಗ್ಸ್. ನಾವು ಇದನ್ನು ತಗೊಂಡಿದೀವಿ, ಇಲ್ಲಿ ಬಂದು ಜಾಯ್ನ್ ಆಗ್ಬಿಡುತ್ತೆ ಇಲ್ಲಿಗೆ. ಇದು ನಾಟ್ ನಾವು ಮಾಡಿದ ಎಲ್ಲ ಕೆಲಸ ಕರೆಕ್ಟ್ ಆಗಿದ್ರೆ ಇದು ಇದು ಈ ಎ ಬಂದು ದಟ್ ಈಸ್ ಎ ಅಲ್ಲಿ ಜಾಯ್ನ್ ಆಗ್ಬಿಡುತ್ತೆ. ಇದು ನಾಟ್ ಅದರ್ವೈಸ್ ಏನಾದ್ರೂ ತಪ್ಪು ಮಾಡಿದ್ರೆ ಇಲ್ಲಿ ಮೀಟ್ ಆಗೋದಿಲ್ಲ, ಇದು ಬೇರೆ ಕಡೆ ನಿಂತು ಮಾಡೋದು. ಹಿಂದೆ ನಿಲ್ಬೋದು, ಸೈಡ್ಗೆ ಹೋಗ್ಬೋದು, ಆ ಕಡೆ ಈ ಕಡೆ ಆಗ್ಬೋದು. ಏನಾದ್ರೂ ಎರರ್ ಎಲ್ಲ ಇದ್ರೆ ಇಟ್ ಹ್ಯಾಪನ್ಸ್. ಇದು ನಾಟ್ ಅದನ್ನು ಕೂಡ ಎರರ್ ಆಗ್ಬೋದು. ಕೆಲವು ಸಾರಿ ಏನಾಗುತ್ತೆ, ದೊಡ್ಡ ದೊಡ್ಡದು 500 meters, 600 meters, 800 meters ಎಲ್ಲ ಮಾಡ್ತೀವಿ ನಾವು, ಮಾಡ್ಕೊಂಡು ಹೋಗ್ತೀವಿ. ಮಾಡ್ಕೊಂಡು ಹೋದ ನಂತರ ದಟ್ ಈಸ್ ಅಟ್ ದ ಎಂಡ್ ವೆನ್ ಯು ಆರ್ ಪ್ಲಾಟಿಂಗ್ ದಿಸ್, ಇದನ್ನು ಪ್ಲಾಟ್ ಮಾಡುವಾಗ ಏನಾಗ್ತದೆ, ಎಲ್ಲಾದ್ರೂ ಎರರ್ ಆಗ್ಬೋದು. ಇದು ನಾಟ್ ಅದನ್ನು ಹೇಗೆ ಮಾಡಬೇಕು, ಎರರ್ ಅನ್ನು ಹೇಗೆ ನಾವು ಕಾಂಪನ್ಸೇಟ್ ಮಾಡಬೇಕು, ಅದನ್ನ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದು ಕೂಡ ಇದೆ. ಅದನ್ನ ಮುಂದಿನ ಕ್ಲಾಸ್ಗಳಲ್ಲಿ ಥಿಯೋಡೈಟ್ ಟ್ರಾವರ್ಸಿಂಗ್ ಅದು ಕಲಿಯುವ ಅದು ಮಾಡುವಾಗ ನಾವು ಕಲಿತೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆಲ್ರೆಡಿ ಇಟ್ ಅವೈಲಬಲ್ ಇನ್ ಅವರ್ ದಟ್ ಈಸ್ ಡಿ ಟಿ ಸ್ಟುಡಿಯೋ ವಿಡಿಯೋಸ್ ಚಾನಲ್ ಅಲ್ಲಿ ಚಾನಲ್ ವಿಡಿಯೋಸ್ ಅಲ್ಲಿ ಅವೈಲಬಲ್ ಇದೆ, ದಟ್ ಯು ಕ್ಯಾನ್ ಸಿ ದಿಸ್. ಇದು ನಾಟ್
ಇದನ್ನ ಕ್ಲೋಸ್ ಟ್ರಾವಲ್ ಅಂತ ಕರಿತೀವಿ ನಾವು. ಇಟ್ ಈಸ್ ಎ ಕ್ಲೋಸ್ ಟ್ರಾವಲ್ ಬಿಕಾಸ್ ಎ ಇಂದ ಶುರು ಮಾಡಿದೀವಿ, ಬಿಗೆ ಹೋಗಿದ್ದೀವಿ, ಬಿ ಇಂದ ಸಿ ಡಿ, ಬಿ ಸಿ ಮತ್ತೆ ಸಿ ಡಿ, ದೆನ್ ಡಿ, ದೆನ್ ಎ, ಈ ಎ ಅಲ್ಲಿ ಒಂದು ಜಾಯ್ನ್ ಆಗುತ್ತೆ, ಇದನ್ನ ಕ್ಲೋಸ್ ಅಂತ. ಅಂಡ್ ಸಿಮಿಲರ್ಲಿ ಅನ್ಕ್ಲೋಸ್ ಅಥವಾ ಓಪನ್ ಟ್ರಾವರ್ಸ್ ಅಂತ. ಓಪನ್ ಟ್ರಾವರ್ಸ್ ಅಂದ್ರೆ ಹೀಗೆ ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ದಟ್ ಈಸ್ ಎ ಇಂದ ಬಿಗೆ, ದೆನ್ ಬಿ ಇಂದ ಸಿಗೆ, ದೆನ್ ಸಿ ಇಂದ ಡಿಗೆ, ಇದು ನಾಟ್ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ ಹೀಗೆ. ಇದು ಇಟ್ ಈಸ್ ನಾಟ್ ಕಮಿಂಗ್ ಬ್ಯಾಕ್ ಅಂಡ್ ರಿಜಾಯ್ನಿಂಗ್ ಎ, ಇದು ನಾಟ್, ಇದು ಓಪನ್ ಟ್ರಾವರ್ಸ್ ಅಂತ. ಓಪನ್ ಟ್ರಾವರ್ಸ್ ಅಂದ್ರೆ ಇಟ್ ಕನ್ಸಿಸ್ಟಿಂಗ್ ಆಫ್ ಸೀರೀಸ್ ಆಫ್ ಸರ್ವೆ ಲೈನ್ಸ್ ನಾಟ್ ರಿಟರ್ನಿಂಗ್ ಬ್ಯಾಕ್ ಅಂಡ್ ಜಾಯ್ನಿಂಗ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಈ ಲಾಸ್ಟ್ ಪಾಯಿಂಟ್ ಬಂದು ಇಲ್ಲಿ ಜಾಯ್ನ್ ಆಗೋದಿಲ್ಲ, ಇದು ನಾಟ್. ನದಿ ಅಲ್ಲಿ ವಾಪಸ್ ಹೋಗುತ್ತೆ, ನದಿ ವಾಪಸ್ ಜಾಯ್ನ್ ಆಗೋದಿಲ್ಲ, ನದಿ ಕಂಟಿನ್ಯೂಸ್ ಎಲ್ಲಿಂದ ಹುಟ್ಟುತ್ತೆ ಮತ್ತೆ ಎಲ್ಲಿಯೋ ಹೋಗಿ ಜಾಯ್ನ್ ಆಗ್ತದೆ, ಇದು ನಾಟ್. ಬಟ್ ಅದೆರಡು ಒಂದೇ ಪಾಯಿಂಟ್ ಅಲ್ಲ, ಬೇರೆ ಬೇರೆ ಪಾಯಿಂಟ್. ಅದನ್ನ ನಾವು ಪ್ಲಾಟಿಂಗ್ ಮಾಡಿದ್ರೆ ಅಲ್ಲಿ ಉದ್ದಕ್ಕೆ ಪ್ಲಾಟಿಂಗ್ ಮಾಡ್ಕೊಂಡು ಹೋದ್ರೆ ನದಿ ಹೇಗೆ ಉಂಟಂತ ನಾವು ಪ್ಲಾಟಿಂಗ್ ಮಾಡ್ತಾ ಹೋದ್ರೆ ಇಟ್ ಈಸ್ ಓಪನ್ ಟ್ರಾವರ್ಸ್, ಇದು ನಾಟ್. ಒಂದು ಗದ್ದೆ, ಒಂದು ತೋಟ, ಒಂದು ಕೆರೆ, ಒಂದು ರಿಸರ್ವಾಯರ್, ಅದನ್ನ ನೀವು ಮೆಜರ್ಮೆಂಟ್ ಮಾಡ್ತಾ ಬಂದ್ರೆ ಸುತ್ತ ಅಲ್ಲಿಗೆ ಬಂದು ಜಾಯ್ನ್ ಆಗ್ತೀವಿ ನಾವು. ನಾಟ್ ದೇರ್ಫೋರ್ ದಟ್ ಗಿವ್ಸ್ ಯು ದ ಏರಿಯಾ. ಈ ಕೆರೆ ಯಾಕೆ ಮಾಡ್ಬೇಕು, ಕೆರೆ ಎಷ್ಟು ಏರಿಯಾದಲ್ಲಿ ಇದೆ, ನಾವು ಸಮ್ ಟೈಮ್ಸ್ ಅಲ್ಲಿ ಎಷ್ಟು ನೀರಿದೆ ಅದೆಲ್ಲ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಇನ್ನು ಬೇರೆ ವಿಚಾರಗಳಿಗೆ ಎಷ್ಟು ಎಕರೆ ಇರ್ಬೋದು ಅಂತ ಕೇಳಲಿಕ್ಕೆ ಇರ್ಬೋದು ನಮ್ಗೆ. ಅದಕ್ಕೆ ನಾವು ಅದನ್ನ ಮಾಡ್ತೀವಿ, ನಾವು ಲ್ಯಾಂಡ್ ಎಷ್ಟು ಎಕರೆ ನಮ್ದು, ಅದಕ್ಕೆ ನಾವು ಕ್ಲೋಸ್ ಟ್ರಾವೆಲ್ಸ್ ಕಂಡಕ್ಟ್ ಮಾಡ್ತೀವಿ. ದೆನ್ ಓಪನ್ ಟ್ರಾವೆಲ್ಸ್ ಯಾಕೆ ಅಂತ, ಓಪನ್ ಟ್ರಾವೆಲ್ಸ್ ಯಾಕೆ, ರಸ್ತೆ ನಿರ್ಮಾಣ ಮಾಡುವಾಗ ರೋಡ್ ಇಲ್ ನಾಟ್ ಕಮ್ ಬ್ಯಾಕ್, ಇಸ್ ನಾಟ್, ಎಲ್ಲಿಯೋಗೆ ಬರ್ಬೋದು, ಬರ್ಬೇಕು ಅಂತ ಹೇಳಿದ್ರೆ ಅದು ಒಂದು 500 ಕಿಲೋಮೀಟರ್ 600 ಕಿಲೋಮೀಟರ್ ರೌಂಡ್ ಹೊಡೆದು ಒಂದು ರೌಂಡ್ ಅಲ್ಲಿ ಬರ್ಬೇಕಾಗ್ತದೆ ನಾವು. ದೇರ್ ಫೋರ್ ಇಸ್ ನಾಟ್, ಇಟ್ ಈಸ್ ಎ ಕಂಟಿನ್ಯೂಸ್ ಓಪನ್ ಟ್ರಾವರ್ಸ್, ವಿ ಕಾಲಿಂಗ್ ಇಟ್ ಆಸ್ ಓಪನ್ ಟ್ರಾವರ್ಸ್, ಇಸ್ ನಾಟ್. ನದಿನೂ ಅಷ್ಟೇ, ನದಿಯನ್ನು ಪ್ಲಾಟಿಂಗ್ ಮಾಡಿದ್ರು ಕೂಡ ಅದು ಓಪನ್ ಟ್ರಾವರ್ಸ್ ಅಂತ ಕರಿತೀವಿ ನಾವು. ಎಕ್ಸಾಂಪಲ್ ಯು ಕ್ಯಾನ್ ಸಿ ದಿಸ್ ಇಯರ್, ಇದೊಂದು ಪಾಯಿಂಟ್ ಇದೆ, ಇದು ಇದು ಪಾಯಿಂಟ್ಗೆ ನಾವು ಕ್ಲೋಸ್ ಟ್ರಾವರ್ಸ್ ಇಲ್ಲಿಂದ ಶುರು ಮಾಡಿದೀವಿ, ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿ, ದೆನ್ ಡಿ ಇ. ಅಂಡ್ ಸಿಮಿಲರ್ಲಿ ದಟ್ ಯು ಕ್ಯಾನ್ ಸಿ ದಿಸ್ ಎಕ್ಸಾಂಪಲ್, ಪಾಂಡು, ಎಸ್ಟೇಟು, ತೋಟ, ಯಾವ್ದು ಬೇಕಾದ್ರೂ ಆಗ್ಬೋದು. ಅಂಡ್ ಓಪನ್ ಟ್ರಾವರ್ಸ್ ಅಂತ ಹೇಳಿದ್ರೆ ಸಿ ದಿಸ್ ಇಸ್ ಓಪನ್ ಟ್ರಾವರ್ಸ್, ಇಟ್ ಇಸ್ ಎ ಕಂಟಿನ್ಯೂಸ್ ಸರ್ವೆ ಲೈನ್, ಇಸ್ ನಾಟ್ ಚೈನ್ ಲೈನ್. ದಿಸ್ ಇಸ್ ಒಂದು ರಿವರ್, ರಿವರ್ ಉದ್ದಕ್ಕಿದೆ, ಬೌಂಡ್ರಿ ಇಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀವಿ, ಬೌಂಡ್ರಿ ಶೇಪ್ ಹೇಗೆ, ರಿವರ್ ಶೇಪ್ ಹೇಗೆ ಉಂಟಂತ ಅದನ್ನ ನಾವು ಡ್ರಾಯಿಂಗ್ ಅಲ್ಲಿ ತೋರಿಸ್ಲಿಕ್ಕಿದ್ರೆ, ಕಾಂಟೌರ್ ಮ್ಯಾಪ್ ಮಾಡ್ಲಿಕ್ಕಿದ್ರೆ ಅಲ್ಲೆಲ್ಲ ಬೇಕಾಗುತ್ತೆ ನಮ್ಗೆ, ಅದನ್ನ ತಗೊಳ್ತೀವಿ. ನೋಡಿ, ರಿವರ್, ರೋಡು, ರೈಲ್ವೆ ಟ್ರ್ಯಾಕ್, ಇದೆಲ್ಲ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ, ಉದ್ದಕ್ಕೆ ಹೋಗ್ತಾ ಇರುತ್ತೆ, ಇದು ನಾಟ್. ಅಲ್ಲೇ ಸರ್ಕಲ್ ಹೊಡಿಯೋದಿಲ್ಲ, ಕ್ಲೋಸ್ ಆಗೋದಿಲ್ಲ. ಕ್ಲೋಸ್ ಆದ್ರೂ ಕೂಡ ಡೆಲ್ಲಿಗೆ ಹೋಗಿ, ಕಲ್ಕತ್ತಾಕ್ಕೆ ಹೋಗಿ, ದೆನ್ ಹೈದರಾಬಾದ್, ಚೆನ್ನೈ, ಹೀಗೆ ರೌಂಡ್ ಹೊಡೆದು ದೆನ್ ಇಟ್ ಕಲ್ ಕಮ್ ಬ್ಯಾಕ್, ಇಟ್ ಇಸ್ ಇಟ್ ಟೂ ಲಾಂಗ್, ಇದು ದೇರ್ಫೋರ್ ಓಪನ್ ಟ್ರಾವರ್ಸ್. ನಾವೇನ್ ಮಾಡ್ತೀವಿ, ಒಂದ್ಸರಿ ಒಂದು ರೋಡ್ ಮಾಡ್ತೀವಿ, ರೋಡ್ ಮಾಡುವಾಗ ಏನ್ ಮಾಡಿ, ಒಂದೂರಿಂದ ಇನ್ನೊಂದಕ್ಕೆ ಮಾಡ್ತೀವಿ, ದೇರ್ಫೋರ್ ಈ ಊರಿಂದ ಆ ಊರಿಗೆ ಸೆಂಟ್ರಲ್ ಲೈನ್ ಅಥವಾ ಬೌಂಡ್ರಿ ನಾವು ಮಾರ್ಕ್ ಮಾಡ್ತಾ ಹೋಗ್ತೀವಿ, ಡೈರೆಕ್ಷನ್ ಚೇಂಜ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ವಿ ಆರ್ ಪ್ಲಾಟಿಂಗ್ ದಟ್ ಟು ಗೆಟ್ ದ ಎಕ್ಸಾಕ್ಟ್ ದಟ್ ಈಸ್ ಅಲೈನ್ಮೆಂಟ್ ಅಥವಾ ಹೇಗೆ ಉಂಟು ಅದನ್ನು ಪ್ಲಾಟಿಂಗ್ ಮಾಡಬೇಕೋಸ್ಕರ ನಾವು ಅದನ್ನು ಯೂಸ್ ಮಾಡ್ತೀವಿ. ಓಕೆ, ದೆನ್ ದಿಸ್ ಇಸ್ ದ ಪಾಯಿಂಟ್ ಲೈಕ್ ದಿಸ್, ದಿಸ್ ಇಸ್ ದ ರಿವರ್, ಹೀಗೆ ನಾವು ಮಾರ್ಕ್ ಮಾಡ್ತಾ ಹೋಗ್ತೀವಿ. ಇದು ಕ್ಲೋಸ್ ಟ್ರಾವರ್ಸ್ ಅಂತ ಕರಿತೀವಿ, ಇದನ್ನ ದಟ್ ಈಸ್ ಓಪನ್ ಟ್ರಾವರ್ಸ್ ಅಂತ ಕರಿತೀವಿ. ಓಕೆ, ದೆನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾಗ್ನೆಟಿಕ್ ಕಾಂಪಾಸ್. ಈಗ ನಾನು ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಅಂದ್ರೆ ಏನು, ಅದನ್ನ ಹೇಗೆ ನಾವು ಅದನ್ನ ಅದನ್ನ ಮಾಡಿದ್ದಾರೆ, ಅದರಲ್ಲಿ ಏನೇನು, ಅದರಲ್ಲಿ ಯಾವ ತರ ಅದನ್ನ, ಅದರದ್ದು ಪ್ರಿನ್ಸಿಪಲ್ಸ್ ಏನು, ಹೇಗೆ ಮಾಡಿದ್ದಾರೆ ನೋಡಿ. ಇದು ದಟ್ ಈಸ್ ಇದರೊಳಗಡೆ ಇದೆ, ಇದೊಂದು ಮ್ಯಾಗ್ನೆಟಿಕ್ ಕಾಂಪಾಸ್ ಔಟರ್ ಕೇಸ್, ಇದು ಔಟರ್ ಕೇಸ್, ಇದು ದಟ್ ಈಸ್ ಯು ಕ್ಯಾನ್ ಸೀ ದಿಸ್ ಔಟರ್ ಕೇಸ್. ಇಲ್ಲೊಂದು ಪಿವೋಟ್ ಇದೆ, ಇಲ್ಲಿ ಇದು ಪಿವೋಟ್ ಅಂತ ಕರಿತೀವಿ. ಇದು ನೀಡಲ್, ಇದು ಮ್ಯಾಗ್ನೆಟಿಕ್ ನೀಡಲ್ ಅಂತ ಹೇಳ್ತೀವಿ ನಾವು ಇದಕ್ಕೆ, ಇದು ನಾಟ್, ಇದು ಮ್ಯಾಗ್ನೆಟಿಕ್ ನೀಡಲ್. ಮತ್ತೆ ಇದು ಕವರ್ ಕೇಸ್, ಇದು ಇದರೊಳಗಡೆಗೆ ಗ್ರಾಜ್ಯುಯೇಟೆಡ್ ರಿಂಗ್ ಇದೆ, ಒಂದು ಗ್ರಾಜ್ಯುಯೇಟೆಡ್ ರಿಂಗ್ ದಟ್ ಐ ವಿಲ್ ಶೋ ಯು ವಿತ್ ದ ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್ ಅಲ್ಲೇ ನಾನು ನಿಮ್ಗೆ ತೋರಿಸ್ತೀನಿ ಈಗ, ಜಸ್ಟ್ ಯು ಕ್ಯಾನ್ ಹ್ಯಾವ್ ಎ ಲುಕ್. ಇದು ನಾಟ್, ನಾವು ಇದು ಯೂಶಲಿ ಇಂಥ ಕವರ್ ಅಲ್ಲಿ ಇರುತ್ತೆ, ಅದು ಇದು ನಾಟ್ ಕವರ್ ಒಳಗಡೆ ಕಾಂಪಾಸ್ ಅನ್ನು ಇದ್ರೊಳಗಡೆ ಇನ್ಸರ್ಟ್ ಮಾಡಿರ್ತಾರೆ, ಇದರೊಳಗಡೆ ಇರುತ್ತೆ ಹೀಗೆ ಲೈಕ್ ದಿಸ್, ಏನೋ ಹೀಗೆ ಇರುತ್ತೆ ಕವರ್ ಇಂದ. ಇದನ್ನು ನೋ ಇನ್ಸರ್ಟಿಂಗ್ ಆರ್ ರಿಮೂವಿಂಗ್, ನೋ ಲೆಟ್ ಬಿ ಕೇರ್ಫುಲ್ ವೈ ಲ್ಯಾಂಡಿಂಗ್ ದಿಸ್. ಅದರ್ವೈಸ್ ಏನಾಗುತ್ತೆ, ದೇರ್ ಆರ್ ಸೋ ಮೆನಿ ಪಾರ್ಟ್ಸ್, ಅದರಲ್ಲಿ ಸ್ಲಿಟ್ ಇರುತ್ತೆ, ಮತ್ತೆ ಆಬ್ಜೆಕ್ಟ್ ವೇನ್ ಇರುತ್ತೆ, ದೆನ್ ಪ್ರಿಸಮ್ ಇರ್ತದೆ, ದೆನ್ ಸನ್ ಗ್ಲಾಸಸ್ ಇರ್ತದೆ, ಏನಾದರೂ ಕಿತ್ಕೊಂಡು ಹೋಗ್ಬೋದು, ಕಿತ್ತೋಗ್ಬಿಟ್ರೆ ಅವಾಗ ಯೂಸ್ ಮಾಡಕ್ ಬರಲ್ಲ ಸರಿಯಾಗಿ ಅದನ್ನ. ದೇರ್ ಫಾರ್ ಬಿ ಕೇರ್ಫುಲ್ ಅಬೌಟ್ ಇಟ್. ಇದು ನಾಟ್ ನೌ ದಿಸ್ ಇಸ್ ಹೌ ವಿ ಆರ್ ಹ್ಯಾಂಡ್ಲಿಂಗ್ ವಿತ್ ದಿಸ್.
ಅಂಡ್ ಯು ನೋ ದಿಸ್ ಇಸ್ ದ ಕಂಪಾಸ್. ಇದು ಮೇಲ್ಗಡೆಯಿಂದ ನೋಡುವಾಗ ಹಿಂಗೆ ಕಾಣಿಸುತ್ತೆ ನನಗೆ ಇದನ್ನ ನೋಡಿ. ಇಲ್ಲಿ ಇದು ಗ್ರಾಜುಯೇಟೆಡ್ ರಿಂಗ್, ಇದು ನನ್ನ ಕವರ್ ಕೇಸ್ ಅಂತ ಹೇಳಿದೆ. ಇದೊಂದು ಮೆಟಲ್ ಕೇಸ್, ಮೆಟಲ್ ಕೇಸ್ ಒಳಗಡೆ ಇಲ್ಲೊಂದು ಗ್ರಾಜುಯೇಟೆಡ್ ರಿಂಗ್ ಇದೆ. ಇದು ಗ್ರಾಜುಯೇಟೆಡ್ ರಿಂಗ್. ಯು ಕ್ಯಾನ್ ಸಿ ದಿಸ್ ಹಿಯರ್, ದಟ್ ಈಸ್ ನಾರ್ತ್, ನಾರ್ತ್. ಇದು ನಾರ್ತ್ ಡೈರೆಕ್ಷನ್. ಇದು ಪಿವೋಟ್. ಪಿವೋಟ್ ಅಂತ ಹೇಳಿದ್ರೆ ದಟ್ ಈಸ್ ಒಂದು ನೀಡಿ ಇದೆ ಪಿವೋಟ್. ಅದ್ರ ಮೇಲ್ಗಡೆ ಇದು ನಮ್ಮ ರಿಂಗ್, ಗ್ರಾಜುಯೇಟೆಡ್ ರಿಂಗ್. ಗ್ರಾಜುಯೇಟೆಡ್ ರಿಂಗ್ ಅನ್ನ ಅಲ್ಲಿಗೆ ಫಿಕ್ಸ್ ಮಾಡ್ಬಿಡ್ತಾರೆ. ಇದು ನಾಟ್ ಅದ್ರೊಳಗಡೆಗೆ ಈಗ ಇಟ್ಬಿಡ್ತಾರೆ ಅಷ್ಟೇ ಸುಮ್ಮನೆ. ಅಲ್ಲೊಂದು ಒಳಗಡೆ ಒಂದು ಸ್ಲಾಟ್ ಇದೆ, ಅದನ್ನ ಈಗ ಇಟ್ಬಿಡ್ತಾರೆ. ಇಟ್ಟ ಕೂಡಲೇ ಏನಾಗುತ್ತೆ, ಅದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ಈಗ ಈಗ ವೈಬ್ರೇಟ್ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ ಈಗ. ಇದು ನಾಟ್ ಯಾಕಂತ ಹೇಳಿದ್ರೆ ಇಟ್ ಟೇಕ್ಸ್ ಇಟ್ ಒನ್ ಡೈರೆಕ್ಷನ್. ಅದು ಮ್ಯಾಗ್ನೆಟಿಕ್ ನಾರ್ತ್. ಈ ಮ್ಯಾಗ್ನೆಟಿಕ್ ನಾರ್ತ್, ಇದು ನಾರ್ತ್, ಇದು ಇದು ನಾಟ್. ಮ್ಯಾಗ್ನೆಟಿಕ್ ನೀಡಲ್ ಅಂತ ಕರೀತೀವಿ ಇದನ್ನ. ಇದೇನ್ ಮಾಡುತ್ತೆ, ಸ್ಟ್ರೈಟ್ ಸೀದಾ ನಾರ್ತ್ ಗೆ ಇಂಡಿಕೇಟ್ ಆಗ್ತದೆ, ನಾರ್ತ್ ಡೈರೆಕ್ಷನ್ ನಿಲ್ಲುತ್ತೆ. ಇನ್ ದ ಸಿಮಿಲರ್ ವೇ ಯು ಕ್ಯಾನ್ ಸಿ ದಿಸ್ ಇಯರ್, ಇಟ್ ಇಸ್ ದಟ್ ಈಸ್ ಕ್ರಾಸ್ ಏರ್. ಇದು ಕ್ರಾಸ್ ಏರ್ ಅಂತ ಕರಿತೀವಿ. ಇದನ್ನ ಆಬ್ಜೆಕ್ಟ್ ವೇನ್ ಅಂತ, ಆಬ್ಜೆಕ್ಟ್ ವೇನ್. ಮತ್ತೆ ಇದು ಐ ವೇನ್ ಅಂತ ಕರಿತೀವಿ ನಾವು. ಇದು ಇಲ್ಲೊಂದು ಸ್ಲಿಟ್ ಇದೆ ನೋಡಿ. ಇದು ಈ ಸ್ಲಿಟ್ ಏನಿದೆ ಅಂತ ಹೇಳಿದ್ರೆ ಇದು ನೋಡ್ಲಿಕ್ಕೆ, ನಾವು ಬೈಸೆಕ್ಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಅನ್ನ. ಇದು ಈ ಆಬ್ಜೆಕ್ಟ್ ನ ಬೈಸೆಕ್ಟ್ ಮಾಡೋದು ಅಂತ ಹೇಳಿದ್ರೆ ನಾವು ಇದನ್ನ ಸ್ಟ್ರೇಟ್ ಮಾಡಿ ದೆನ್ ಇಲ್ಲಿಂದ ನೋಡಿ, ಇದು ನಮ್ದು ಐ ಸೈಟ್. ಈ ಐ ಸೈಟ್ ಇದರಿಂದ ಹೊರಟದ್ದು ಏನಾಗುತ್ತೆ, ಐ ಸೈಟ್ ಇದನ್ನ ಕ್ರಾಸ್ ಆಗುತ್ತೆ. ಇದು ಕ್ರಾಸ್ ಆಗ್ಬಿಟ್ಟು ಏನಾಗ್ತದೆ ಅಂತಂದ್ರೆ ಅಲ್ಲಿ ಲಾಸ್ಟ್ ನಮ್ದು ಯಾವ ಸರ್ವೆ ಲೈನ್ ನಾವು ಮೆಜರ್ಮೆಂಟ್, ನಮ್ದು ಓರಿಯೆಂಟೇಶನ್ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಇರುತ್ತೆ, ಅಥವಾ ಮ್ಯಾಗ್ನೆಟಿಕ್ ನಾರ್ತ್ ಅನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಇರುತ್ತೆ, ಅಲ್ಲಿಗೆ ಲೈನ್ ಪಾಸ್ ಆಗುತ್ತೆ. ದೇರ್ಫೋರ್ ದಟ್ ಈಸ್ ದ ಲೈನ್ ನಾರ್ತ್ ಇಂದ ಎಷ್ಟು ದೂರದಲ್ಲಿ ಅದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಾರ್ತ್ ಇಂದ ವಾಟ್ ಇಸ್ ದ ಆರ್ಗಾಂಟಲ್ ಆ್ಯಂಗಲ್ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ನಾಟ್ ದೇರ್ಫೋರ್ ಇದೊಂದು ನಿಮ್ಗೆ ಹೈಲೈಟ್ ಕೊಟ್ಟಿದ್ದೀನಿ. ನಾವು ಲೆಟ್ ಅಸ್ ಸಿ, ವಿ ಡಿಸ್ಕಸ್ ದ ಕಾಂಪಾಸ್. ಐ ವಿಲ್ ಶೋ ಯು ದ ಕಾಂಪಾಸ್. ಇದು ನಾಟ್ ನಾನು ಆಲ್ರೆಡಿ ಐ ಟೋಲ್ಡ್ ದಿಸ್ ಇಸ್ ದ ಕಾಂಪಾಸ್. ಇದು ಈ ಮೆಟಲ್ ಈ ಕವರ್ ಒಳಗಡೆ ಇದೆ. ಇದು ನಾಟ್ ಇದನ್ನು ಒಳಗಡೆ ಇಡುವಂಥದ್ದು. ಮತ್ತೆ ಅದ್ರ ಜೊತೆಗೆ ಇದು ಲಿಡ್, ಇದನ್ನು ಮುಚ್ಚಲಿಕ್ಕೆ, ಇದು ಇದನ್ನ ಇದನ್ನ ಕ್ಲೋಸ್ ಮಾಡ್ಲಿಕ್ಕೆ ಇರುವಂತದ್ದು ಲಿಡ್ ಇದು. ಇದು ನಾಟ್ ದಿಸ್ ಇಸ್ ದ ಲಿಡ್. ಇದು ಕ್ಲೋಸ್ ಮಾಡ್ಲಿಕ್ಕೆ ಇರುವಂತದ್ದು ಲಿಡ್. ಯಾಕಂತಂದ್ರೆ ಏನಾದರೂ ಡ್ಯಾಮೇಜ್ ಆದರೆ ಗ್ಲಾಸ್ ಹೊಡೆದು ಹೋಗ್ಬೋದು, ಅಥವಾ ಇನ್ನೇನಾದರೂ ಡ್ಯಾಮೇಜ್ ಆಗ್ಬೋದು. ಅದಕ್ಕೋಸ್ಕರ ನಾವು ಇದನ್ನ ಇಟ್ಕೊಂಡಿರ್ತೀವಿ. ಓಕೆ, ದೆನ್ ನೌ ಲೆಟ್ ಅಸ್ ಕಾನ್ಸಂಟ್ರೇಟ್. ಐ ಟೋಲ್ಡ್ ಯು ಅಬೌಟ್ ದಿಸ್. ಆಗಲೇ ಹೇಳಿದೆ ನಿಮಗೆ ಇದೇನು ಅಂತ ಹೇಳಿದ್ರೆ, ಇದು ಮೆಟಲ್ ಕವರ್. ಇದು ಮೆಟಲ್ ಕವರ್, ದಿಸ್ ಇಸ್ ದ ಮೆಟಲ್ ಕವರ್. ಈ ಮೆಟಲ್ ಕವರ್ ಇದರೊಳಗಡೆಗೆ ನೋಡಿ, ಯು ಕ್ಯಾನ್ ಸಿ ದಿಸ್, ದೇರ್ ಇಸ್ ಎ ನೀಡಲ್. ಗ್ರಾಜುಯೇಟೆಡ್ ರಿಂಗ್ ಇದೆ, ಇಲ್ಲೊಂದು ಗ್ರಾಜುಯೇಟೆಡ್ ರಿಂಗ್ ಇದೆ. ಸಿ ದಟ್ ಈಸ್ ಮೂವಿಂಗ್. ಆ ಗ್ರಾಜುಯೇಟೆಡ್ ರಿಂಗ್ ಏನಾಗುತ್ತೆ, ಹಿಂಗೆ ಮೂವ್ ಇದೆ ಇಲ್ಲಿ. ನೀವು ಈಗ ಅದು ರೊಟೇಟ್ ಆಗ್ತಾ ಇರುತ್ತೆ, ಹೀಗೆ ವೈಬ್ರೇಟ್ ಆಗ್ತಾ ಇರುತ್ತೆ. ಯಾವಾಗಲೂ ಯಾವಾಗಲೂ ವೈಬ್ರೇಟ್ ಆಗ್ತಾ ಇರ್ತದೆ. ಎಲ್ಲಿವರೆಗೆ ವೈಬ್ರೇಟ್ ಆಗುತ್ತೆ, ಇಟ್ ಶುಡ್ ಟೇಕ್ ದ ನಾರ್ತ್ ಡೈರೆಕ್ಷನ್. ಇದು ನಾಟ್ ಈ ನಾರ್ತ್ ಅನ್ನೋದು ನಾರ್ತ್ ಅಲ್ಲಿ ಹೋಗಿ ಅದು ನಿಲ್ಬೇಕು. ಯು ಕ್ಯಾನ್ ಸಿ ದಿಸ್, ದೇರ್ ಇಸ್ ಎ ಗ್ರಾಜುಯೇಷನ್ ಇಯರ್. ಯು ಕ್ಯಾನ್ ಸಿ ದ ನಾರ್ತ್, ನಾರ್ತ್ ಅನ್ನ ನೀವು ನೋಡ್ಬೋದು, ಇದರೊಳಗಡೆ ಇದೆ. ಇದು ನಾಟ್ ಈ ಗ್ರಾಜುಯೇಟೆಡ್ ರಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 0 to 360 degrees ವರೆಗೆ ಗ್ರಾಜುಯೇಷನ್ ಮಾರ್ಕ್ ಮಾಡಿದ್ದಾರೆ. 0 to 360 ವರೆಗೆ ಈ ಗ್ರಾಜುಯೇಟ್. ಇದು ಮ್ಯಾಗ್ನೆಟಿಕ್ ನೀಡಲ್, ಇದು ದಿಸ್ ಇಸ್ ದ ಮ್ಯಾಗ್ನೆಟಿಕ್ ನೀಡಲ್. ಯು ಕ್ಯಾನ್ ಸಿ ದಿಸ್ ಮ್ಯಾಗ್ನೆಟಿಕ್ ನೀಡಲ್ ಯುನೋ, ಅಂಡ್ ದೇರ್ ಈಸ್ ಎನ್ ಇಂಡಿಕೇಶನ್ ದಟ್ ಇಲ್ಲೊಂದು ನಾರ್ತ್ ಅಂತ ಬರ್ದಿದ್ದಾರೆ. ಇಲ್ಲಿ ಇದರೊಳಗಡೆ ನಾರ್ತ್ ಅಂತ ಇದೆ, ಇಲ್ಲಿದೆ ನಾರ್ತ್ ಅಂತ ಇಲ್ಲಿ ಬರ್ದಿದ್ದಾರೆ. ಇದು ನಾಟ್ ಒಂದು ಇಲ್ಲಿ ನಾರ್ತ್ ಅಂತ ಬರ್ದಿದ್ದಾರೆ. ಮತ್ತೆ ಇದು ಗ್ರಾಜುಯೇಟೆಡ್ ರಿಂಗ್, ಇದು 0 to 180 degrees ವರೆಗೆ ಇದೆ. 0 to 360 degrees ವರೆಗೆ ಇದೆ ಇದರೊಳಗಡೆ. ಇದು ನಾಟ್ ಝೀರೋ ದಟ್ ಈಸ್ 0 ಇಂದ ಶುರು ಆಗುತ್ತೆ, ದೆನ್ 90, ದಟ್ ಈಸ್ 180, 270 and 300 ಇಲ್ಲಿಗೆ ಬಂದು ಮುಟ್ತದೆ. ಇದು ಒಂದು ಮೆಟಲ್ ಕವರು, ಮೆಟಲ್ ಕವರ್ ಪಿವೋಟ್ ಅಂತ ಹೇಳಿದೆ. ದಿಸ್ ಇಸ್ ದ ಪಿವೋಟ್. ಇದು ನಾಟ್ ಇದನ್ನ ಪಿವೋಟ್, ಇದು ಪಿವೋಟ್, ಇದು ಇದು ಪಿವೋಟ್ ಅಂತ ಹೇಳಿದೆ. ಇದನ್ನ ಈ ಪಿವೋಟ್ ಅಂತ ಹೇಳಿದ್ರೆ ಪಿವೋಟ್ನ ಮೇಲೆ ಒಂದು ಸಣ್ಣದು ನೀಡ್ಲಿದೆ ಕೆಳಗಡೆಯಿಂದ, ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇದಕ್ಕೆ ಬಾಟಮಲ್ಲಿ ಈ ನಮ್ಮ ಮೆಟಲ್ ಕವರ್ಗೆ ಫಿಕ್ಸ್ ಮಾಡಿದ್ದಾರೆ. ಮೆಟಲ್ ಕವರಲ್ಲಿ ಈಗ ಒಂದು ನೀಡಿ ನಿಂತ್ಕೊಂಡಿದೆ ಲೈಕ್ ದಿಸ್. ಅದರ ಮೇಲ್ಗಡೆ ನಾವು ವಿ ಕೆಪ್ ದಿಸ್ ರಿಂಗ್. ಇದು ನಾಟ್ ಅಲಾಂಗ್ ವಿತ್ ದ ನೀಡಲ್, ನೀಡಲ್ ಮತ್ತೆ ಈ ರಿಂಗ್, ನೀಡಲ್ ನೀಡ್ಲು ಮತ್ತೆ ಗ್ರಾಜುಯೇಟೆಡ್ ರಿಂಗ್, ಇದೆರಡು ಕೂಡ ನೀಡ್ಲು ಮತ್ತೆ ಗ್ರಾಜುಯೇಟ್ ರಿಂಗ್ ಎರಡು ಕೂಡ ದಟ್ ಈಸ್ ಎರಡನ್ನು ಒಟ್ಟಿಗೆ ಮಾಡಿದ್ದಾರೆ. ಒಟ್ಟಿಗೆ ಮಾಡಿ ಈ ಪಿವೋಟ್ನ ಮೇಲೆ ಇದನ್ನ ಫಿಕ್ಸ್ ಮಾಡಿದ್ದಾರೆ. ಇದು ಹೀಗೆ ನಾವು ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಮಾಡಿದರೆ ಅದು ಅಲ್ಗಾಡ್ತಾನೆ ಇರುತ್ತೆ. ಯಾಕೆ ಅಲ್ಗಾಡ್ತಾ ಇರುತ್ತೆ ಅಂದರೆ ಈ
ಅದು ಇಟ್ ಟೇಕ್ಸ್ ಇಟ್ಸ್ ಓನ್ ಪೊಸಿಷನ್. ಪೊಸಿಷನ್ ಯಾವುದು? ಅದು ನಾರ್ತ್ಗೆ ಬಂದು ನಿಲ್ಲಬೇಕು, ನಾರ್ತ್ ಡೈರೆಕ್ಷನ್ಗೆ ನಿಲ್ಲಬೇಕು. ಇಸ್ ಇಟ್ ನಾಟ್? ನಾವು ಎಕ್ಸ್ಪ್ಲೈನಿಂಗ್ ದ ಪಾರ್ಟ್ಸ್ ಆಫ್ ದ ಕಾಂಪಾಸ್. ಕಾಂಪಾಸ್ದು ವೇರಿಯಸ್ ಪಾರ್ಟ್ಸ್ ಅನ್ನು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒಂದು ಕವರು, ಇಸ್ ಇಟ್ ನಾಟ್, ಮೆಟಲ್ ಕವರ್ ಟು ಸೇಫ್ ಗಾರ್ಡ್ ದ ದಟ್ ಈಸ್ ಅವರ್ ನೀಡಲ್ ಆ್ಯಂಡ್ ದ ಗ್ರಾಜ್ಯುಯೇಟೆಡ್ ರಿಂಗ್. ಮತ್ತು ಎರಡನೇದು ಪಿವೋಟು. ಈ ಪಿವೋಟಿನ ಮೇಲೆ, ಈ ಪಿವೋಟಿನ ಮೇಲೆ ನಾವು ಏನು ಮಾಡಿದ್ದೀವಿ, ನಮ್ಮ ಗ್ರಾಜ್ಯುಯೇಟೆಡ್ ರಿಂಗು ನೀಡಲ್ ಎರಡನ್ನು ಫಿಕ್ಸ್ ಮಾಡಿದ್ದೀವಿ. ರೋಟೆ ಇದು ನಾಟ್, ಅದು ಯಾವಾಗಲೂ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ರೊಟೇಟ್ ಆಗಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ನಾರ್ತ್ ಓರಿಯೆಂಟೇಷನ್ ಯಾವಾಗ ಅದು ನಾರ್ತ್ಗೆ ಬಂದು ನಿಲ್ಲುತ್ತೆ, ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತು ಇದ್ರ ಮೇಲ್ಗಡೆ ಒಂದು ಗ್ಲಾಸ್ ಇದೆ, ಒಂದು ಗ್ಲಾಸ್ ಕವರ್ ಇದೆ. ದಿಸ್ ಇಸ್ ದ ಗ್ಲಾಸ್ ಕವರ್. ಧೂಳಾಗಬಾರ್ದು, ಗಲೀಜಾಗಬಾರ್ದು, ಮಾಯಿಶ್ಚರ್ ಎಂಟರ್ ಆಗಬಾರ್ದು, ಓನ್ಲಿ ಬಿಕಾಸ್ ಆಫ್ ದಟ್ ವಿ ಆರ್ ಕೆಪ್ಟ್ ದಿಸ್. ಇದು ಇದೆ. ಮತ್ತು ಕೆಲಸ ಏನಾಗುತ್ತೆ, ಈಗ ವೈಬ್ರೇಷನ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವೇನು ಮಾಡಿ ಏನು ಮಾಡಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಣ್ಣ ಪಾಯಿಂಟ್ ಇದೆ, ಇಸ್ ಇಟ್ ನಾಟ್? ಇಲ್ಲಿದೆ, ಇದು ಸಣ್ಣದೊಂದು ಪಾಯಿಂಟ್ ಇದೆ. ಈ ಇಲ್ಲಿ ಒಂದು ಸಣ್ಣದೊಂದು ಪಾಯಿಂಟ್ ಇದೆ ಇಲ್ಲಿ. ಇದು ಯು ಕ್ಯಾನ್ ಸಿ ದಿಸ್ ಪಾಯಿಂಟ್ ಆಫ್ ಸಿ. ಇದನ್ನು ನಾವು ಪ್ರೆಸ್ ಮಾಡಿದರೆ ಏನಾಗುತ್ತೆ, ವೈಬ್ರೇಷನ್ ಆಗ್ತಾ ಇರೋದು ನಿಂತೋಗುತ್ತೆ. ಅಂದರೆ ನಂಬರ್ ಆಫ್ ವೈಬ್ರೇಷನ್ಸ್ ವಿಲ್ ಬಿ ಮೋರ್, ಇಸ್ ಇಟ್ ನಾಟ್, ಟು ಟೇಕ್ ಇಟ್ಸ್ ಪೊಸಿಷನ್. ಅದು ಪೊಸಿಷನ್ ತೊಗೊಳ್ಳೋ ಮೊದಲು ತುಂಬ ಓಡಾಡ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು ಅಂದರೆ, ಒಂದು ಸಾರಿ ಇದನ್ನು ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಗ ಇಟ್ ವಿಲ್ ಕಮ್ ಟು ಇಟ್ಸ್ ಇಟ್ಸ್ ಶೇಪ್, ಇಸ್ ಡೈರೆಕ್ಷನ್. ಅದು ಎಲ್ಲಿ ಪೊಸಿಷನ್, ಯಾವ ಪೊಸಿಷನ್ಗೆ ಬರಬೇಕು, ಆ ಪೊಸಿಷನ್ಗೆ ಬಂದು ನಿಂತ್ಕೊಂಡು ಬಿಡುತ್ತೆ. ಇಸ್ ಇಟ್ ನಾಟ್? ಇದು ದ ಅರೇಂಜ್ಮೆಂಟ್ ಆಫ್ ದ ಕಾಂಪಾಸ್. ಇದು ಮತ್ತೆ ಇದ್ರ ಜೊತೆಗೆ ಎರಡು ಮೂರು ವಿಷಯ ಇದೆ ಇಲ್ಲಿ. ಇನ್ನು ಎರಡು ಮೂರು ವಿಷಯ ಏನಂತ ಹೇಳಿದ್ರೆ, ಯು ಕ್ಯಾನ್ ಸಿ ದಿಸ್, ಇದು ಆಬ್ಜೆಕ್ಟಿವ್ ವೇನ್ ಅಂತ ಕರಿತೀವಿ ನಾವು. ಇದನ್ನೇನಂತ ಕರಿತೀವಿ ನಾವು ಅಂತ ಹೇಳಿದ್ರೆ, ಆಬ್ಜೆಕ್ಟ್ ವೇನ್. ಅಂಡ್ ಆಲ್ಸೋ ಯು ಕ್ಯಾನ್ ಸಿ ದಿಸ್, ದೇರ್ ಇಸ್ ಎ ಕ್ರಾಸ್ ಏರ್. ಇಲ್ಲೊಂದು ಕ್ರಾಸ್ ಏರ್ ಇದೆ, ಮಧ್ಯದಲ್ಲಿ ಇಲ್ಲೊಂದು ಸ್ಲಿಟ್ ಇದೆ. ಇದು ವ್ಯೂ ಸ್ಲಿಟ್ ಅಂತ ಹೇಳುದು ಇದಕ್ಕೆ. ಇಸ್ ಇಟ್ ನಾಟ್? ಈ ವ್ಯೂ ಸ್ಲಿಟ್ ಮುಖಾಂತರ ವಿ ಕ್ಯಾನ್ ಸಿ ದಿಸ್. ಇಲ್ಲಿ ಇದು ಯಾಕೆ ಅಂದ್ರೆ, ಬೈಸೆಕ್ಟ್ ಮಾಡಲಿಕ್ಕೆ. ಇದು ಆಬ್ಜೆಕ್ಟ್ ಸೈಡ್ಗೆ ಇದು, ಮತ್ತು ಇಲ್ಲಿ ಒಂದು ರಿಫ್ಲಾಕ್ಟರ್ ಮಿರರ್ ಇದೆ. ಇದೇನಂತ ಹೇಳಿದ್ರೆ, ಯಾಕೆ ಇದು ರಿಫ್ಲಾಕ್ಟರ್ ಮಿರರ್ ಅಂತ ಹೇಳಿದ್ರೆ, ಇಲ್ಲಿ ಗ್ರಾಜ್ಯುಯೇಷನ್ಸ್ ನಾನು ಐ ಟೋಲ್ಡ್ ಯು ದಟ್ ಆಲ್ರೆಡಿ ಇಟ್ ಈಸ್ ನೂ. ಇದು ಝೀರೋಯಿಂದ ಶುರು ಆಗುತ್ತೆ, 90, 180, ದಟ್ ಈಸ್ 270 ಅಂಡ್ 360. 360 ಅಂದರೆ ಝೀರೋ ಅಗೇನ್, ಇಸ್ ಇಟ್ ನಾಟ್? ಅಲ್ಲಿಗೆ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ ಇದರಲ್ಲಿ ಅಂತ ಹೇಳಿದ್ರೆ, ಗ್ರಾಜ್ಯುಯೇಷನ್ಸ್ ಅನ್ನ ಪ್ರತಿಯೊಂದನ್ನು ನಾವು ಎಂದು ರಿವರ್ಸ್ ಬರ್ತಿದ್ದೀವಿ, ಪ್ರಿಂಟೆಡ್ ಇನ್ ದ ರಿವರ್ಸ್ ಡೈರೆಕ್ಷನ್. ಇಸ್ ಇಟ್ ನಾಟ್? ಡೈರೆಕ್ಟ್ ನಾವು ರೀಡ್ ಮಾಡಿದರೆ ನಮ್ಗೆ ಆಗುದಿಲ್ಲ, ಕಾಣಿಸೋದಿಲ್ಲ ಅದು. ವಿ ಕೆನಾಟ್, ವಿ ಆರ್ ನಾಟ್ ಏಬಲ್ ಟು ಸಿ ದಿಸ್ ಡೈರೆಕ್ಟ್ಲಿ, ವಿ ಕೆನಾಟ್ ರೀಡ್ ದಿಸ್. ಇಸ್ ಇಟ್ ನಾಟ್? ದೇರ್ಫೋರ್ ಇದು ಒಂದು ಆಬ್ಜೆಕ್ಟ್ ವೇನು, ಮತ್ತು ಇಲ್ಲೊಂದು ಐ ವೇನ್ ಇದೆ. ಯು ಕ್ಯಾನ್ ಸಿ ದಿಸ್ ಐ ವೇನ್. ಈ ಐ ವೇನ್ ಅನ್ನು ನೋಡ್ಬೋದು ನೀವು. ಇದು ಈ ಐ ವೇನಲ್ಲಿ ಒಂದು ಪ್ರಿಸಮ್ ಇದೆ. ಇಸ್ ಇಟ್ ನಾಟ್? ನೋಡಿ, ದಿಸ್ ಈಸ್ ಯು ಕ್ಯಾನ್ ಸಿ ದ ಪ್ರಿಸಮ್. ದಿಸ್ ಇಸ್ ದ ಪ್ರಿಸಮ್ ವಿ ಕೆಪ್ಟ್ ಇಟ್ ಹಿಯರ್ ಇನ್ ಸೈಡ್. ಇದರೊಳಗಡೆ ಒಂದು ಪ್ರಿಸಮ್ ಇದೆ. ಈ ಪ್ರಿಸಮ್, ಈ ಪ್ರಿಸಮ್ ನಾವು ವ್ಯೂ ಮಾಡುವಾಗ, ವೆನ್ ಯು ಲುಕ್ ಅಟ್ ದಿಸ್, ಇದನ್ನು ವ್ಯೂ ಮಾಡುವಾಗ ನೋಡಿ, ಸಿ ದಿಸ್ ಈಸ್ ದ ಐ ವೇನ್. ನಾವು ಇಲ್ಲಿಂದ ನೋಡ್ತೀವಿ ಇದನ್ನ, ಇದರೊಳಗಡೆಯಿಂದ ನಾವು ವಿ ಆರ್ ಸೀಯಿಂಗ್ ದಿಸ್. ಇಲ್ಲಿ ನೋಡಿ, ಇಲ್ಲಿದೆ, ದಿಸ್ ಈಸ್ ದ ಐ ವೇನ್. ವಿ ಕ್ಯಾನ್ ಸಿ ಇಲ್ಲಿ. ಇದ್ರ ಮುಖಾಂತರ ನಾವು ರೇಂಜ್ ಮಾಡ್ತೀವಿ, ಯಾವುದನ್ನು ರೇಂಜ್ ಮಾಡಿದ್ರು ಕೂಡ, ಯಾವುದನ್ನು ರೇಂಜ್ ಮಾಡಿದ್ರು ನೋಡ್ತೀವಿ. ಮತ್ತು ಇದ್ರ ಜೊತೆಗೆ ಇಲ್ಲಿ ಸನ್ ಗ್ಲಾಸ್ ಅಂತ ಇದೆ. ಇದು ಈ ಸನ್ ಗ್ಲಾಸ್, ಈ ಸನ್ ಗ್ಲಾಸ್ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ದ ಸನ್ ಲೈಟ್. ಕೆಲವು ಸಾರಿ ಲೈಟ್ ಜಾಸ್ತಿ ಇರುತ್ತೆ, ಕೆಲವು ಸಾರಿ ಕಮ್ಮಿ ಇರುತ್ತೆ, ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಅವಾಗ ನಾವು ಏನು ಮಾಡ್ತೀವಿ ಅಂತ, ಕೂಲಿಂಗ್ ಗ್ಲಾಸ್ ಥರ ಇದು ನಮ್ಮದು, ವ್ಯೂವನ್ನು ನಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ. ಯಾಕಂತ ಹೇಳಿದ್ರೆ, ನಮ್ಗೆ ಇದು ಇಮೇಜ್ ಕಾಣಬೇಕಿದ್ನ. ಇದು ನಾಟ್? ದೇರ್ಫೋರ್ ನೋ, ಇದು ಸನ್ ಗ್ಲಾಸ್, ಇದು ಪ್ರಿಸಮ್, ದಿಸ್ ಈಸ್ ವೇನ್, ಆಬ್ಜೆಕ್ಟ್ ಐ ವೇನ್. ಇದು ಇದ್ರ ಮುಖಾಂತರ ನಾವು ಇಲ್ಲಿ, ನಾವು ಇಲ್ಲಿಂದ ನೋಡ್ತೀವಿ ಸ್ಲಿಟ್ಟು. ಇದು ನಾಟ್? ಇಲ್ಲಿಂದ ಯಾವಾಗ ನೀವು ಬೈಸೆಕ್ಟ್ ಮಾಡ್ತೀರಿ ನೋಡಿ, ಇದು ಲೈನು, ಇಲ್ಲಿ ಬೈಸೆಕ್ಟ್ ಐ ಸೈಟು. ನಾವು ಇಲ್ಲಿ ವಿ ಆರ್ ಲುಕಿಂಗ್ ಲೈಕ್ ದಿಸ್. ಹೀಗೆ ನಾವು ನಮ್ಮ ಕಣ್ಣಿಂದ ಇಲ್ಲಿಂದ ನೋಡ್ತೀವಿ, ಇದನ್ನು ಹೀಗೆ ಇಲ್ಲಿಂದ ನೋಡ್ತೀವಿ ನಾವು. ವೆನ್ ಯು ಲುಕ್ ಅಟ್ ದಿಸ್, ಇದನ್ನು ಯಾವಾಗ ನೀವು ನೋಡ್ತೀರಿ, ಆ ಲೈನ್ ಆಫ್ ಸೈಟು ಇಲ್ಲಿಂದ ಪಾಸ್ ಆಗುತ್ತೆ. ಇಲ್ಲಿಂದ ಪಾಸ್ ಆಗಿಬಿಟ್ಟು ಇಲ್ಲಿ ಒಂದು ವೇನ್ ಇದೆಯಲ್ಲ, ದಿಸ್ ವೇನ್. ಈ ವೇನು ಮತ್ತೆ ರೇಂಜಿಂಗ್ ರಾಡು. ಯಾವಾಗ ನಾವು ರೀಡಿಂಗ್ ಮಾಡ್ತೀವಿ, ಆ ರೀಡಿಂಗ್ ಮಾಡುವ ಟೈಮಲ್ಲಿ ಇದು ದಟ್ ಈಸ್ ದ ಐ ವೇನ್ ಪ್ರಿಸಮ್ ಐ ವೇನ್, ದೆನ್ ದಟ್ ಈಸ್ ಆಬ್ಜೆಕ್ಟ್ ವೇನ್ ಕ್ರಾಸ್ ಏರ್ ಅಂಡರ್ ರೇಂಜಿಂಗ್ ರಾಡ್, ಆಲ್ ದೀಸ್ ತ್ರೀ ಶುಡ್ ಬಿ ಇನ್ ದ ಸೇ ಒನ್ ಲೈನ್. ಇಸ್ ಇಟ್ ನಾಟ್? ಸರ್ವೆ ಲೈನು ಇದು. ನಾವು ಇಲ್ಲೊಂದು ಜಾಗದಲ್ಲಿ ಇದು ಎ ಪಾಯಿಂಟ್ ಎ, ಇಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ನಮ್ಮ ಕಾಂಪಾಸನ್ನು. ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ, ಇದು ಕೆಳಗಡೆ ಇನ್ಸ್ಟಾಲ್ ಮಾಡಿದ್ದೀವಿ. ಲೈಕ್ ಯುನೋ, ಇಲ್ಲಿ ಕೆಳಗಡೆ ಹೀಗೆ
दट इज ना इना नम सर्वे नम कांपास दट ई शो यू लिटल लेटर दट इज हौ यू आर गोयिंग टू फिक्स इट अंत मत हेल्ती ना निम्हे नो लेट अस अंडरस्टैंड ಹೀಗೆ ಫಿಕ್ಸ್ ಮಾಡಿದೀವಿ ಹೀಗೆ ಇಸ್ ನಾಟ್ ಮತ್ತೆ ಹೀಗೆ ಬೇಕು ಯಾವಾಗ ಯಾವ ಡೈರೆಕ್ಷನ್ ಬೇಕಾದ್ರೂ ಇದನ್ನು ರೊಟೇಟ್ ಮಾಡ್ಬೋದು ಇಸ್ ನಾಟ್ ಫಿಕ್ಸ್ ಮಾಡಿದ ನಂತರ ಏನಾಗುತ್ತೆ ಹೀಗೆ ಫಿಕ್ಸ್ ಮಾಡಿಟ್ಟಿದ್ದೀವಿ ನಾವು ಈಗ ಕೆಳಗಡೆ ಟ್ರೈಪಾಡ್ ಇಸ್ ನಾಟ್ ಟ್ರೈಪಾಡ್ ಇದೆ ಮತ್ತೆ ಲೆವೆಲ್ ಮಾಡಿದೀವಿ ಇದನ್ನ ಲೆವೆಲ್ ಮಾಡಿದ ನಂತರ ಇಲ್ಲಿಂದ ಇದು ಪಾಯಿಂಟ್ ಎ ಮತ್ತೆ ಬಿ ಸಮ್ವೇರ್ ಇಯರ್ ಇಲ್ಲೆಲ್ಲೋ ಹಿಂಗಿದೆ ಲೈನ್ ಇಲ್ಲಿ ಹೀಗೆ ಇದೆ ಎ ಬಿ ಬಿ ಎ ಬಿ ಇಲ್ಲಿದೆ ದೇರ್ಫಾರ್ ನಾವೇನು ಮಾಡ್ಬೇಕು ಈಗ ಅಂತ ಹೇಳಿದ್ರೆ ಇದನ್ನ ರೊಟೇಟ್ ಮಾಡಬೇಕು ಎ ಬಿಗೆ ಇದನ್ನು ರೊಟೇಟ್ ಮಾಡಿದಾಗ ಆ ಲೈನ್ ಆಫ್ ಸೈಟ್ ನಾವು ಯಾವುದು ಪಾಯಿಂಟು ಪಾಯಿಂಟ್ ಬಿ ಪಾಯಿಂಟ್ ಬಿಯಲ್ಲಿ ರೇಂಜಿಂಗ್ ರಾಡ್ ಫಿಕ್ಸ್ ಮಾಡಿರ್ತೀವಿ ಪಾಯಿಂಟ್ ಬಿಯಲ್ಲಿ ರೇಂಜಿಂಗ್ ರಾಡ್ ಇರುತ್ತೆ ಆ ಪಾಯಿಂಟ್ ಬಿದು ಈಗ ನೋಡಿ ಹೀಗೆ ನಾನು ಇದಕ್ಕೊಂದು ಪ್ಯಾರಲಲ್ ಆಗಿ ಇಟ್ಟಿರ್ತೀನಿ ಇದನ್ನ ಯು ಕ್ಯಾನ್ ವಾಚ್ ದಿಸ್ ಸಿ ಲೈನ್ ಆಫ್ ಸೈಟ್ ವಿಲ್ ಸ್ಟಾರ್ಟ್ ಇಲ್ಲಿಂದ ಶುರು ಆಗುತ್ತೆ ಲೈನ್ ಆಫ್ ಸೈಟು ಈ ಕ್ರಾಸಿಯರ್ನ ಕ್ರಾಸಿಯರ್ನ ಪಾಸ್ ಆಗುತ್ತೆ ಮತ್ತೆ ಅಲಾಂಗ್ ದ ಸೇಮ್ ಲೈನ್ ನೋ ದೆರ್ ಇಸ್ ಎ ರೇಂಜಿಂಗ್ ರಾಡ್ ಅಟ್ ದ ಪಾಯಿಂಟ್ ಬಿ ಇದು ಪಾಯಿಂಟ್ ಎ ಇದು ಪಾಯಿಂಟ್ ಎ ಮತ್ತು ಆ ಪಾಯಿಂಟ್ ಬಿ ಗ್ರೌಂಡ್ ಎಲ್ಲ ದೂರದಲ್ಲಿ ಇರುತ್ತೆ ಇಲ್ಲಿಂದ ಅಲ್ಲಿಗೆ 150 ಮೀಟರ್ ದೇರ್ಫೋರ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೈಸೆಕ್ಟ್ ಆಯಿತು ಅಂತ ದಟ್ ಈಸ್ ಆ ಬೈಸೆಕ್ಟ್ ಆದ್ಮೇಲೆ ನಾವೇನು ರೇಂಜಿಂಗ್ ರಾಡು ಲೈನ್ ಆಫ್ ಸೈಟ್ ಕ್ರಾಸ್ ಏರ್ ಇದು ಎಲ್ಲ ಒಂದೇ ಲೈನಲ್ಲಿ ಬರಬೇಕು ಆವಾಗ ನಾವು ಎ ಬಿ ಲೈನ್ ಅನ್ನು ಬೈಸೆಕ್ಟ್ ಮಾಡಿದ್ದೀವಿ ಅಂತ ಅರ್ಥ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೆನ್ ಯು ಜಸ್ಟ್ ರೀಡ್ ದ ದಟ್ ಈಸ್ ರೀಡಿಂಗ್ ಗ್ರಾಜುಯೇಷನ್ಸ್ ಗ್ರಾಜುಯೇಷನ್ ರೀಡ್ ಮಾಡಬೇಕು ನಾವು ಯು ಕ್ಯಾನ್ ಸಿ ದಿಸ್ ಈಗ ನೋಡ್ಬೋದು ನೀವು ಈಗ ನಮ್ದು ಲೈನ್ ಆಫ್ ಸೈಟ್ ಇಲ್ಲಿದೆ ದಿಸ್ ದ ಲೈನ್ ಆಫ್ ಸೈಟ್ ಇಸ್ ನಾಟ್ ದಟ್ ಈಸ್ ದ ಲೈನ್ ಆಫ್ ಈಗ ಲೈನ್ ಆಫ್ ಸೈಟು ಏನಾಗುತ್ತೆ ಇಲ್ಲಿದೆ ಲೈನ್ ಆಫ್ ಸೈಟ್ ಇಲ್ಲಿದೆ ಅಂತ ತಿಳಿಯುವ ನಾವು ಇಲ್ಲಿ ರೀಡ್ ಮಾಡ್ತಾ ಇದ್ದೀವಿ ಎಲ್ಲಿ ರೀಡ್ ಮಾಡ್ತಾ ಇದ್ದೀವಿ ದಿಸ್ ಈಸ್ ದ ಲೈನ್ ಆಫ್ ಸೈಟ್ ದೇರ್ಫೋರ್ ಈಗ ನಾರ್ತ್ ಇಲ್ಲಿದೆ ದಿಸ್ ಇಸ್ ದ ನಾರ್ತ್ ದೇರ್ಫೋರ್ ಲೈನ್ ಆಫ್ ಸೈಟ್ ನಾರ್ತ್ ಮತ್ತೆ ಲೈನ್ ಆಫ್ ಸೈಟ್ ಈ ಎರಡರ ನಡುವೆ ನಾರ್ತ್ ಮತ್ತೆ ಲೈನ್ ಆಫ್ ಸೈಟ್ ಎರಡರ ನಡುವೆ ಯು ಕ್ಯಾನ್ ರೀಡ್ ದ ಆಂಗಲ್ ಥ್ರೂ ದ ಪ್ರಿಸಮ್ ಇಸ್ ನಾಟ್ ಈ ಪ್ರಿಸಮ್ ಮುಖಾಂತರ ಓದುವಾಗ ಏನಾಗ್ತದೆ ನಾವು ಅಂತ ಹೇಳಿದ್ರೆ ಇಲ್ಲಿ ಪ್ರಿಸಮ್ ಮುಖಾಂತರ ಯಾವಾಗ ನಾವು ವಿ ಆರ್ ರೀಡಿಂಗ್ ದ ಗ್ರಾಜುಯೇಷನ್ಸ್ ದಟ್ ವಿಲ್ ಗಿವ್ಸ್ ಯು ದಟ್ ಇಸ್ ಓರಿಯೆಂಟೇಷನ್ ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಆ ಪರ್ಟಿಕ್ಯುಲರ್ ಎ ಬಿ ಲೈನ್ ಎ ಬಿ ಲೈನು ಎಲ್ಲಿ ಇದೆ ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಆ ಆ್ಯಂಗಲ್ ಅನ್ನು ನಮಗೆ ಕೊಡುತ್ತೆ ಇಸ್ ನಾಟ್ ನೋ ಸಿ ನೋ ದಿಸ್ ಈಸ್ ಎ ಬಿ ಲೈನ್ ಇದಕ್ಕೆ ಉದ್ದಕ್ಕಿದೆ ಲೈನು ಥ್ರೂ ಪಿವೋಟು ಈ ಪಿವೋಟ್ ಮುಖಾಂತರ ಪಾಸ್ ಆಗುತ್ತೆ ಇದು ಸಿ ಲೈಕ್ ದಿಸ್ ನೋ ದಿಸ್ ಈಸ್ ದ ನೋ ಇದು ಹೀಗೆ ಲೈನು ನಾನು ಲೆಟ್ ಅಸ್ ಅಸ್ಯೂಮ್ ದಟ್ ನೋ ದಿಸ್ ಲೈನ್ ಹೀಗೆ ಹೋಗುತ್ತೆ ಇಲ್ಲಿಂದ ಲೈನ್ ಹೋಗುತ್ತೆ ದಟ್ ಈಸ್ ಯಾವ ಲೈನನ್ನು ನಾವು ಬೈಸೆಕ್ಟ್ ಮಾಡ್ತೀವಿ ಅದು ಎಷ್ಟು ಆ್ಯಂಗಲ್ ಇದೆ ಅನ್ನೋದನ್ನ ವಿ ಕ್ಯಾನ್ ರೀಡ್ ಥ್ರೂ ದಿಸ್ ಈಗ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಲೈನ್ ದಟ್ ಈಸ್ ಅವರ್ ಸರ್ವೆ ಲೈನ್ ಎ ಬಿ ಇಲ್ಲಿಂದ ಇಲ್ಲಿಗೆ ನೋ ದೇರ್ಫೋರ್ ದಿಸ್ ಈಸ್ ದ ಆ್ಯಂಗಲ್ ಆ್ಯಂಗಲ್ ಯಾವುದಾಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಆ್ಯಂಗಲ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಇದು ಹೌ ಮಚ್ ಇಟ್ ಈಸ್ ರೊಟೇಟೆಡ್ ನಾವು ಎಷ್ಟು ರೊಟೇಟ್ ಮಾಡ್ತೀವಿ ಅಂತ ಅದು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ದಟ್ ಈಸ್ ಮೆಟಲ್ ಬಾಕ್ಸ್ ಮತ್ತೆ ಗ್ರಾಜುಯೇಟೆಡ್ ರಿಂಗ್ ನೀಡಲು ಮತ್ತೆ ಗ್ರಾಜುಯೇಟೆಡ್ ರಿಂಗ್ ಎರಡನ್ನು ಒಟ್ಟಿಗೆ ಕ್ಯಾಸ್ಟ್ ಮಾಡಿ ಇಟ್ಟಿದೀವಿ ನಾವು ಇದಕ್ಕೆ ಇದು ಮತ್ತೆ ಇದು ಯಾವ ಕಾರಣಕ್ಕೂ ಟಚ್ ಆಗೋದಿಲ್ಲ ಯಾವಾಗ ಒಂದ್ ವೇಳೆ ಟಚ್ ಆದ್ರೆ ಏನಾಗುತ್ತೆ ಅದು ನಿಲ್ಲುತ್ತೆ ಅದು ರೊಟೇಷನ್ ಫುಲ್ಲು ಇದ್ರ ಪೊಸಿಷನ್ ತಗೊಳಕ್ ಆಗಲ್ಲ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ದೇರ್ಫೋರ್ ವಿ ಮಸ್ಟ್ ಮೇಕ್ ದಟ್ ಈಸ್ ಕಾಂಪಾಸ್ ಆರಿಸಾಂಟಲ್ ಇದನ್ನ ಫಸ್ಟಿಗೆ ಆರಿಸಾಂಟಲ್ ಆಗಿ ಮಾಡ್ಬೇಕು ನಾವು ಆರಿಸಾಂಟಲ್ ಆಗಿ ನಿಲ್ಲಿಸ್ಬೇಕು ಅದನ್ನ ಇದನ್ನ ದೆನ್ ಈ ರೀಡಿಂಗ್ ಮಾಡುವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಥ್ರೂ ದಿಸ್ ಪ್ರಿಸಮ್ ವಿ ಆರ್ ರೀಡಿಂಗ್ ದಿಸ್ ಒಂದ್ಸಾರಿ ನಾವೀಗ ಬೈಸೆಕ್ಟ್ ಮಾಡಿ ಆಯ್ತು ಐ ಸೈಟು ಲೈನ್ ಆಫ್ ಸೈಟು ಐ ಥ್ರೂ ಐ ವೇನ್ ಆ್ಯಂಡ್ ದ ಕ್ರಾಸ್ ಏರ್ ಆ್ಯಂಡ್ ದ ರೇಂಜಿಂಗ್ ರಾಡ್ ಇಸ್ ನಾಟ್ ರೇಂಜಿಂಗ್ ರಾಡ್ ಆ ರೇಂಜಿಂಗ್ ರಾಡ್ ಎಲ್ಲಿದೆ ಅಲ್ಲಿಗೆ ಅದು ನೋಡಿ ಆಯ್ತು ಅದು ನೋಡಿ ಆದ್ನಂತರ ದೆನ್ ಯು ಮಸ್ಟ್ ರೀಡ್ ದಿಸ್ ಪಾಯಿಂಟ್ ಯಾವ ಪಾಯಿಂಟ್ ಅನ್ನು ರೀಡ್ ಮಾಡಬೇಕು ಇದನ್ನು ರೀಡ್ ಮಾಡಬೇಕು ಇಲ್ಲಿ ನಾವು ಇದನ್ನು ರೀಡ್ ಮಾಡಿದರೆ ನಾವು ವಿಲ್ ಗೆಟ್ ದ ಆ್ಯಂಗಲ್ ಬಿಟ್ವೀನ್ ದಟ್ ಈಸ್ ನಾರ್ತ್ ಓರಿಯೆಂಟೇಷನ್ ಆ್ಯಂಡ್ ದಿಸ್ ಇಸ್ ನಾಟ್ ಯಾವುದು ಗ್ರಾಜುಯೇಷನ್ ಲೈನ್ ನಮ್ಮ ಸರ್ವೆ ಲೈನ್ ಇಸ್ ನಾಟ್ ಎ ಬಿ ಲೈನ್ ಇಲ್ಲಿಂದ ಪಾಸ್ ಆಗಿದೆ ದೇರ್ಫೋರ್ ದಿಸ್ ಈಸ್ ದ ಆ್ಯಂಗಲ್ ಆರ್ ದಿಸ್ ಈಸ್ ದ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ನಾರ್ತ್ ದಿಸ್ ಈಸ್ ದ ಆ್ಯಂಗಲ್ ಇಲ್ಲಿ ಕೇಸ್ ಏನಂತ ಹೇಳಿದ್ರೆ ನಾವು ಯಾವಾಗಲೂ ನಾರ್ತ್ ಇಂದ ಝೀರೋ ನಾರ್ತ್ ಝೀರೋ ಸೌತ್ 180 ಡಿಗ್ರಿ ಈಸ್ಟ್ 90 ಡಿಗ್ರಿ ದೆನ್ ವೆಸ್ಟ್ 270 ಡಿಗ್ರಿ ನಾರ್ತ್ ಈಸ್ಟ್ ಅಗೈನ್ ಬಿಕಮ್ಸ್ ದಟ್ ಈಸ್
360 ಡಿಗ್ರಿ 0 ಡಿಗ್ರಿ ಹೀಗೆ ಇದೆ ಬಟ್ ಇಲ್ಲಿ ಗ್ರಾಜುಯೇಷನ್ ಮಾಡುವಾಗ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ದಟ್ ಈಸ್ 0 ಸೌತ್ ಅಲ್ಲಿದೆ ಇದು ನಾಟ್ ದೆನ್ ನಾರ್ತ್ ಅಲ್ಲಿ 180 ಡಿಗ್ರಿ ಬಿಕಾಸ್ ದ ರೀಡಿಂಗ್ಸ್ ಆರ್ ಇನ್ವರ್ಟೆಡ್ ಇದು ನಾಟ್ ದೇರ್ಫೋರ್ ವೆನ್ ಯು ರೀಡ್ ದಿಸ್ ಥ್ರೂ ದ ಪ್ರಿಸಮ್ ವಿಲ್ ಗೆಟ್ ದ ಅಕ್ಯುರೇಟ್ ರೈಟ್ ರೀಡಿಂಗ್ ಇದು ನಾಟ್ ಪ್ರಿಸಮ್ ಏನು ಮಾಡುತ್ತೆ ನಮಗೆ ಅದರದ್ದು ದಟ್ ಈಸ್ ಇಮೇಜ್ ಅನ್ನು ಕೊಡುತ್ತೆ ರಿವರ್ಸ್ ಇಮೇಜ್ ಅನ್ನು ಕೊಡುತ್ತದೆ ವೆನ್ ಇಟ್ ಗಿವ್ಸ್ ದ ರಿವರ್ಸ್ ಇಮೇಜ್ ದೆನ್ ವಿ ಕ್ಯಾನ್ ರೀಡ್ ದ ಆಂಗಲ್ ಹಿಯರ್ ಇದು ನಾಟ್ ಗ್ರಾಜುಯೇಷನ್ ಜೀರೋ ಟು ಇದು ನಾಟ್ ದಿಸ್ ಈಸ್ ಹೌ ದಿಸ್ ಇನ್ಸ್ಟ್ರೂಮೆಂಟ್ ಈಸ್ ಇಟ್ ಈಸ್ ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಇನ್ಸ್ಟ್ರೂಮೆಂಟ್ ಯಾವುದು ಇನ್ಸ್ಟ್ರೂಮೆಂಟು ಕಾಂಪಾಸ್ ನಿಮ್ಗೆ ಇನ್ನೊಂದ್ಸಾರಿ ಹೇಳ್ತೀನಿ ನಾನು ನಿಮಗೆ ಕಾಂಪಾಸ್ ಇಲ್ಲಿ ಕಾಂಪಾಸಲ್ಲಿ ಏನಿದೆ ಒಂದು ಕವರ್ ಇದೆ ಮೆಟಲ್ ಕವರ್ ಮೆಟಲ್ ಬಾಕ್ಸ್ ಆ ಮೆಟಲ್ ಬಾಕ್ಸ್ ಒಳಗಡೆ ಗ್ರಾಜ್ಯುಯೇಟೆಡ್ ರಿಂಗ್ ಇದೆ ಇದು ಗ್ರಾಜ್ಯುಯೇಟೆಡ್ ರಿಂಗ್ ದಿಸ್ ಇಸ್ ದ ಗ್ರಾಜ್ಯುಯೇಟೆಡ್ ರಿಂಗ್ ಗ್ರಾಜ್ಯುಯೇಟೆಡ್ ರಿಂಗ್ ದಿಸ್ ಈಸ್ ದ ನೀಡಲ್ ಇದು ನಾಟ್ ದಿಕ್ ಸೂಚಿ ಇದು ಮ್ಯಾಗ್ನೆಟಿಕ್ ನೀಡಲ್ ಈ ಮ್ಯಾಗ್ನೆಟಿಕ್ ನೀಡಲ್ ಈ ಮ್ಯಾಗ್ನೆಟಿಕ್ ನೀಡಲ್ ಇದೆ ಇದು ನಾಟ್ ಮ್ಯಾಗ್ನೆಟಿಕ್ ನೀಡಲ್ನ ಪಿವೋಟ್ ಮೇಲೆ ನಾವು ಇದನ್ನೇ ಇಟ್ಟಿದ್ದೀವಿ ಅದಕ್ಕೆ ಅದು ವೈಬ್ರೇಟ್ ಆಗ್ತಾ ಇದೆ ಫಿಕ್ಸ್ ಮಾಡಿಲ್ಲ ಬೋಲ್ಟ್ ನಟ್ ಹಾಕಿ ಎಲ್ಲಿಯೂ ಟೈಟ್ ಮಾಡಿಲ್ಲ ಅದನ್ನು ಏನು ಮಾಡಿದ್ವಿ ನಾವು ಆ ಪಿವೋಟಲ್ಲಿ ಫ್ರೀ ಆಸ್ಟಿಲೇಷನ್ ಆಗಬೇಕದು ಫ್ರೀ ಆಗಿ ಓಡಾಡ್ ರೊಟೇಟ್ ಆಗಬೇಕು ಒಟ್ಟು ಹೀಗೆ ರೊಟೇಟ್ ಆಗ್ತದೆ ಹೀಗೆ ರೊಟೇಟ್ ಆಗುತ್ತೆ ದೆನ್ ಹೀಗೆ ಕೂಡ ರೊಟೇಟ್ ಆಗುತ್ತೆ ಲೆಫ್ಟ್ ರೈಟಿಗೆ ವರ್ಟಿಕಲ್ ಆಗಿ ಹಾರಿಜಾಂಟಲ್ ಆಗಿ ಎರಡು ಕಡೆ ರೊಟೇಟ್ ಆಗ್ತದೆ ಅದು ಯಾವಾಗ ಕಾನ್ಸ್ಟೆಂಟ್ ಪೊಸಿಷನ್ ತಗೊಳ್ತದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ದ ದಿಕ್ಸೂಚಿ ನಮ್ಮ ದಿಕ್ಸೂಚಿ ನಾರ್ತ್ ಯಾವಾಗ ಅದಕ್ಕೆ ಡೈರೆಕ್ಷನ್ಗೆ ಅದು ಓರಿಯೆಂಟೇಷನ್ ಆಗುತ್ತೆ ಅವಾಗ ಅದು ರೆಸ್ಟಿಗೆ ಬರುತ್ತೆ ಇದು ನಾಟ್ ಅದು ರೆಸ್ಟಿಗೆ ಬಂದ್ಮೇಲೆ ನಾವು ರೀಡಿಂಗ್ ಮಾಡ್ಬೇಕಿದ್ನ ಇದು ನಾಟ್ ಇದು ಹೈವೇನು ಇದು ಆಬ್ಜೆಕ್ಟ್ ವೇನು ಇದು ನಾಟ್ ಈ ಹೈವೇನಲ್ಲಿ ಒಂದು ದಟ್ ಇಸ್ ಪ್ರಿಸಮ್ ಇದೆ ದೆನ್ ಪ್ರಿಸಮ್ ಇದೆ ಮತ್ತು ಸನ್ ಗ್ಲಾಸ್ ಇದೆ ಇದು ನಾಟ್ ದೆನ್ ಇಲ್ಲಿ ಆಬ್ಜೆಕ್ಟ್ ವೇ ಆಬ್ಜೆಕ್ಟ್ ವೇನಲ್ಲಿ ದಟ್ ಈಸ್ ಒಂದು ದಟ್ ಈಸ್ ರಿಫ್ರಾಕ್ಟ್ರಿ ಮಿರರ್ ಇದೆ ಇದು ರಿಫ್ರಾಕ್ಟ್ರಿ ಮಿರರ್ ಇದು ಇದು ಯಾಕೆ ಅಂತ ಹೇಳಿದ್ರೆ ಟು ಗೆಟ್ ದ ಬೆಟರ್ ಇಮೇಜ್ ಕರೆಕ್ಟ್ ಇಮೇಜ್ ಸಿಗಲಿ ಅಂತ ಇದು ಸನ್ ಗ್ಲಾಸ್ ಯಾಕೆ ದಟ್ ಈಸ್ ಟು ಕಂಟ್ರೋಲ್ ದ ನಮ್ದು ಐಸೈಟಿಗೆ ಬೇಕಾದಾಗೆ ನಮ್ಗೆ ಎಷ್ಟು ಬೆಳಕು ಬೇಕು ಆ ಬೆಳಕನ್ನು ಮೇಂಟೈನ್ ಮಾಡಲಿಕ್ಕೆ ಇದು ನಾಟ್ ದೆನ್ ದಿಸ್ ಗ್ರಾಜುಯೇಷನ್ ದ ಸರ್ಕ್ಯುಲರ್ ರಿಂಗ್ ದಟ್ ಈಸ್ ಗ್ರಾಜುಯೇಟೆಡ್ ರಿಂಗ್ ಈಸ್ ಗ್ರಾಜುಯೇಟೆಡ್ ಫ್ರಮ್ ಜೀರೋ ಟು ನಾರ್ತ್ ಅಲ್ಲಿ ಜೀರೋ ಇರಬೇಕು ಬಟ್ ಇದರಲ್ಲಿ 180 ಡಿಗ್ರಿ ಯಾಕಂದ್ರೆ ರೀಡಿಂಗ್ಸ್ ಆರ್ ಇನ್ವರ್ಟೆಡ್ ಇದು ನಾಟ್ ರಿವರ್ಸ್ ಇಮೇಜ್ ರಿವರ್ಸ್ ಪ್ರಿಂಟ್ ಆಗಿದೆ ಇದರೊಳಗಡೆ ಅದು ಯಾಕೆ ಅಂತ ಹೇಳಿದ್ರೆ ವೆನ್ ಯು ಲುಕ್ ಅಟ್ ದಿ ಥ್ರೂ ವೆನ್ ಲುಕ್ ಅಟ್ ಥ್ರೂ ದ ಪ್ರಿಸಮ್ ಆ ಪ್ರಿಸಮ್ ಒಳಗಡೆಯಿಂದ ನಮಗೆ ವೆನ್ ಯು ರೀಡ್ ದಟ್ ಈಸ್ ದ ಗ್ರಾಜುಯೇಷನ್ಸ್ ಯು ವಿಲ್ ಗೆಟ್ ದ ರೈಟ್ ದಟ್ ಈಸ್ ವ್ಯಾಲ್ಯೂಸ್ ಇದು ನಾಟ್ ಇನ್ ರಿವರ್ಸ್ ವಾಪಸ್ ನಮಗೆ ರಿವರ್ಸ್ ವ್ಯಾಲ್ಯೂಸ್ ಸಿಗುತ್ತೆ ನಮಗೆ ಇದು ನಾಟ್ ದಿಸ್ ಈಸ್ ಹೌ ವಿ ಕ್ಯಾನ್ ರೀಡ್ ದಿಸ್ ಅಂಡ್ ಆಲ್ಸೋ ರಿಮೆಂಬರ್ ಇಲ್ಲೊಂದು ದಟ್ ಈಸ್ ಇಂಡಿ ಪಾಯಿಂಟ್ ಇದೆ ಇಲ್ಲಿ ಈ ಪಾಯಿಂಟನ್ನು ನಾವು ಯೂಸ್ ಮಾಡಿದರೆ ವಿ ಕ್ಯಾನ್ ಅರೆಸ್ಟ್ ದ ಮೂಮೆಂಟ್ ಆಫ್ ದ ರಿಂಗ್ ಯು ಕ್ಯಾನ್ ಸಿ ದಿಸ್ ಈಗ ನೋಡಿ ಮೂವ್ ಆಗ್ತಾ ಇರುತ್ತೆ ಇದು ಮೂವ್ ಆಗ್ತಾ ಇರ್ತದೆ ವೆನ್ ಯು ಆಪರೇಟ್ ದಿಸ್ ಇದೊಂದು ಪಾಯಿಂಟ್ ಇದೆ ಇದು ಈ ಪಾಯಿಂಟನ್ನು ನೀವು ಈಗ ಮುಟ್ಟಿದರೆ ದೆನ್ ಅದರದ್ದು ಅರೆಸ್ಟ್ ಆಗುತ್ತೆ ಇಸ್ ನಾಟ್ ಅದರದ್ದು ಮೂಮೆಂಟ್ ಈಸ್ ರಿಸ್ಟ್ರಿಕ್ಟೆಡ್ ಅದರ ಮೂಮೆಂಟನ್ನು ರಿಸ್ಟ್ರಿಕ್ಟ್ ಮಾಡಿದ್ವಿ ನಾವು ಓಕೆ ದಿಸ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ ದ ಕಾಂಪಾಸ್ ಇದು ನಾಟ್ ಕಾಂಪಾಸ್ದು ಕನ್ಸ್ಟ್ರಕ್ಷನ್ ಇದು ಅಂಡ್ ಸಿಮಿಲರ್ಲಿ ನಾವು ದೇರ್ ಇಸ್ ಅ ಟ್ರೈಪಾಡ್ ಇಲ್ಲಿ ಒಂದು ಟ್ರೈಪಾಡ್ ಇದೆ ಯು ಕ್ಯಾನ್ ಸಿ ದ ಟ್ರೈಪಾಡ್ ಈ ಟ್ರೈಪಾಡನ್ನು ನೀವು ನೋಡ್ಬೋದು ಈ ಟ್ರೈಪಾಡ್ ಏನು ಮಾಮೂಲಿ ಅದಕ್ಕೆ ಒಂದು ಮೂರು ಕಾಲ್ ಇರ್ತದೆ ಮೂರು ಕಾಲ ಆದಮೇಲೆ ಇಲ್ಲಿ ಒಂದು ಬಾಲ್ ಅಂಡ್ ಸಾಕೆಟ್ ಅರೇಂಜ್ಮೆಂಟ್ ಅಂತ ಇದೆ ಇದು ಇಲ್ಲಿ ಇದು ನಾಟ್ ಈ ಬಾಲ್ ಅಂಡ್ ಸಾಕೆಟ್ ಅರೇಂಜ್ಮೆಂಟ್ ಯು ಕ್ಯಾನ್ ಸಿ ದಿಸ್ ಇಲ್ಲಿ ಒಂದು ಬಾಲ್ ಇದೆ ಅಲ್ಲೊಂದು ಸಾಕೆಟ್ ಇದೆ ಬಾಲ್ ಮತ್ತು ಸಾಕೆಟ್ ಅದು ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಫ್ರೂ ಮೂಮೆಂಟ್ ಫ್ರೀ ಮೂಮೆಂಟ್ ಹೀಗೆ ಎಲ್ಲ ಕಡೆಯೂ ಅದು ತಿರುಗಿಸ್ಲಿಕ್ಕೆ ಆಗುತ್ತೆ ನಮಗೆ ಇದು ನಾಟ್ ಎಲ್ಲ ಕಡೆಯೂ ತಿರುಗಿಸಾಕ ಯಾವ ಕಡೆ ಬೇಕಾದ್ರೂ ಯಾಕಂದ್ರೆ ವೆನ್ ಯು ಮೇಕ್ ದ ಕಾಂಪಾಸ್ ಲೆವೆಲ್ ಆಗ ನಮ್ಗೆ ಇದು ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಆಗುತ್ತೆ ನೋಡಿ 360 ಡಿಗ್ರಿಯಲ್ಲಿ ಇದನ್ನ ರೊಟೇಟ್ ಮಾಡ್ಲಿಕ್ಕೆ ಆಗುತ್ತೆ ನಮ್ಗೆ ಇದನ್ನ ರೊಟೇಟ್ ಮಾಡ್ಲಿಕ್ಕೆ ಆಗ್ತದೆ ದೇರ್ ಫೋರ್ ನಾವು ಫಿಕ್ಸ್ ಮಾಡುವಾಗ ಇದನ್ನ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದು ಸ್ಕ್ರೂ ಇದೆ ಇಲ್ಲೊಂದು ಸ್ಲಾಟ್ ಇದೆ ಸ್ಕ್ರೂ ಫಿಕ್ಸ್ ಮಾಡ್ಲಿಕ್ಕೆ ದೆನ್ ವಿ ಆರ್ ಫಿಕ್ಸಿಂಗ್ ದಿಸ್ ಹೀಗೆ ನಾವು ಇದನ್ನ ಏನ್ ಮಾಡ್ತೀವಿ ಫಿಕ್ಸ್ ಮಾಡ್ತೀವಿ ಇದನ್ನ ಹೀಗೆ ಲೈಕ್ ದಿಸ್ ಯುನೋ ಇದನ್ನ ಸ್ಕ್ರೂ ಮಾಡಿಬಿಡ್ತೀವಿ ಸ್ಕ್ರೂ ಮಾಡಿದಾಗ ಏನಾಗುತ್ತೆ ಇದು ಫಿಕ್ಸ್ ಆಗುತ್ತೆ ದೆನ್ ಕ್ಯಾರಿ ದಿಸ್ ಇನ್ಸ್ಟ್ರೂಮೆಂಟ್ ಟು ಎನಿ ಸ್ಟೇಷನ್ ಇದು ನಾಟ್ ಎಲ್ಲಿ ನೀವು ಅಲ್ಲಿ ಕವರ್ ಮಾಡ್ಲಿಕ್ಕೆ ಇರುತ್ತೆ ಅಲ್ಲಿಗೆ ನೀವು ಇದನ್ನ ಕ್ಯಾರಿ ಮಾಡ್ಬೋದು ಕ್ಯಾರಿ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಬೋದು ಇದು ನಾಟ್ ದೆನ್ ಆಫ್ಟರ್ ಇನ್ಸ್ಟಾಲಿಂಗ್ ದ ಇನ್ಸ್ಟ್ರೂಮೆಂಟ್
ಇನ್ಸ್ಟ್ರೂಮೆಂಟ್ ಅನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಏನ್ ಮಾಡಬೇಕು, ವಿತ್ ದ ಹೆಲ್ಪ್ ಆಫ್ ದ ಬಾಲ್ ಅಂಡ್ ಸಾಕೆಟ್ ಅರೇಂಜ್ಮೆಂಟ್ ಯು ಕ್ಯಾನ್ ಸಿ ದಿಸ್ ನೌ ಇಟ್ ವಿಲ್ ರೊಟೇಟ್. ನಮ್ಗೆ ಹೇಗೆ ಬೇಕೋ ಇದನ್ನು ಲೆಟ್ ಅಸ್ ಮೇಕ್ ದ ಆರ್ಧಾಂಟಲ್ ಲೆವೆಲ್ ಸರ್ಫ್. ಇದು ಆರ್ಧಾಂಟಲ್ ಮಾಡಿದ್ರೆ ಆಯ್ತು, ನಮಗೆ ಆರ್ಧಾಂಟಲ್ ಮಾಡೋದು ಅಂತ ಹೇಳಿದ್ರೆ ದಟ್ ಈಸ್ ಈಗ ನೀಡಲ್ ರೆಸ್ಟ್ಗೆ ಬರಬೇಕು. ನಮಗೆ ರೆಸ್ಟಿಗೆ ಯಾವಾಗ ಬರುತ್ತೆ, ನಾರ್ತ್ ಇಂಡಿಕೇಶನ್ ಇಸ್ ನಾರ್ತ್. ಯು ಕ್ಯಾನ್ ಸಿ ದಿಸ್ ನೌ, ಯು ಕ್ಯಾನ್ ಸಿ ದಿಸ್ ನೋಡಿ, ಇಲ್ಲಿ ಇಲ್ಲಿ ನಾರ್ತ್, ಇಲ್ಲಿ ಇದು ನಾರ್ತ್ ಸೌತ್, ಇದು ಇದು ನಾರ್ತ್ ಸೌತ್ ಇದೆ ಇಲ್ಲಿ, ದಟ್ ಯು ಕ್ಯಾನ್ ಅಬ್ಸರ್ವ್ ದಿಸ್. ಈಗ ನಾನು ರೊಟೇಟ್ ಮಾಡ್ತೀನಿ ಇದನ್ನ, ರೊಟೇಟ್ ಮಾಡಿದ್ರೂ ಕೂಡ ಏನಾಗುತ್ತೆ, ಇದು ನಾರ್ತಲ್ಲೇ ನಿಲ್ತದೆ. ದಿಕ್ಸೂಚಿ ಉತ್ತರವನ್ನು, ಉತ್ತರ ದಿಕ್ಕನ್ನು ಸೂಚಿಸ್ತದೆ. ದೇರ್ ಫಾರ್ ಇಟ್ ಈಸ್ ಕಾಲ್ಡ್ ದಿಕ್ಸೂಚಿ. ದಿಸ್ ಇಸ್ ಮ್ಯಾಗ್ನೆಟಿಕ್ ನೀಡಲ್, ಇಸ್ ಇಸ್ ನಾಟ್, ದಿಸ್ ಇಸ್ ಹೌ ಯು ಕ್ಯಾನ್ ಯೂಸ್ ದಿಸ್. ಈಗ ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ನೋಡಿ, ಈಗ ಇದು ಸ್ಲಿಟ್, ಇದು ಇಸ್ ನಾಟ್, ಇದು ಆಬ್ಜೆಕ್ಟ್ ಎಂಡ್, ಇದು ಇದು ಐ ಐ ಐ ಐ ಐ ಎಂಡ್, ಇದು ಇದು ಐ ವೇನ್, ಇದು ಇದು ಆಬ್ಜೆಕ್ಟ್ ವೇನ್. ನಾವು ವೆನ್ ಯು ಲುಕ್ ಅಟ್ ದಿಸ್, ನಾವು ಹೀಗೆ ನೋಡ್ತೀವಿ. ಈಗ ಇಲ್ಲಿಂದ ಈಗ ಬೈಸೆಕ್ಟ್ ಮಾಡಿದರೆ, ವೆನ್ ಯು ಬೈಸೆಕ್ಟ್ ದಿಸ್, ಹೀಗೆ ನಾವು ಬೈಸೆಕ್ಟ್ ಮಾಡಿದರೆ, ಈಗ ಇಲ್ಲಿಂದ ನಾವು ಬೈಸೆಕ್ಟ್ ಮಾಡ್ತೀವಿ ಅಂತ ತಿಳಿಯುವ. ಸಪೋಸ್ ಇಫ್ ಯು ಆರ್ ಬೈಸೆಕ್ಟಿಂಗ್ ದಿಸ್, ಯು ಕ್ಯಾನ್ ಸಿ ದ, ಯು ಕ್ಯಾನ್ ವಾಚ್ ದ ರೊಟೇಷನ್ ಆಫ್ ದ ನೀಡಲ್. ನೀಡಲ್ ನೀವು ಇದನ್ನು ಯಾವ ಹೇಗೆ ರೊಟೇಷನ್ ಮಾಡಿದ್ರು ಕೂಡ ನೀಡಲ್ ಈಸ್ ಪಾಯಿಂಟಿಂಗ್ ಟು ದ ನಾರ್ತ್, ಇದು ನಾರ್ತ್, ನೀಡಲ್ ಪಾಯಿಂಟಿಗೆ ನಾರ್ತ್ ಆಗುತ್ತೆ. ಈಗ ನಾವು ದಿಸ್ ಈಸ್ ಅವರ್ ಲೈನ್, ಸರ್ವೆ ಲೈನ್, ಸರ್ವೆ ಲೈನ್ ಹೀಗೆ ಇದೆ ನಮ್ಮದು, ನಮ್ಮ ಸರ್ವೆ ಲೈನ್ ಹೀಗೆ ಇದೆ. ದೇರ್ ಫೋರ್ ದಿಸ್ ಈಸ್ ದ ಆ್ಯಂಗಲ್, ಆ್ಯಂಗಲ್ ಆ್ಯಂಗಲ್ ಬಿಟ್ವೀನ್ ದ ಸರ್ವೆ ಲೈನ್, ಆ್ಯಂಗಲ್ ಬಿಟ್ವೀನ್ ದ ಸರ್ವೆ ಲೈನ್, ಆ್ಯಂಗಲ್ ಬಿಟ್ವೀನ್ ದ ಸರ್ವೆ ಲೈನ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ನಾರ್ತ್. ದಿಸ್ ಈಸ್ ದ ಮೆಜರ್ಮೆಂಟ್, ದಿಸ್ ಈಸ್ ದ ಓರಿಯೆಂಟೇಷನ್ ಆಫ್ ದಟ್ ಸರ್ವೆ ಲೈನ್. ಇದನ್ನು ಎಲ್ಲ ಕಡೆಯೂ ನಾವು ಎಲ್ಲಿ ನಮಗೆ ಕಾಂಪಾಸ್ ಸರ್ವೆ ಅಂತ ಬರುತ್ತೆ, ಅಗತ್ಯ ಉಂಟು, ಅಲ್ಲೆಲ್ಲ ನಾವು ಈ ಇನ್ಸ್ಟ್ರೂಮೆಂಟನ್ನು ಬಳಸ್ಬೋದು. ಇದನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಒಂದು 5-10 ಮಾರ್ಕಿಗೆಲ್ಲ ಕೇಳ್ತಾರೆ, 10 ಮಾರ್ಕಿಗೆ. ಇದನ್ನು ರೈಟ್ ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಾಂಪಾಸ್ ಅಂತ. ಕಾಂಪಾಸನ್ನು ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಇದು ಹೇಗೆ ಇದೆ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ಬರೀತಾರೆ, ಹೇಳ್ತಾರೆ ಎಕ್ಸಾಮಲ್ಲಿ. ಹಾಗೆ ಯು ನೀಡ್ ಟು ರೈಟ್ ದ ಡಯಾಗ್ರಾಮ್. ಇದು ನಾಟ್ ಪುಸ್ತಕದಲ್ಲೆಲ್ಲ ತುಂಬ ಬುಕ್ಸಲ್ಲಿ ಇದೆ, ದಟ್ ಈಸ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್. ಇದು ನಾ ಬೇರೆ ಬೇರೆ ರೀತಿಯಲ್ಲಿ ಪುಸ್ತಕಗಳಿವೆ. ನೋ, ದಿಸ್ ಈಸ್ ಕಾಲ್ಡ್ ದ ಪ್ರಿಸ್ಮಾಟಿಕ್ ಕಾಂಪಾಸ್. ಯಾಕೆ ನಾವು ಇದನ್ನ ಪ್ರಿಸ್ಮಾಟಿಕ್ ಕಾಂಪಾಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಅಟ್ಯಾಚ್ಡ್ ವಿತ್ ದ ಪ್ರಿಸಮ್. ಇದು ನಾಟ್ ಇನ್ವರ್ಟೆಡ್ ರೀಡಿಂಗ್ಸ್, ಇದರೊಳಗಡೆ ಇನ್ವರ್ಟೆಡ್ ರೀಡಿಂಗ್ಸ್ ಇದೆ. ದೆನ್ ವಿ ಹ್ಯಾವ್ ಅನದರ್ ಎಕ್ವಿಪ್ಮೆಂಟ್. ನೋ ದಟ್ ಎಕ್ವಿಪ್ಮೆಂಟ್ ದ ಅನದರ್ ಕಾಂಪಾಸ್, ಇಟ್ ಈಸ್ ಸರ್ವೇಯರ್ಸ್ ಕಾಂಪಾಸ್. ಇದು ನಾಟ್ ಆ ಸರ್ವೇಯರ್ಸ್ ಕಾಂಪಾಸ್ದು ಬರುವಾಗ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪಾಸ್ ಅಂತ ಇದೆ, ಆಗ ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಮಾತಾಡ್ತೀನಿ. ನೌ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ದ ಕಾಂಪಾಸ್. ನೌ ಐ ಹೋಪ್ ದಟ್ ಯು ಆರ್ ವೆಲ್ ಟೇಕನ್ ದಿಸ್. ನೌ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಆಲ್ ದ ವ್ಯೂಯರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.